ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ನೀ
ನೀನ್ ನಿಜವಾಗಿ ಮಾಡಿದ್ರೆ ಮಾಡ್ತೇ ಕಣೋ, ಅಯೋಗ್ಯ ಮುಂಡೆ ಕಂಡ್ರ. ನಾಟಕದಲ್ಲಿ ಆಡೋ ಬುದ್ಧಿನೇ ನಾಳೆ ಮನೆಯಲ್ಲಿ ಬರುತ್ತೆ. ನಾಟಕ ಆಡೋದು ಆಡ್ತೀರಿ, ಏನೋ ನಾಲ್ಕು ಒಳ್ಳೆ ವಿಷಯ ಹೇಳಿ ಹಾಳಾಗಬಾರದು. ಅದು ಬಿಟ್ಟು ಬಿಟ್ಟು ಹೆತ್ತ ತಂದೆನೆ ಕೊಂದು ಹೆಂಡತಿ ಕಾಲು ತಿಡೋದು ನಾಟಕ. ಈ ತರ ಮಾತುಗಳನ್ನ ಯಾವ ಪ್ರದೇಶದ ಬರ್ದಿರೋದು? ಆಫೀಸ್ನಲ್ಲಿ ಬಂದು ಕೂತಿರೋ ಅಂತಂದ್ರೆ ಊರಲ್ಲಿರೋ ಗುಂಡಾಡಿಗಳನ್ನ ಸೇರಿಸ್ಕೊಂಡು ನಾಟಕ ಆಡ್ತೀಯೇನು? ಊರ್ನಲ್ಲಿರೋ ಗುಂಡಾಡಿಗಳನ್ನ ಬೇಡ, ನಾವೇ ಒಂದು ಕಂಪನಿ ಪ್ರಾರಂಭಿಸೋಣ. ನಿಮ್ಮ ಅಪ್ಪರಿಗೆ ತಿಳಿದಾಗಿ ಒಂದ್ 10,000 ರೂಪಾಯಿ ಹೊಡ್ಕೊಂಡು ಬಾ ಅಂತ ನಾನು ಬರ್ಕೊಂಡೆ. ನನ್ನ ಮಾತು ಕೇಳಿದ್ನ ಏನು? 10,000 ಕೊಲೆ ಪಾತ್ರೋ? ಕೊಲೆ ಅಲ್ಲ, ಕಲೆ ಕಲೆ. ಇನ್ನೊಂದ್ ಸಲ ನೀನ್ ಈ ಕಡೆಗೆ ಬಂದೆ ಅಂತಂದ್ರೆ ನಿನ್ನ ಕಂಡ ಕಂಡ ತುಳಿಯಾಗಿ ಬಿಡ್ತೀನಿ. ರಾತ್ರಿ 9 ಗಂಟೆ ಸಿನಿಮಾ ಬರೀಬೇಡ. 9 ಗಂಟೆ ರಾತ್ರಿ ಸಿನಿಮಾ, ಸಿನಿಮಾ ರಾತ್ರಿ. ಮೋಹನ್ ಮೋಹನ್, ನನ್ ಮಾತು ಕೇಳೋ. ಹೆಂಡಿದ್ದೀನೋ? ನಮ್ಗೇನು ಬೇಡ ಅಪ್ಪ, ಹೇಳಿದ್ದೀನ ಕೇಳಿದ್ದೆ ತಾನೆ. ನಮ್ಗೇನು ಮಾನ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೀರೇನು? ಈ ಬಾಳ ಬಾಳ ಬಿಟ್ಟಿನ ಎಲ್ಲ ಬಿಡೋದು ಒಳ್ಳೇದು. ಅಲ್ವೋ, ನಿಮ್ ತಂದೆಗೆ ಏನನ್ಬಿಟ್ರು ಅಂತ ಅಧಿಕಾರ ಮಾಡೋದಕ್ಕೆ ಅರಮನೆ ಅಂತ ಆಫೀಸ್ ಇರುವಾಗ ಅದನ್ ಬಿಟ್ಬಿಟ್ಟು ನಾಟಕ ಸಿನಿಮಾ ಅಂತ ಅಲಿತಿಯಲ್ಲ ಅಂತ ಕೇಳಿದ್ರು. ಅದು ಕೋಪಿಸ್ಕೊಳ್ಳದೆ ಬಾ ಬಾ, ತಿಂಡಿ ತಿನ್ನು ಬಾ ಮೋಹನ. ತಿಂಡಿ ತಿನ್ನು, ನೀರು ತಗೊಂಬ. ಸರಿ. ಪಾಪ ಶೇಖರ್ ಎಷ್ಟು ಹಸುವಿಂದ ಕಾದಿರ್ತಾನೋ ಏನೋ. ರಾತ್ರಿ 9 ಗಂಟೆ ಎಲ್ಲೂ ತಿಂಡಿ ಅಲ್ಲ ಇಲ್ಲಿದೆಯಮ್ಮ. ಅಯ್ಯೋ ಪಾಪ, ಎಷ್ಟು ಹೊಟ್ಟೆ ಹತ್ತಿತ್ತೋ ಏನೋ. ಇನ್ನೊಂದ್ 4 ದೋಸೆ ತರ್ತೀನಿ. ಅಮ್ಮ ಹೊಟ್ಟೆ ತುಂಬಬೇಕಾದ್ರೆ ದೋಸೆನೇ ಆಗ್ಬೇಕೇನಮ್ಮ. ಪ್ರೀತಿಯಿಂದ 2 ಮಾತಾಡ್ದಲ್ಲ ಅಷ್ಟೇ ಸಾಕು. ಅಮ್ಮ ತಣ್ಣ ಗಾಳಿ ಬೀಸ್ತದೆ, ನಿನ್ ಮೈಗ್ ಆಗಲ್ಲ, ನೀನ್ ಹೋಗ್ ಮಲ್ಕೊಮ್ಮ, ನನಗೂ ನಿದ್ದೆ ಬರ್ತಾ ಇದೆ. ಹೋಗಮ್ಮ. ನಿನ್ ಡ್ರೆಸ್ ಬಿಚ್ಚು ಕೊಡು. ಯಾರಿಗೆ ಹೇಳ್ಬೇಡ, ನೀನ್ ನಾಳೆ ಬಾ. ಶೇಖರ್ ಮನೆ ಹತ್ರ ಕಾರ್ ಬಿಡ, ಅಪ್ಪನ ಹತ್ರ ಈ ವಿಷಯ ಹೇಳಿದೆ ಕೊಂದು ಬಿಡ್ತೀನಿ. ಏ ಡ್ರೈವರ್, ಕಾರ್ ನಿಲ್ಸೋ. ಮೋಹನ್ ಮೋಹನ್, ಊಟನೇ ಮಾಡಿಲ್ಲ ಕಣೋ. ನಿನಗೋಸ್ಕರ ಅಮ್ಮನ ಕಣ್ಣಿಗೆ ಮಣ್ಣಿರ್ತಿ ದೋಸೆ ತಂದಿದ್ದೀನಿ. ಹೌದಾ? ನೀರಿಲ್ವಾ? ಸುಮ್ಮನೆ ತಿನ್ನೋ, ಆಮೇಲೆ ಬಾಂಡ ಕೊಡ್ತೀನಿ. ಸಿಗರೇಟ್ ಕೊಡಮ್ಮ. ಮೊದಲು ಊಟಕ್ಕೆ ಲಾಟ್ರಿ ಸಿಗರೇಟ್ ಕಾಳ್ತಾನೆ. ಹೋಗ್ಲಿ ಬಿಡು. ಅಬ್ಬಬ್ಬ, 2 ಗಂಟೆ ಕಾಲ ನಾನು ಸಿಗರೇಟ್ ಸೇದ್ದಿದ್ರೆ ನನ್ನ ದೇಹ ಸ್ಥಿತಿ ಏನಾಗ್ಬೇಕು? ಹಾಳಾದ ಈ ದೇಶದಲ್ಲೇ ಅಪ್ಪನ ಮುಂದೆ ಮಗ ಸಿಗರೇಟ್ ಸೇದ ಕೂಡ ಸ್ವಾತಂತ್ರ್ಯ ಇಲ್ಲ. ಅದೇ ಇಂಗ್ಲೆಂಡ್ ಅಮೆರಿಕಾದಲ್ಲಿ ಹೋಗಿ ನೋಡು, ಅಪ್ಪ ಮಗ ಇಬ್ರು ಒಟ್ಟಿಗೆ ಸಿಗರೇಟ್ ಸೇತಾ ಹೋಗ್ತಾರೆ. ಮೋಹನ್ ಮೋಹನ್, ನಾವ್ ಯಾವಾಗಲೂ ಇಂಗ್ಲೆಂಡ್ಗೂ ಅಮೆರಿಕಾಕ್ಕೂ ಹೋಗೋದು? ಸುಮ್ನಿರೋ, ಅಪ್ಪನ ಹಣ ಕೈಗೆ ಬರ್ಲಿ, ಆಮೇಲೆ ಪ್ರಪಂಚನೇ ಸುತ್ತಬಹುದು. ಒಂದ್ ಪ್ಯಾಕೆಟ್ ಸಿಗರೇಟ್ ತಗೋ. ಡ್ರೈವರ್ ಹೇಳ. ಡ್ರೈವರ್, ಒಂದ್ ಪ್ಯಾಕೆಟ್ ಸಿಗರೇಟ್ ತಗೋ. ಒಂದ್ ತಿನ್ನೇ ತಗೊಂಡ್ಬಾರ. ಇವನೊಬ್ಬ ಮುಂಡು ಬುಸ್ಕ್ ಹಾಕೊಂಡು ಕೂತಿದ್ದಾನೆ. 100 ರೂಪಾಯಿ? ಏ ಏನು 100 ರೂಪಾಯಿ? ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ಬೇಕು. ಬರ ತಂಬಾಗ. ಅದಕ್ಕೆ ಮುದ್ಕೊಂಡ್ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿದ್ದು. ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಹೇಳಿದಾಗ ಯಾವ ಸಿಗರೇಟ್ ತರ್ಲಿ ಸರ್? ಏನೋ
ಲಂಡನ್ ಅಮೆರಿಕಾದಲ್ಲಿ ಅಪ್ಪ ಮಗ ಒಟ್ಟಿಗೆ ಸಿಗರೇಟ್ ಹೇಳ್ತಾರಲ್ವೇನು? ಯಾಕಂದ್ರೆ ಅಲ್ಲೇ ಹುಟ್ಟಿದಾನೆ ಅವನು. ಏನೇ ನಿನ್ ಮಗ ಸಿಗರೇಟ್ ಕುಡಿದೇ ಇದ್ರೆ ದೇಹ ಸ್ಥಿತಿ ಹಾಳಾಗಿ ಹೋಗ್ತದಂತೆ. 100 ರೂಪಾಯಿ ನೋಟು ಅಲಕ್ಷವಾಗಿ ಬಿಸಾಡ್ತಾರೆ ಕಣೆ, ಅಲಕ್ಷವಾಗಿ. ಏ ಮೋಹನ್, ಈ 100 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಒಬ್ಬೊಬ್ಬರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಗೊತ್ತೇನು? ಈ 100 ರೂಪಾಯಿ ನೋಟನ್ನ ಕಣ್ಣಿನ ಸಹ ನೋಡದೆ ಇರೋ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನು? ಹಣ ಖರ್ಚು ಮಾಡೋದು ಸುಲಭ ಕಣಯ್ಯ, ಸಂಪಾದನೆ ಮಾಡೋದೇ ಕಷ್ಟ. ನಿಮ್ಮಪ್ಪ ಏನ್ ಆಗರ್ಪ ಶ್ರೀಮಂತನಾಗಿ ಹೋಗ್ತಿಲ್ಲ. ನಾನ್ ಶ್ರೀಮಂತನಾಗಿದ್ದಾರೆ ಹುಟ್ಟೆ ಸುಂದರ ಸೋಮಾರಿ. ಈಗಿರೋ ಆಸ್ತಿ ಎಲ್ಲ ದಮ್ಮಡಿ ದಮ್ಮಡಿ ಸೇರಿಸಿದ್ದು. ಈ ಮನೆ ಕಟ್ಟಿರೋದು ಸಿಮೆಂಟ್ ಅಲ್ಲ, ನನ್ನ ದೇಹ ರಕ್ತದಲ್ಲಿ. ಸಾಕು ಸುಮ್ಮನೆ ಅಂದ್ರೆ ಏನೋ ಮಹಾ ಬೆವು ಸುಸ್ತಾಗೋ ರಕ್ತ ಚೆಲ್ದ ಹಾಗ ಮಾತಾಡ್ತಾ ಇದ್ರಲ್ಲ. ನಾನ್ ಈ ಮನೆ ಕಾಲಿಟ್ ಮೇಲೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಬಂದಿದ್ದು ಅಂತ ನಿಮ್ ತಾಯೇ 1000 ಸಲ ನನ್ನ ಹತ್ರ ಹೇಳಿದ್ದಾರೆ. ಗೊತ್ತೇನ್ ನಿಮ್ಗೆ? ಓಹೋ, 1000 ಸಲ ಹೇಳಿದ್ರು. ಸರಿ, ನೀನ್ ಬಂದ ಮೇಲೆ ಆಸ್ತಿ ಎಲ್ಲ ಬಂದಿದ್ದು ಅಂತ ಇಟ್ಕೋ. ಅದಕ್ಕೆ 100 ರೂಪಾಯಿ ಹೀಗೆ ಬಿಸಾಡು ಅಂತ ಹೇಳಿದೆ ಇವನಿಗೆ. ಒಂದು ಕುರುಡ ಕಾಸು ಸಂಪಾದನೆ ಮಾಡೋ ಯೋಗ್ಯ ಕತ್ತೆ ಅಯೋಗ್ಯ ಮುಟ್ಟಾಳ. ಅಯ್ಯೋ, ಅದೆಲ್ಲ ಬೈಬೇಡಿ ಅಂದ್ರೆ ನನ್ ಮಗ ತುಂಬಾ ಮಾನಸ್ತ. ಅಂದ್ರೆ ನಾನು ಮಾನಿಗಟ್ಟೋನೇನ್? ಏನೋ ಮಗನ್ ಬಿಟ್ಬಿಡಿ ಪಾಪ. ಮಗು ಮದುವೆ ಮಾಡಿದ್ರೆ ಸತಿ 2 ಮಕ್ಕಳಾಗಿರೋದು. ಯಾಕೋ ಏನೋ ಜಿಪುಣತನ ಮಾಡೋರಾಗೆ 2 ಅಂತೀರಿ. 10 ಮಕ್ಳು ಹೆತ್ತು ಸುಖವಾಗಿರಪ್ಪ ಅಂತ ಹೇಳಿ ಬಡ್ಕೋಬೇಕು. ಇನ್ನು ಮದ್ವೆನೆ ಮಾಡಿಲ್ಲ, ಆಗ್ಲೇ ಮೊಮ್ಮಕ್ಳು ಇಷ್ಟು ಅಂತ ಜಗಳ ಆಡ್ತಿದ್ದಾರೆ. ಮದುವೆ ಬೇರೆ ಕೇಳಿ, ಇವ್ರಿಗೆ ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಸುಮ್ನೆ ಇರ್ರಿ, ಕೆಲಸ ಕೆಲಸ ಅಂತ ಯಾಕೆ ಅವ್ನ್ ಗೋಳ್ ಗೊತ್ತಿರಿ? ಅಲ್ಲ, ಅವ್ನ್ ಕೆಲಸ ಮಾಡಿ ಏನಾಗ್ಬೇಕಾಗಿದೆ ಅಂತೀನಿ. ಕೂತ್ ತಿಂದ್ರು 9 ತಲೆಮಾರು ಸಾಗೋ ಆಸ್ತಿ ಇದೆಯಲ್ಲ, ಆ ಆಸ್ತಿನ ಕಳೆದೇ ಇರಬೇಕಾದ್ರೆ ಬುದ್ಧಿ ಬೇಡವೇನೆ? ಲೇ ಹೋ, ನೀನ್ ಈ ಊರಲ್ಲಿದ್ರೆ ನಿಮ್ಮಮ್ಮನ ಮುದ್ದು ಈ ಆಸ್ತಿ ಇದ್ರೆ ಸಾಕು, ನೀನ್ ಕೆಟ್ಟು ಹೋಗ್ತೀಯ. ನನ್ನ ಸ್ನೇಹಿತ ರಾಬಾದು ರಂಗರಾಯತಿದ್ದಾನೆ, ಅವನಿಗೆ ಫೋನ್ ಮಾಡಿ. ಅವ್ರ ಹತ್ರ 4 ತಿಂಗಳು ನೀನ್ ಕೆಲಸ ಮಾಡಿದ್ರೆ ಜೀವನ ಅಂದ್ರೆ ಏನು, ಹಣ ಅಂದ್ರೆ ಏನು, ನಿನಗೆ ಅರ್ಥ ಆಗುತ್ತೆ. ಈಗಿಂದಿಗೆ ಮೈಸೂರು ಹೊರಡು. ಅಮ್ಮ ಸ್ವಲ್ಪ ಸುಮ್ಮನಿರ. ಏನಂದ್ರೆ ನನ್ನ ಮಗ ಇವಾಗ ಅಲ್ಲಿಗೆ ಹೋಗ್ಬೇಕು? ಮನೆ ಮಂದಿ ಜಗ್ಗದ ಇದ್ದವನು ಊರ್ ಮಂದಿ ಬಗ್ತಾನೆ ಅಂತ ನನ್ನ ಸ್ನೇಹಿತನ ಶಿಸ್ತು ಪ್ರಯತ್ನದಿಂದ ಇವನು ಬರೋದು ಖಂಡಿತ. ಅಯ್ಯೋ ಅಪ್ಪ, ಏನಪ್ಪ ಇದೆಲ್ಲ? ಅದೋ ನಿನಗೆ ಬೇಕಾಗಿರೋ ಬಟ್ಟೆ ಬೇರೆ ಎಲ್ಲ ಉಂಟು ಅದ್ರಲ್ಲಿ. ಅಯ್ಯೋ, ಕಳ್ಸೋದಂತ ಖಂಡಿತ ತೀರ್ಮಾನ ಮಾಡ್ಬಿಟ್ಟೇನ್ರಿ. ನನ್ನ ಮಗ ಪ್ರಪಂಚ ಏನು ಅನ್ನೋದೇ ತಿಳಿದೇ ಇದ್ದವನ್ರಿ. ಅದು ತಿಳ್ಕೊಳ್ಳೋದಕ್ಕೋಸ್ಕರ ತಿಂಡಿ ತಗೋಪ್ಪ ಭದ್ರಾಗಿ. ನಂಗೇನು ಬೇಡ, ನಾನು ಅದ್ರ ತಿಂತೀನಿ ಅಂತ ತಾನೆ ಮೂಟೆ ಕಟ್ಟಿ ಕಳ್ಸ್ಕೊಳ್ತಾ ಇರೋದು. ಹೋಗೋ. ಅಯ್ಯೋ, ನಿನ್ಗೆ ಇಷ್ಟವಾದ್ದೆ ತಗೊಳಪ್ಪ. ಏನಾಯ್ತು? ಏನಿಲ್ಲಪ್ಪ, ಮೆಣಸಿನ್ಕಾಯಿ ಬಜ್ಜಿ. ಅಯ್ಯೋ, ನಾನು ಯಾವ್ದು ಯಾಕೆ ಕೊಡ್ತೀಯ ನೀನು? ಇಲ್ಲಪ್ಪ, ಹಸಿ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ನನ್ಗೆ ಬಹಳ ಇಷ್ಟಪ್ಪ. ಲೈಕ್ ಚೌಕ ಡಿಯರ್ ಮಮ್ಮಿ. ಮಗು ಹಾಗೆ ಒಂದು ಗೊತ್ತಾಗಲ್ಲ, ಏನಾದ್ರೂ ಮಾಡ್ತಾ ಇದ್ರೆ ತನ್ನ ತಾನೇ ಮರ್ತು ಹೋಗ್ತಾನೆ. ಒಬ್ಬನ್ನೇ ಕಳಿಸ್ತಾ ಇದ್ದೀರಲ್ರಿ. ಯಾಕೆ ಹೇಳ್ತಾ ಇದ್ದೀಯಾ? ಅವನಿಗೆ ಸಹಾರ ಮರುಭು ಹೋಗ್ತಾ ಇದ್ದಾನೇನು? ಅರೆ ಮಾಡ ಸುಮ್ಮನೆ ಇರು. ಶೇಖರ್, ಶೇಖರ್, ಏನ? ನಾನ್ ಮೈಸೂರ್ಗೆ ಹೋಗ್ತಾ ಇದ್ದೀನ. ಅಯ್ಯಯ್ಯೋ, ನೀನ್ ಮೈಸೂರ್ಗೆ ಹೋಗಿ ನಾನ್ ಲಾಟ್ರಿ ಹೊಡಿಬೇಕಾಗತ್ತಲ್ಲ. ಅಯ್ಯೋ, ನಿನ್ನ ನಾನ್ ಬಿಟ್ಟು ಹೋಗ್ತೀನೇನೋ? ನೀ ಕರೆದಿದ್ರು ನಾನ್ ಬಿಡ್ತೀನೇನೋ? ಅಸರಿ, ನನಗ್ ಬಟ್ಟೆ, ನನ್ ಬಟ್ಟೆನ ನೀನ್ ಹಾಕೊಳ್ಳಿ ಅಂತೆ. ಹಾಗೆ ನಿನ್ಗೆ ಒಳ್ಳೆ ಕೆಲಸ ಕೊಡ್ತೀನಿ. ಬಾರು 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 ಬಾರು. ಮೈಸೂರು ಮೈಸೂರು. ಸಿಗರೇಟ್ ಟಿನ್ನು, ಪಾನ್ಸ್ ಪೌಡರ್ ಡಬ್ಬ ಒಂದು, ಹೇರ್ ಆಯಿಲ್ ಬಾಟ್ಲು, ಸ್ನೋ ಪೌಡರ್, ಫೇಸ್ ಎಲ್ಲಾ ಸೇರಿ 110 ರೂಪಾಯಿ 99 ಪೈಸೆ ಆಗಿದೆ ಸರ್. 1010 ರೂಪಾಯಿ ಆಗ್ಲಿರಿ, ನಿಮ್ಮಪ್ಪನ ಮನೆ ಗಂಟೆ ಇದ್ರೆ ಹೋಗ್ಬೇಕು. ನೋಡಿ, ಆ 1 ಪೈಸಾನು ಹಾಕೊಂಡು 111 ಹಾಕು ಹೋಗ್ರಿ ಸರ್. ಕ್ಯಾಶ್ ಕೊಡ್ತೀರಾ? ಅಕೌಂಟ್ ಅಲ್ಲಿ ಹಾಕೊಳ್ಳಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಶೇಖರ್, ಶೇಖರ್, ಮೋಹನ್, ಮೋಹನ್, ಮಹಡಿ ಮೇಲಿಂದ ನಿಂತ್ಕೊಂಡು ನೋಡ್ಬೇಕಡೋ ತಮಾಷಿನಾ? ಚಾಮುಂಡೇಶ್ವರಿ ಬೆಟ್ಟ, ಅರಮನೆ, ದೊಡ್ಡ ಗಡಿಯಾರ, ಝೂ ಗಾರ್ಡನ್ ಎಲ್ಲಾ ಕಾಣಿಸುತ್ತೆ. ನೋಡ, ನನ್ನ ಇವತ್ತು ಝೂ ಗಾರ್ಡನ್ ಕರ್ಕೊಂಡು ಹೋಗ್ತೀಯ? ತೆಗಿಯೋ ಕೈ. ನೋಡೋ, ನಾನು ಎಲ್ಲೂ ಬರಲ್ಲ. ಒಂದ್ ಕೆಲಸ ಮಾಡು, ಝೂ ಗಾರ್ಡನ್ ಅಲ್ಲಿ ನೀನು ಒಂದ್ ಕಡೆ ನಿಂತ್ಕೋ, ಬಂದವ್ರು ಹೋದಾರೆಲ್ಲ ಒಂದ್ಸಾರಿ ನೀನು ನೋಡ್ಕೊಂಡು ಹೋಗಿ. ಹಾಗೆ ಆಗ್ಲಿ ಬಿಡು. ಏ, ಯಾವನೋ ಏನೋ,
ನಾ ಊರು ಸುತ್ತಕ ಬಂದಿದ್ದೀವಿ. ಇನ್ನೇನ್ ರೂಮ್ ಇರೋಕ್ ಬಂದಿದೀವ? ಮೊದ್ಲಿ ಮರ್ಯಾದೆಗೆ ಕೆಲಸ ನೋಡು. ಯಾವ ಕೆಲಸ? ಒಳ್ಳೆ ಕೆಲಸ ಒಂದು. ಅಮ್ಮ, ಯಾವನೋ ಈ ರಂಗರಾಯ ನಿನ್ನ ಹೋಗು ಅಂತ ಬರ್ತಿದಾರೆ, ನನ್ ಕಳಿಸ್ತಾ ಇದೆಯಲ್ಲೋ. ಇನ್ಮೇಲೆ ನೀನೇ ಕಣೋ ರಾಜ ಸೇವಾಸಕ್ತ ರಾಮಸ್ವಾಮಿ ಮಗ ಮೋಹನ್. ಅಂದ್ರೆ ನಿಮ್ಮಪ್ಪ ನನ್ನ ದತ್ತು ತಗೋತಾರ? ಹೌದ್ ಹೌದ್, ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿರ್ತಾರೆ. ಹೋಗಕತ್ತೆ, ಸ್ವಲ್ಪ ದಿನ ನನ್ನ ಹೆಸರನ್ನ ನಿನಗೆ ದಾನ ಮಾಡ್ತಿದ್ದೀನಿ. ನನ್ನಿಂದ ಕೆಲಸ ಮಾಡಕ್ಕಾಗಲ್ಲ, ಈ ಖಾದ್ಯ ತಗೊಂಡು ಹೋಗಿ ನಾನೇ ಮೋಹನ್ ಅಂತ ಹೇಳು. ಅವ್ರು ವಿಪರೀತ ಉಪಚಾರ ಮಾಡ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ, ಜಾಲಿ ಆಗಿರ್ಬಹುದು. ನಿಮ್ ಜಾಲಿ ಕೆಲಸ ಕೆಲಸ ಅಂತ ಕೂಗಾಕ್ತಿರಿ, ಕೆಲಸ ಸಿಕ್ಕಾಗ ಮೈ ಬಗ್ಸಿ ಕೆಲಸ ಮಾಡಕ್ ನಿಮ್ಗೇನು ಸಾಡಿ. ಇನ್ಮೇಲೆ ಇಂಡಿಯಾ ದೇಶದಲ್ಲಿ ನಿನ್ನಂತಹ ಕೂತು ತಿನ್ನೋರ್ಗೆಲ್ಲ ಗಲ್ಲಿ ಹಾಕ್ಬಿಡ್ತಾರೆ ಗೊತ್ತಾ? ಲಿಸ್ಟ್ನಲ್ಲಿ ಕೆಲಸ ಹೋಗಿ. ಆ ಮಂಗ ಅಲ್ಲ ಅಲ್ಲ, ಆ ರಂಗಣ್ಣ ಹೋಗಿ ನೋಡೋ. ಇಲ್ಲ ಈ ಹೊಲ್ಸ್ ಬಟ್ಟೆಲ್ಲ ಹೋಗ್ತೀಯಾ? ಇನ್ನ ಯಾತ್ರಲ್ಲಿ ಹೋಗ್ಲಿ, ಪೆಟ್ಟಿಗೆಯಲ್ಲಿ ಫಸ್ಟ್ ಕ್ಲಾಸ್ ಸೂಟ್ ಇದೆ, ಹಾಕೊಂಡು ಹೋಗು. ಹೋಗ್ತೀನಿ ಹೋಗು, ಹೋಗ್ತೀನಿ ಹೋಗು, ಹೋಗ್ತೀನಿ ಹೋಗು. ಕೇಳೋದಕ್ಕೆ ನಿಮ್ಮಅಮ್ಮ ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ಲ ಏನು. ಈ ಮನೆಗೆ ನೀನೇ ಗಂಡು ಮಗ ಹೆಣ್ಣು ಮಗಳು ಅಂತ ತಿಳ್ಕೊಂಡು ಬೆಳೆಸಿದೀನಮ್ಮ. ಸರಿ, ನೀನ್ ಇವತ್ತಿಷ್ಟು ಖುಷಿಯಾಗಿರೋದಕ್ಕೆ ಏನ್ ಕಾರಣ? ನಾಳೆ ನಮ್ ಸ್ಕೂಲ್ ನಲ್ಲಿ ಡ್ರಾಮಾ ಇದೆಯಪ್ಪ. ಕರೆಕ್ಟ್, ಡ್ರಾಮಾ? ನಿಂದೇನು ವೇಷ? ಅದರಲ್ಲಿ ನಾನೇ ಕಥಾನಾಯಕನ ಪ್ರೇಮಿಸುವ ಕಾಂತ. ಕಾಂತ ಕರೆಕ್ಟ್ ಸರ್.
ನಿಂದ್ಯಾ ವೇಷ ವೇಷ ಇದು ಲೆಟ್ರು ಪತ್ರ ಕಾಗದ ಓ ಕಾಗದ ಕರೆಕ್ಟ್ ಕರೆಕ್ಟ್ ಮೋಹನ್ ಮೋಹನ್ ಇವನೇ ಮೋಹನ್ ಇವಳೆ ಮಾಲಿ ಮಾಲಿ ನನ್ನ ಮಗಳು ಮಾಲತಿ ಮಗಳ ಪರವಾಗಿಲ್ಲ ಸರಿ ಎಲ್ಲಿ ನಿನ್ನ ಹಾಸಿಗೆ ಬಿಟ್ಟಿಗೆ ಎಲ್ಲಿ ಎಲ್ಲಿ ಎಲ್ಲ ಹೋಟ್ಲಲ್ಲಿ ಇದೆ ಕರೆಕ್ಟ್ ಕರೆಕ್ಟ್ ಹೋಟ್ಲು ನನ್ನ ಮನೆಯಲ್ಲಿರೋ ಹೋಟ್ಲಿಗೆ ಯಾಕೆ ಹೋದೆ ನನ್ನ ಸ್ನೇಹಿತ ಒಬ್ಬ ಹಾಗೆ ಹೇಳು ಮತ್ತೆ ಇಲ್ಲಿಗೆ ಬಂದ್ರು ನಿನ್ನ ಸ್ನೇಹಿತನು ನಿಮ್ಮ ಅಪ್ಪ ಬರ್ದಿದ್ದು ಸರಿಯಾಗಿದೆ ಏನ್ ಸರಿಯಾಗಿದೆ ನಮ್ಮ ಅಪ್ಪ ಬರ್ದಿದ್ದು ಸರಿಯಾಗಿದೆ ಕರೆಕ್ಟ್ ಯಾವ ಹೋಟ್ಲ್ ಶಿಶು ವಿಹಾರ ಕರೆಕ್ಟ್ ಪಶು ವಿಹಾರ ಕರೆಕ್ಟ್ ಕರೆಕ್ಟ್ ಇವೋ ವಸಂತ ವಿಹಾರ ಕರೆಕ್ಟ್ ಕರೆಕ್ಟ್ ಮುಂಡ ಸ್ವಾಮಿ ವಸಂತ ವಿಹಾರ ಹೋಟ್ಲ್ಗೆ ಹೋಗಿ ಇವ್ರ ಸಾಮಾನ್ಯ ತಗೊಂಡ ಸರಿ ಸ್ವಾಮಿ ಸೆಕ್ರೆಟರಿ ಎಸ್ ಸರ್ ಇವರ ಮನೆಯಲ್ಲೇ ತೋರಿಸಿ ರೂಮ್ ಏರ್ಪಾಡು ಮಾಡಿ ಬನ್ನಿ ಸರ್ ಮಾಲತಿ ರಾಮಸ್ವಾಮಿ ಇವನ್ನ ಕೆಲಸ ಕಲಿಯೋದಕ್ಕೋಸ್ಕರ ಕಳಿಸ್ತೇನೆ ಅನ್ಕೊಂಡ್ಯಾ ಮತ್ತೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಐಡಿಯಾ ಏನಿದ್ಯಾ ಹೋಗಪ್ಪ ರಾವ್ ಬರ್ದು ರಂಗರಾಯ್ ಮನೆಗೆ ಮೋಹನಪ್ಪ ಅಂತ ಅವ್ರು ಬಂದವರಲ್ಲ ಅವ್ರ ರೂಮ್ ಇದೆ ತಾನೆ ಈ ಹಾಕೆ ಪೆಟ್ಟಿಗೆ ಎಲ್ಲ ಅವ್ರದೇ ತಾನೆ ಸರ್ ಹಂಗಾದ್ರೆ ನಾವು ಇದನ್ನ ತಗೊಂಡೋಗ್ಬೋದಲ್ವೇ ಸರ್ ಬಂದ್ರ ಸರ್ ರೂಮ್ ಖಾಲಿ ಮಾಡ್ತಾ ಇದ್ದೀರಾ ಸರ್ ರೂಮ್ ಬಿಲ್ಲೇ ಕೊಡ್ಲಿಲ್ವಲ್ಲ ಏನ್ ಸರ್ ಎಲ್ಲಾದಕ್ಕೂ ಕೊಲೆ ಬಸವ ತಲೆ ನಡೆಸ್ತಾ ಇದ್ದೀರಲ್ಲ ಸರ್ ಇವ್ಲೇ ಕೇಳಿದ್ರು ಓ ಮ್ಯಾನೇಜರ ಬನ್ನಿ ಬನ್ನಿ ಕುಳ್ಕೊಳ್ಳಿ ಐಸ್ ಕ್ರೀಮ್ ತೊಳ್ತೀರಾ ಫ್ರೂಟ್ ಸಾಲ್ಟ್ ತೊಳ್ತೀರಾ ರೀ ಮಿಸ್ಟರ್ ಐಸ್ ಕೊಟ್ಟು ನೈಸ್ ವಾಗ ಅಂತ ನೋಡ್ಬೇಡಿ ಹೇಳಿದ್ ಗುತ್ತ ಹೇಳಿ ರೂಮ್ ಖಾಲಿ ಮಾಡ್ತಾ ಇದ್ದೀರಾ ಯಾವನ್ರಿ ಹೇಳಿದ್ದು ಅಯ್ಯೋ ನಿಮ್ಗೇನಾದ್ರು ಹುಚ್ಚಿಡಿದ್ರಿ ನಿಮ್ ಕಣ್ಣು ಎಲ್ಲ ಸಾಮಾನು ತಗೊಂಡ್ರು ಅಶಿಶು ಈಗ ಏನಪ್ಪ ಮಾಡಿ ಅಯ್ಯೋ ನನ್ ಗ್ರಾಚಾರ ರೀ ಮಿಸ್ಟರ್ ಮೊದ್ಲು ರೂಮ್ ಬಾಡಿಗೆ ಜೊತೆಗೆ ಅಂಗಡಿ ಸಾಮಾನು ತಗೊಂಡು ಬಿಲ್ಲು 110 ರೂಪಾಯಿ 90 ಪೈಸಾ ಕೆಳಗಿದ್ರೆ ನಿಮ್ ಗ್ರಾಚಾರ ಬಿಡಿಸ್ಬೇಕಾಗತ್ತೆ ರೀ ಒಂದ್ ಹಣ ಕೆಳಗಿರ್ರಿ ಹಣನೆ ಹಣ ಟಿಫನ್ ಬಾಕ್ಸ್ ಅಲ್ಲಿ ಇಟ್ಟುಕೊಂಡ್ರಿ ಸದ್ಯ ಮಡಿಕೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿಲ್ವಲ್ಲ ನೀವು 111 ಅಂದಾಗ್ಲೇ ನನ್ಗ ಅನುಮಾನ ಬಂತು ಬಾಯ್ ಇವನ ಹತ್ರ 126 ರೂಪಾಯಿ 99 ಪೈಸಾ ವಸೂಲ್ ಮಾಡ್ಕೊಂಡು ಆಮೇಲೆ ಇವನ್ ಬಿಡು ಹಣ ಇಲ್ಲ ಹಣ ಇಳಿಸು ಒಂದೆ ಅಯ್ಯೋ ಪಾಪ ಮಂಡೆ ಆ ಮಕ್ಕಳ ಎಲ್ಲ ಸಾಮಾನು ಹೊತ್ಕೊಂಡ್ ಬಿಟ್ರ ಅವ್ರ ಗತಿ ಯಾರ ಗತಿ ಅದೇ ನನ್ ಸ್ನೇಹಿತ ಅವರೇ ಎಲ್ಲ ತಗೊಂಡೋಗು ಅಂತ ಹೇಳಿದ್ರು ಸಾರ ಎಲ್ಲ ತಗೊಂಡೋಗು ಅಂತ ಹೇಳಿದ್ನೆ ಅಯ್ಯಯ್ಯೋ ಏನಪ್ಪ ಮಾಡೋದು ಶುದ್ಧ ಉಚಿತವಾಗಿದೆಯಲ್ಲ ಹಣ ಟಿಫಿನ್ ಕ್ಯಾರಿಯರ್ ಅಲ್ಲಿ ಹಣ ಇಡೋದು ಶುದ್ಧ ಉಚಿತನ ಯಾವ್ದು ಉಚಿತನ ಅನ್ನ ಇಡೋ ಜಾಗದಲ್ಲಿ ಹಣ ಇಡೋದು ಶುದ್ಧ ಉಚಿತನ ಕರೆಕ್ಟ್ ನಿಮ್ಮಪ್ಪ ಬರ್ದಿದ್ದು ಕರೆಕ್ಟ್ ಪಾಪಿ ಟಿಫನ್ ಕ್ಯಾರಿಯರ್ ಹಣ ಆಯ್ತೀನಿ ಅಂತ ಒಂದು ಮಾತು ಹೇಳ್ಬಾರ್ದಾಗಿತ್ತೇನೋ ಮಾರುತಿ ಇದನ್ನ ತಗೊಂಡೋಗಿ ಒಳಗಡೆ ಇಡಮ್ಮ ಸಾರ್ ಸಾರ್ ನಾನು ಹೊಟ್ಟೆ ಹಣ ಬೇರೆ ಕೊಡ್ಬೇಕು ಗುಡ ಹೋಟ್ಲಿಗೆ ಹೋಗಿ ಇವ ರೂಮ್ ಬಾಡಿಗೆ ಏನಾಯ್ತು ಕೊಟ್ಬಿಡುವ ಸಾರ್ ನಾನು 110 ರೂಪಾಯಿ ಒಂದು ಟಾಯ್ಲೆಟ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ 110 ರೂಪಾಯಿಗೆ ಟಾಯ್ಲೆಟ್ ಸರಿ ಹೋಯ್ತು ಹಣ ಫೋನ್ ಮಾಡೋ ದುಂದುಗಾರಿಗೆಲ್ಲ ಪೈಪೋಟಿ ಇಟ್ರೆ ಅದರಲ್ಲಿ ನಿನಗೆ ಫಸ್ಟ್ ಪ್ರೈಸ್ ಅಂತ ಕಾಣುತ್ತೆ ಯಾರಿಗೆ ಫಸ್ಟ್ ಪ್ರೈಸ್ ನನಗೆ ಕರೆಕ್ಟ್ ನಿಮ್ಮಪ್ಪ ಬರ್ದಿದ್ದು ಕರೆಕ್ಟ್ ಸಾರ್ ನಮ್ಮಪ್ಪ ಇನ್ನು ಏನೇನು ಬರ್ದಿದ್ರು ಎಲ್ಲ ಬಟ್ಟು ಹೇಳ್ಬಿಡಿ ಯಾರು ಸುಮ್ಮನೆ ತೊಂದರೆ ಕೊಡ್ತೀರಾ ಹೋಗಪ್ಪ ನೀವು ಅವನ್ ತುಂಬಾ ಹೆದರ್ಸ್ತಾ ಇದೀಯ ಅದಕ್ಕೆ ಹೇಳುವ ಅವರಪ್ಪ ಅವನ್ನ ಇಲ್ಲಿ ಕಳಿಸಿರೋದು ಬಿಡ ಬುದ್ಧಿ ಹೋಟ್ಲಿಗೆ ಹೋಗಿ ಬಿಲ್ ಎಷ್ಟಾಗಿದೆಯೋ ಕೇಳಿ ಕೊಟ್ಬಿಟ್ವಾ ಆಗ್ಲಿ ಬುದ್ಧಿ ನೀನೇ ಹೋಗ್ತೀಯ ಎಡೆವರೆಗೆ ನಿಮ್ಮಪ್ಪ ಏನ್ ಬರ್ತಾರೆ ಗೊತ್ತಾ ಸಾರ್ ಕಾಟ ಮಾತಾ ತೆಗಿಬೇಡಿ ನಿಮ್ದಮ್ಮಯ್ಯ ನಿಮ್ದಮ್ಮಯ್ಯ ಸಾರ್ ನಮ್ಮಪ್ಪ ನಾನು ಮನೆ ಬಿಟ್ಟು ಹೊರಗಡೆ ಹೋಗಿ ಕುಡ್ಕೊಂತಲೂ ಕೂಡ ಬರ್ತಿದ್ದಾರೆ ಹೌದು ಹೇಗೋಗ ಈ ಸ್ವಾಮಿಯವರು ಹೊರಗಡೆ ಹೋಗಿ ನೋಡ್ತಾ ಇದ್ದಾರೆ ಕರ್ಕೊಂಡೋಗಿ ಹೊರಗಡೆ ಬಿಡು
ಅಂದರ್ಜ ಹಣ ಇಲ್ಲರು ಹೂವೆಲ್ಲ ತಂದ್ಕೊಡ್ತೀನಿ ಹಣ ಶೇಖರ್ 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 ಟಿಫನ್ ಬಾಕ್ಸಲ್ಲ ದುಡ್ಡೆಲ್ಲ ಸರ್ಕೊಂಬಿಟ್ಟಲ್ಲ ಕಣ ಏನೋ ಮಾಡೋದು ಫೋನ್ ದುಡ್ಡು ಕಟ್ಬೇಕಲ್ಲ ಫೋನ್ ದುಡ್ಕೊಳ್ಬೇಕು ಯಾರು ಮೋಹನ್ ಅಯ್ಯೋ ಅಲ್ಲ ನನ್ನ ಫ್ರೆಂಡ್ ಸ್ನೇಹಿತ ಮೋಹನ್ ಅಲ್ಲ ಶೇಖರ್ ಓಹೋ ಹಣ ಕೊಡ್ತೀನಿ ಅಂತ ಹೇಳಿ ನಿನ್ನ ಸ್ನೇಹಿತನ ಇಲ್ಲಿವರೆಗೂ ಬರೋಕೆ ಹೇಳ್ಬಿಟ್ಯಾ ನಿಮ್ಮಪ್ಪ ಬರ್ದಿದ್ ಕರೆಕ್ಟ್ ಏನ್ ಕರೆಕ್ಟ್ ನಿಮ್ಮಪ್ಪ ಬರ್ದಿದ್ ಕರೆಕ್ಟ್ ನಮ್ಮಪ್ಪ ಅಲ್ಲ ನಿಮ್ಮಪ್ಪ ಕರೆಕ್ಟ್ ಕರೆಕ್ಟ್ ಯಾರು ಪುಕ್ಕೆ ರಾಜಕಾರಣ ನೀನೇ ಮಾಡ್ಕೊಂಡಿದ್ದು ನಾನೇನೋ ಮಾಡ್ಲಿ ಫ್ರೆಂಡ್ ಕೊಡ್ತೀನಿ ಬಿಡಯ್ಯ ಬಿಟ್ಟು ಹೋಗೋದೆ ಹ್ಮ್ ಒಳ್ಳೆ ಐಡಿಯಾ ಬಿಟ್ಟು ಏನ್ ಮಾಡ್ತೀನ ಅಲ್ಲೋಡು ಸ್ವಲ್ಪ ಜಾಗ ಕೊಡ್ತೀರಾ ಟಿಕೆಟ್ 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 ಇವರಿಗೆ ಬಾ ನೀವು ಸರಸ್ವತಿಪುರ ನೀವು ಸರ್ ಸರಸ್ವತಿಪುರ ಟಿಕೆಟ್ 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 ದಿನಸಿ ಅಂಗಡಿ ಆಳ್ ಬಂದಿದ್ದ ಇವತ್ತಿನೊಳಗಾಗಿ ಬಾಕಿ ಎಲ್ಲ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಬಿಡೇನಪ್ಪ ಹಾಗಾದ್ರೆ ನೀನ್ ಬಾಕಿ ಹೂ ಕೊಡೋ ಎಲ್ಲಾ ಮನೆಗಳಿಂದಲೂ ವಸೂಲಿ ಮಾಡ್ಕೊಂಡ್ ಬಂದ್ಬಿಟ್ಟೇನು ಏನಾಯ್ತಮ್ಮ ಹಣ ಚೀಲ ಇಲ್ಲಪ್ಪ ಎಲ್ಲಾಯ್ತಮ್ಮ ಅಪ್ಪ ಬಸ್ ಅಲ್ಲಿ ಬರುವಾಗ ನನ್ ಪತ್ತಲ್ಲಿ ಒಬ್ಬ ರೌಡಿ ಕೂತಿದ್ದ ಒಳ್ಳೆ ಕಳ್ಳು ಕೊರ್ಮನಾಗಿದ್ದ ಅವನೇ ಹೊಡೆದಿರ್ಬೇಕಪ್ಪ ಅಯ್ಯೋ ಹಾಗಾದ್ರೆ ಕುಡಿತಿದ್ದ ಎರಡು ಹೊತ್ತಿನ ಗಂಜಿಗೂ ಸೊನ್ನೆ ಬಿತ್ತಲ್ಲಮ್ಮ ಇರಪ್ಪ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ನೀವು ತಿಳಿದಿರುವಂತೆ ನಾನು ಕಳ್ಳನಲ್ಲ ಬಸ್ಸಿನಲ್ಲಿ ನೀವು ಕಳೆದುಕೊಂಡ ಹಣದ ಚೀಲವನ್ನು ಹಿಂದಕ್ಕೆ ಕೊಟ್ಟು ಹೋಗಲೆಂದೇ ನಿಮ್ಮನ್ನು ಕರೆದೆ ಏನಮ್ಮ ಹಣ ಚೀಲ ಸಿಕ್ಬಿಡ್ತಪ್ಪ ಸಿಕ್ಬಿಡ್ತೆ ಹೇಗೆ ಸಿಕ್ತಮ್ಮ ಬಸ್ಸಲ್ಲಿ ಒಬ್ಬ ರೌಡಿ ಹೊಡೆದ ಅಂತ ಹೇಳಿದ್ನಲ್ಲ ಅವ್ರೆ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಬಿಟ್ಟು ಹೋಗಿದಾರಪ್ಪ ಹಾಗಾದ್ರೆ ಅವನು ಅಪೂರ್ವ ವ್ಯಕ್ತಿಯಮ್ಮ ಅವರಿದ್ದ ರೀತಿ ನೋಡ್ಬಿಟ್ಟು ನಾನ್ ಅವ್ರನ್ನ ಕಳ್ಳ ಅಂತ ತಿಳ್ಕೊಂಡ್ಬಿಟ್ಟೆಪ್ಪ ಮನುಷ್ಯನ ಬಟ್ಟೆ ನೋಡಿ ಅವನ ಅಂತಸ್ತನ್ ತಿಳ್ಕೊಳ್ಬಹುದೇ ಹೊರತು ಅವನ ಅಂತರಂಗಾನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಮ್ಮ ಪ್ರಪಂಚದಲ್ಲಿ ಇಂಥ ಪ್ರಾಮಾಣಿಕತೆ ಇರೋ ಮನುಷ್ಯನ್ನ ನಾನು ಇದೇನಪ್ಪ ಮೊದಲ ಸಾರಿ ನೋಡಿದ್ದು ಪಾಪ ಅವ್ರಿಗೆ ಧನ್ಯವಾದ ಹೇಳಕ್ ಕೂಡ ಆಗಿದೆ ಸಾಗಬೇಕು
ಹಣ ಸಿಕ್ಕ? ಸಿಕ್ತು, ತುಂಬಾ ಥ್ಯಾಂಕ್ಸ್. ಅಪ್ಪ ನಿಮ್ಗೆ ತುಂಬಾ ಹೊಗಳದು. ಮೀನಾ, ಇವ್ರದ ಮುಂಚೆನೆ ಗೊತ್ತಾ ನಿಮ್ಗೆ? ಹೋಗಣ. ಈ ಹುಡುಗಿ ಯಾರು? ಬರೋ, ಈ ಕೆಲಸ ನಮ್ ಕೆಲ ಇಟ್ಕೋಬೇಡಿ. ಸುಮ್ಮನೆ ಬೆಂಡು ತೆಗೆದು ಬಿಡ್ತಾರ ಬೆಂಡು. ನಾನು ನಿನ್ ತಪ್ಪಾಗಿ ಹೇಳಿಲ್ವಲ್ಲ. ಈ ಕೆನೆ ಗುರು ನಮ್ ಕೇರಿ ಮಹಾಲಕ್ಷ್ಮಿ. ಈಕೆ ತಂದೆ ವಿದ್ಯಾವಂತರು, ದೊಡ್ಡ ದೇಶಭಕ್ತರು. ಆಗಸ್ಟ್ ಹೋರಾಟದಲ್ಲಿ ಎರಡು ಕಣ್ಣುಗಳನ್ನು ಕಳ್ಕೊಂಡ್ಬಿಟ್ರು. ಪಾಪ ಪಾಪ. ಈಗ ಹೂ ವ್ಯಾಪಾರ ಮಾಡಿಕೊಂಡು ತನ್ನ ಕುಟುಂಬದ ಭಾರನ ನಿಭಾಯಿಸ್ತಾ ಇದ್ದಾಳೆ. ಕೇರಿ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಟ್ಟಿದ್ದಾಳೆ. ನಾನು ಮೊದ್ಲೇ ನೋಡ್ದಾಗ ತಿಳ್ಕೊಂಡೆ, ಒಳ್ಳೆ ಗುಣವಂತೆ, ಸುಸಂಸ್ಕೃತೆ, ವಿದ್ಯಾವಂತೆ ಅಂತ. ವಂಡರ್ಫುಲ್ ಗಾರ್ಡನ್. ಹೋಲ್ಡನ್ ಗುರು, ಅಷ್ಟೇನಾ? ಇನ್ನೇನಾದ್ರೂ ಇದೆಯಾ? ಮೋಹನ್, ಮೋಹನ್, ಇದೇನಿದು? ನೀವೇ ಟಿಫನ್ ತಗೊಂಡ್ಬಂದ್ಬಿಟ್ಟಲ್ಲ. ಹುಡುಗ ಎಲ್ಲಿ? ಹುಡುಗ ಇದ್ದಾನೆ, ಅಪ್ಪ ನನ್ನೇ ತಗೊಂಡ್ ಹೋಗಕ್ ಹೇಳಿದ್ರು. ಅಯ್ಯೋ ಪಾಪ, ನಿಮ್ಗೆಷ್ಟು ಶ್ರಮ. ಏನು ಇದೇ? ನನಗೆ ಶ್ರಮ ಅಲ್ಲ ಬಿಡಿ, ಒಂದೇ ತಂದು ಬಿಟ್ರೆ ನಿಮ್ಗೆ. ನಾನು ಆಮೇಲೆ ತಗೋತೀನಿ. ಓ, ಆಮೇಲೆ ತಗೋತೀರಾ? ಹಾಗೆ ಮಾಡಿ. ಮೋಹನ್, ಏನ್ ನಿಮ್ಮ ಅಪ್ಪ ಕಿರುಚ್ಕೋತಾ ಇದ್ದಾರೆ? ಕಿರುಚ್ಕೋತಾ ಇಲ್ಲ, ಮಿಸ್ಟರ್ ಮೋಹನ್ ನ ಕರೀತಿದ್ದಾರೆ. ಓಹೋ, ನಾನಲ್ವೇ ಮೋಹನ್. ಮತ್ತೆ ಬಿಟ್ಟಿದ್ದೆ ಮೋಹನ್. ಮೋಹನ್, ಮೋಹನ್. ಏನ್ ಸರ್? ನಿನಗೆ ಫೋನ್ ಬಂದಿದೆ. ಫೋನ್? ಯಾರಿಂದ ಸರ್? ನಿಮ್ಮ ಅಪ್ಪಲಿಂದ. ನನ್ನಪ್ಪ ಅಂದ್ರೆ ಎದ್ರಿಕೆ ಸರ್. ನೀವು ಮಾತಾಡಿ ಸರ್. ಆಗ್ಲಪ್ಪ ಆಗ್ಲಪ್ಪ. ಏನೇ ರಾಮು, ನಿನ್ನ ಮಗನ ಇಷ್ಟು ಹೆದರ್ಸಿಟ್ಬಿಟ್ಟಿದ್ಯಾ? ಹಾ, ನಿನ್ನ ಹೆಸರು ಹೇಳಿದ ಕೂಡ್ಲೆ ಒಳ್ಳೆ ನಾಲ್ಕಕ್ಷರಿ ಬಂದೆ ಗಡಗಡ ಗಡಗಡ ನಡೀತಾನಲ್ಲಯ್ಯಾ. ಓ ಎಸ್, ಕೆಲಸಕ್ಕೆ ಸೇರಿಸಿದ್ದಾಯ್ತು. ಕೆಲಸಕ್ಕೆ ಹೋಗ್ತಾನಿದ್ದಾನೆ, ಒಳ್ಳೆ ಫಸ್ಟ್ ಕ್ಲಾಸ ಕೆಲಸ ಮಾಡ್ತಾನೆ. ಹಾ ಹಾ, ಅರೆ ನಿನ್ನ ಹೆಂಡತಿ ಹೇಳಯ್ಯ, ಏನು ಯೋಚನೆ ಮಾಡಬೇಡ ಅಂತ. ಹಾ ಹಾ ಹಾ, ನಮಸ್ಕಾರ. ಹುಡುಗನ ಇಷ್ಟು ಹೆದರ್ಸಿಟ್ಬಿಟ್ಟಿ ನಾನಲ್ಲ. ನೋಡು ಮೋಹನ್, ನಾನು ಬಹಳ ಸ್ಟ್ರಿಕ್ಟ್ ಆದ ಮನುಷ್ಯ, ಆದರೂ ಇವತ್ತಿಂದ ನನ್ನ ಪಾಲಿಸಿ ಬದಲಾಯಿಸ್ಬಿಟ್ಟೆ. ಏನ್ ಬದಲಾಯಿಸ್ಬಿಟ್ಟೆ? ಪಾಲಿಸಿ. ಕರೆಕ್ಟ್. ನೀನು ಈ ಮನೆ ಬಿಟ್ಟು ಹೊರಗೆ ಹೋಗ್ಕೂಡ್ದು ಅನ್ನೋದು ಒಂದನ್ನು ಬಿಟ್ಟು ಈ ಮನೆಯಲ್ಲಿ ನೀನು ಜಾಲಿಯಾಗಿರ್ಬಹುದು. ಇಷ್ಟ ಬಂದಾಗ ಆಫೀಸ್ಗೆ ಹೋಗಿ ಬಂದು ಮಾಡ್ತಾ ಇದ್ರೆ ಸಾಕು. ದೇವರು ನಿಮ್ಮನ್ನು 70 ವರ್ಷ ಹೆಚ್ಚಿಗೆ ಮಾಡಬೇಕು. ಆದ್ರೆ ಒಂದು ಸಾರ್, ನಮ್ಮಪ್ಪನ ಮಾತ್ರ ನಿಮ್ ಮನೆ ಹೊಸರು ಮೆಟ್ಟಿಸ್ಬೇಡಿ. ಯಾಕೆ ಅಂತೀರೋ, ನನ್ನ ಏನಾದ್ರು ಅವನು ಕಂಡ್ರೆ ತುಕ್ಕು ತುಕ್ಕ ಮಾಡಿಬಿಡ್ತಾನೆ ಸಾರ್. ನಿನ್ನ ಈ ಸಾರು ಹುಳಿ ನಂಗೆ ಹಿಡಿಸೋದಿಲ್ಲ ನೋಡು. ಯಾವ್ದು ಹಿಡ್ಸಲ್ಲ? ಸಾರ ಆದ್ರೂ ಹುಳಿ ಹಿಡಿಸಲ್ಲ, ಹುಳಿ ಆದ್ರೂ ಸಾರು ಹಿಡಿಸೋಲ್ಲ. ಕರೆಕ್ಟ್. ನನ್ನ ಸಿಂಪಲ್ ಆಗಿ ಮಾವ ಅಂತ ಕರೆದ್ರೆ ಸಾಕು. ಆಗಲಿ ಸಿಂಪಲ್ ಮಾವ ಸಾರ್. ಇಂದು ನೀನೊಮ್ಮೆ ಮಾತಾಡೆ, ಗೆಲುವೆ ಇತ್ತ ನೀನೋಡೆ. ನೀನೊಮ್ಮೆ ಮಾತಾಡೆ, ಗೆಲುವೆ ಇತ್ತ ನೀನೋಡೆ. ನೀನೊಮ್ಮೆ ಮಾತಾಡೆ, ಮಿಂಚಂತೆ ಮೃದುವಾಗಿ ನಗಲು, ನೂರು ಮಿಂಚು ನನ್ನಲ್ಲೂ. ಆ ಮಿಂಚಂತೆ ಮೃದು
ಮೃದುವಾಗಿ ನಗಲು ಮುನ್ನೂರು ಮಿಂಚು ನನ್ನಲ್ಲು ನಿನ್ನ ದನಿಯೇ ಗಿಂಪಾದ ವೀಣೆ ನಿನ್ನ ದನಿಯೇ ಗಿಂಪಾದ ವೀಣೆ ನಿನ್ನಂಥ ಸೊಬಗೆಲ್ಲು ನಾ ಕಾಣೆ ನೀನೊಮ್ಮೆ ಮಾತಾಡೆ ಾಗ ಬೇಲೂರ ಶಿಲೆಯಂತೆ ನಡೆವಾಗ ಹೂವಿನ ತೇರಂತೆ ನಿಂತಾಗ ಬೇಲೂರ ಶಿಲೆಯಂತೆ ನಡೆವಾಗ ಹೂವಿನ ತೇರಂತೆ ನನ್ನ ಮನದೇ ಹೇಗೋ ನಿಂತೆ ನನ್ನ ಮನದೇ ಹೇಗೋ ನಿಂತೆ ದಿನವೆಲ್ಲ ನಿನ್ನದೇ ಚಿಂತೆ ನೀನೊಮ್ಮೆ ಮಾತಾಡಿ ಚೆಲುವೆ ಇತ್ತ ನೀ ನೋಡೆ ನೀನೊಮ್ಮೆ ಮಾತಾಡೆ ಮೀನಾ ನನ್ನ ಮುತ್ತು ಮೀನಾ ಮಲ್ಲಿಗೆಯಲ್ಲಿ ಕಂಪು ಮಾವಿನ ಹಣ್ಣಲ್ಲಿ ಸಿಹಿ ಮಂದಾನಿಲದಲ್ಲಿ ತಂಪಿರೋ ಹಾಗೆ ನಿನ್ನ ಹೃದಯದಲ್ಲಿ ನಾನ್ ಬರೋದು ಯಾವಾಗ ಸರಿಯಾದ ಕಾಲ ಒದಗಿ ಬಂದಾಗ ಆಹಾ ಹಾಗಾದ್ರೆ ನನ್ನ ಕೂಗು ನಿನ್ ಕೊರಳಿ ಕೇಳಿಸ್ತೆ ಬೆಳಿಗ್ಗೆ ನೀನ್ ತಗೊಂಡು ಹೋದ ಬುಟ್ಟಿಯಲ್ಲಿ ನನ್ನ ಹೃದಯನೂ ಇತ್ತಲ್ವೆ ಅದಕ್ಕೆ ಬುಟ್ಟಿ ಭಾರವಾಗಿತ್ತು ಹುಡುಕ್ ನೋಡಿದ್ರೆ ಅದ್ರಲ್ಲಿ ನಿಮ್ ಹೃದಯನೂ ಇತ್ತು ಆಹಾ ಇತ್ತ ಅದನ್ನ ಬುಟ್ಟಿಲೇ ಹಾಕ್ಬಿಟ್ಟಿಯೋ ಅಥವಾ ನಿನ್ನ ಹೃದಯದ ಸೇರಿಸ್ಕೊಂಡ್ಯೋ ಇಲ್ಲ ಇಲ್ಲ ಅದನ್ನ ಹಿಂತಿರುಗಿ ನಿಮ್ಗೆ ಕೊಡೋಣ ಅಂತ ತಂದಿದ್ದೀನಿ ಅಯ್ಯೋ ಅನ್ಯಾಯ ಅಕ್ರಮ ಅಯ್ಯೋ ಏನಪ್ಪ ಮಾಡ್ಲಿ ಹಾಗಾದ್ರೆ ನಿನ್ನ ಪ್ರೀತಿಸೋದಿಲ್ವೆ ಹೃದಯವೇ ಇಲ್ದೇ ಇರೋರ್ನ ನಾನು ಹೇಗ್ ಪ್ರೀತಿಸ್ಲಿ ಅಯ್ಯೋ ನನ್ನ ಪ್ರೀತಿಸೋದಿಲ್ವೆ ಅಯ್ಯೋಪ್ಪ ಅಯ್ಯೋ ನನ್ ಗತಿ ಅಯ್ಯೋ ನನ್ ತಲೆಸುತ್ತದೆ ನನ್ ತಲೆಸುತ್ತದೆ ಅಯ್ಯಯ್ಯೋ ಏನಾಯ್ತು ಏನಾಯ್ತು ರಾಜ 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 ಎಲ್ಲಿ ರಾಜ ಎಲ್ಲಿ ರಾಜ ಎಲ್ಲಿ ಇಷ್ಟು ದೂರ ಬಂದ್ಬಿಟ್ರೇನು ಇಲ್ಲ ಇಲ್ಲೇ ಹರಟೆ ಹೊಡಿತಾ ಕೂತ್ರೆ ಭೂವಾಗ ಏನ್ ಮಾಡೋದು ಹಾಗಾದ್ರೆ ನೀವಿವತ್ತೆಲ್ಲ ಕೆಲ್ಸಕ್ಕೆ ಹೋಗ್ಲಿಲ್ವೇನು ಹಾಗಾದ್ರೆ ಇಷ್ಟು ದಿವಸ ಇವರು ಕೆಲ್ಸಕ್ಕೆ ಹೋಗ್ತಿದ್ರು ಅಂತ ತಿಳ್ಕೊಂಡಿದ್ಯೇನು ಹಾಗಾದ್ರೆ ಊಟಕ್ಕೆ ನಾನೇನತ್ತೋ ಸಾ ಸುಮ್ಮನೆ ನಾನ್ಯಾಕೋ ತದಿನೇತೋಮ್ ಹಾಕ್ಬೇಕು ಅಮ್ಮನ್ ಖಾದ್ಯ ಬರ್ದು ಹಾಕಿದ್ರೆ ಅಮ್ಮ ಹಣ ಕಳ್ಸ್ಕೊಡ್ತಾಳೆ ಅವಮಾನ ದೇಹದಲ್ಲಿ ಶಕ್ತಿ ಇರೋರು ಕೆಲ್ಸ ಮಾಡದೆ ಊಟ ಮಾಡೋದು ಅನ್ಯಾಯ ನಾವಿನ್ನೊಬ್ಬರಿಗೆ ಭಾರವಾಗಿರೋದು ದೊಡ್ಡ ತಪ್ಪು ನಾಳೆ ನಮ್ಮ ದೇಶದಲ್ಲಿ ಕೆಲ್ಸ ಮಾಡೋರ್ಗೇನೆ ಊಟ ಅಂತ ರೂಲ್ಸ್ ಬಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ ಶಂಕರ ಶಿವ ಶಂಕರ ಶಿವ ಶಾರು ಇನ್ನೊಬ್ರು ಬೆವರು ಸುರಿಸಿ ಸಂಪಾದಿಸಿರೋದ್ರಲ್ಲಿ ದೇಹ ಬೆಳ್ಸಕ್ ನೋಡ್ತಿರಲ್ಲ ನಾಚಿಕಾಗಲ್ಲ ನಿಮ್ಗೆ ಶಿವ ಶಿವ ರಾಮ ರಾಮ ಅವಮಾನ ಕೇಳಾರೆ ಹೆಚ್ಚೆ ಒಬ್ಬ ಸೋಮಾರಿ ನನ್ನ ಸ್ನೇಹಿತರು ಅಂತ ಹೇಳ್ಕೊಳಕ್ಕೆ ನಾಚಿಕಾಗುತ್ತೆ ಬರ್ತೀನಿ ಮೀನಾ ಈ ಪ್ರಪಂಚದಲ್ಲಿ ನನ್ನ ಹೆತ್ತವರು ಮತ್ತವರು ಹೇಳಕ್ಕಾಗದೆ ಹೆದರ್ತಿದ ಮಾತುಗಳು ನೀನ್ ಮಾತಾಡ್ಬಿಟ್ಟೆ ಅದು ಈ ವೀರ ಕನ್ನಡಿಗನ ಹತ್ರ ಇನ್ನು ಸುಂದರ ಸಾಧ್ಯವಿಲ್ಲ ಮೆತ್ತಗೆ ಮೆತ್ತಗೆ ಇವತ್ತಿಂದ ಈ ಘಂಟೆಯಿಂದ ಇಲ್ಲ ಈ ನಿಮಿಷದಿಂದ ಯಾಕೆ ಈ ಸೆಕೆಂಡ್ ಕೆಲಸ ಮಾಡುದು ಅಂತ ತೀರ್ಮಾನ ಮಾಡಿಬಿಡ್ತೀನಿ ಇನ್ ಮೇಲೆ ದುರ್ಕೆಲ್ಸ ಮಾಡೇ ಊಟ ಮಾಡ್ತೀರಿ ಈ ಮೋಹಿನಿ ಹತ್ರ ಈ ಮೋಹನ್ ಮಾಡೋ ಶಬ್ದ ಇದು ಪೂರ್ವ ಹುಟ್ಟೋ ಸೂರ್ಯ ಪಶ್ಚಿಮ ಹುಟ್ಟಿದ್ರು ಮೇಲ್ ಬರುತ್ತೆ ಕಳಕಿ ತಲೆ ಮೇಲೆ ಬಿದ್ರು ನನ್ನ ಶಬ್ದ ಮರೆಯಕ್ಕೆ ಯಾರು ಸಾಧ್ಯವಿಲ್ಲ ಹೆತ್ತವರು ಮತ್ತವರು ಸಾಕಿ ಕಾಂತಿರೋದನ್ನ ನೀನು ನಿಮಿಷದಲ್ಲಿ ಸಾಕಿ ಬಿಟ್ಟಿ ವೆರಿ ಗುಡ್ ಹೋಗಣ್ಣ ಏನ್ ಕೆಲ್ಸ ಮಾಡ್ತೀಯಣ್ಣ ಯಾರು ಹೇಳಿದ್ ಕೆಲ್ಸ ಮಾಡ್ತೀನಿ ಅಂತ
ಈಗ ಕುರುಕ್ಷೇತ್ರ ನಾಟಕದಲ್ಲಿ ಭೀಮಸೇನ ಪೋಸ್ಕೊಟ್ಟಾಗೆ ಹೂ ಅಂತ ಕಿರ್ಚಾಡ್ದಿ, ಕೆಲಸ ಮಾಡು. ಯಾವನೋ ಏನು, ಮೀನಾ ಎದುರಿಗಿದ್ರೆ ಡೈಲಾಗ್ ಎಲ್ಲ ತಾನಾಗೆ ಬಂದ್ಬಿಡುತ್ತೆ. ಸರಿ, ಏನೋ ಕೆಲಸ ಮಾಡುದು. ಏನು ಮಾಡೋದು? ಸಿಕ್ತು ಸಿಕ್ತು ಸಿಕ್ತು. ಏನೋ ಏನೋ ಸಿಕ್ಕಿದ್ದು ಏನೋ. ನಮಸ್ಕಾರ ಮಾವಯ್ಯ. ಯಾರು? ನಾನು ಶಂಕರ್. ಓ, ಕೂತ್ಕೋ ಬಾಪ. ಮೀನಾ ಇಲ್ಲಿ ಕಾಣ್ತಾ ಇಲ್ವಲ್ಲ? ಮೀನಾ ಹೂ ಮಾರಕ್ ಹೋಗಿದ್ದಾಳೆ. ಮಾವಯ್ಯ, ಮೀನಾ ಇನ್ನು ಎಷ್ಟು ದಿನ ಈ ಸಂಸಾರದ ಭಾರ ಹೊರಗ್ ಸಾಧ್ಯ? ಆದಷ್ಟು ಬೇಗ ಆ ಭಾರ ನನ್ ತಲೆ ಮೇಲೆ ಹೊರಸುತ್ತಾನೆ. ಅದು ಸರಿಯಪ್ಪ, ಯಾವ್ದಕ್ಕೂ ಮೀನಾನು ಒಂದ್ ಮಾತು ಕೇಳ್ಬೇಡ್ವೆ. ಚೆನ್ನಾಗಿ ಹೇಳಿದ್ರಿ ಮಾವಯ್ಯ. ಈ ವಿಷಯನ ಹೋಗಿ ಮೀನಾನ್ ಕೇಳೋದೆ, ಅವಳಿಗೇನ್ ಗೊತ್ತಾಗುತ್ತೆ? ನೀವ್ ಸರಿ ಅಂತಂದ್ರೆ ಮುಗೀತು. ಹಾಗಲ್ಲಪ್ಪ, ಅವಳ ಮನಸ್ಸಿನಲ್ಲಿ ಎಂಥ ಗಂಡನ್ ಮಾಡ್ಕೊಳ್ಬೇಕು ಅಂತ ಅಭಿಪ್ರಾಯ ಇಟ್ಕೊಂಡಿದ್ದಾಳೆ ಏನೋ? ನನಗಿಂತ ಒಳ್ಳೆ ಗಂಡ ಅವಳಿಗೆ ಎಲ್ಲಿ ಸಿಕ್ಕೋಕ್ ಸಾಧ್ಯ? ನೋಡಿ ಮಾವಯ್ಯ, ನಾನ್ ಕೆಲಸ ಮಾಡ್ತಿರೋ ಕಂಪನಿ ಯಜಮಾನರಿಗೆ ಹುಚ್ಚು. ಆ ಕಂಪನಿ ಆಡಳಿತವೆಲ್ಲ ಈಗ ನನ್ನ ಕೈಲಿದೆ. ಈಗ ನಾನು ಸಾಧಾರಣವಾಗಿ ತೋರ್ತಾ ಇರಬಹುದು ನಿಮಗೆ, ಆದ್ರೆ ಇಷ್ಟರಲ್ಲೇ ನಾನು ಶ್ರೀಮಂತನಾಗೋದು ಖಂಡಿತ ಮಾವಯ್ಯ. ಶಂಕರ್, ಯಜಮಾನನಿಗೆ ಹುಚ್ಚು ಅಂತ ಖರೀದಿ ಸಿಕ್ಕಿರೋ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದಲ್ಲಪ್ಪ, ಅದು ನ್ಯಾಯವೂ ಅಲ್ಲ. ನೀವೊಂದು ಈಗಿನ ಕಾಲದಲ್ಲಿ ನ್ಯಾಯ ನ್ಯಾಯ ಅಂತ ಕೂತ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ ಮಾವಯ್ಯ. ಗಾಳಿ ಬಂದ ತೂರ್ಕೋಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಕಷ್ಟಪಟ್ಟವ್ರು ಎಷ್ಟೋ ಜನ ಇವತ್ತು ಮನೆ ಮಠ ಮಾಡಿಕೊಂಡು ಮಜಬೂತಾಗಿದ್ದಾರೆ. ಆದ್ರೆ ನೀವು ಮಾತ್ರ ಎಲ್ಲ ಕಳ್ಕೊಂಡು ನಿಟ್ಟು ಬಡತನ ಅನುಭವಿಸ್ತಿದ್ದೀರಿ. ಪ್ರಪಂಚದಲ್ಲಿ ಯಾವುದಕ್ಕೂ ಮುಂದುವರಿಯೋದಕ್ಕೆ ಚಾಲುಕ್ ಬೇಕು ಮಾವಯ್ಯ, ಚಾಲುಕ್ ಬೇಕು. ಬೇಕಪ್ಪ ಬೇಕು. ಸರಿ ಸರಿ, ನನಗೆ ಆಫೀಸ್ ಹೋಗ್ತಾಯ್ತು, ನಾ ಬರ್ತೀನಿ. ಮಾವಯ್ಯ, ನಾ ಹೇಳಿದ್ದು ಮೀನಾ ವಿಷಯ ಮೀನಾ ವಿಷಯ ಎಣಿಸ್ಬೇಡಿ, ನಾ ಬರ್ತೀನಿ. ಏನು ನಿನ್ನ ಅವತಾರ? ಕೂಲಿ ಅವತಾರ ಕಣೋ. ಅಗೋ, ಆ ದಿನಸಿ ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದೀನಿ ಕಣೋ. ಮಾಳಿಗೆಯಲ್ಲಿರಬೇಕಾದ ಮಳಿಗೆಯಲ್ಲಿ ಏನು ಗಳಿಗೆನೋ ನಿಂದು. ಕೆಲಸ ಮಾಡಿ ಊಟ ಮಾಡ್ಬೇಕು ಅಂತ ಅವಳು ಆಜ್ಞೆ ಮಾಡಿದಾಳೆ. ಅವಳು ಯಾರು? ಅವಳು ಭೂಮಿಯಲ್ಲೂ ಸ್ವರ್ಗವೂ ಕಂಡರಿದಂತ ಸೌಂದರ್ಯ ದೇವತೆ, ನನ್ನ ಪ್ರೇಮದ ಪುತ್ತಳಿ. ಏನಿದು ಮಧ್ಯರಸ್ತಲ್ ಮಾತು? ಯಾರೋ ಇದು ಇಷ್ಟೊತ್ತು ಹೇಳ್ತಿದ್ದಲ್ಲ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಕಂಡಿರುವಂತ ಸೌಂದರ್ಯ ದೇವತೆ, ಪ್ರೇಮದ ಪುತ್ತಳಿ, ಶ್ರೀಮಾನ್ ರಾವ್ ಮತ್ತು ರಂಗರಾಯರ ಏಕೈಕ ಪುತ್ರಿ, ಮಿಸ್ ಮಾಲತಿ ದೇವಿ. ನಮಸ್ಕಾರ. ಮಾಲತಿ, ಇವರು ನಾನು ಬಾಲ್ಯ ಸ್ನೇಹಿತರು. ಒಂದೇ ಕಡೆ ಬೆಳೆದ್ವಿ, ಒಂದೇ ಕಡೆ ಓದಿದ್ವಿ, ಒಂದೇ ಕಡೆ ಆಡಿದ್ವಿ, ಒಂದೇ ಕಡೆ ತಿಂದ್ವಿ, ಒಂದೇ ಕಡೆ ಮಲಗದ್ವಿ, ಎಲ್ಲಾ ಚಿಕ್ಕ ವಯಸ್ಸಲ್ಲಿ. ನನ್ನ ಸ್ಥಾನದಲ್ಲಿ ಇರಬೇಕಾದನು ಈಗ ಈ ಸ್ಥಾನದಲ್ಲಿದ್ದಾನೆ. ಪಾಪ. ಓ ಅಲ್ಲೋ, ನನ್ನ ಪ್ರೇಮದ ಪುತ್ತಳಿ. ಓ ಮೀನಾ, ಬಂದೆ ಬಂದೆ. ಮೀನಾ ಮೀನಾ, 50 paisa ಕೊಡು. ಏನ್ ಆಗಿದ್ರು ಹೂ ತಗೊಳ್ತಿಲ್ಲ, 50 paisa ನನ್ನ ತಾತ ಮನೆ ಕಣ್ ಕಣ್ಣು. ಸುಮ್ಮನೆ ಸರ್, ಭಕ್ತಿಗೆ ಯಾಕೆ ದುಃಖನ ಮಾಡ್ತೀರಾ? ದೇವರಿಗೆ ಹೆಚ್ಚಾಗಿ ಹೂ ಸೇರಿಸಿದ್ರೆ ಹೆಚ್ಚಾಗಿ ದುಡ್ಡು ಸಿಗುತ್ತೆ ಸರ್. ಓ ಹಂಗ ಸರ್, ಸರ್ ತಗೋ ತಗೋ ತಗೋ. 50 paisa ಕೊಡಿ. ಇನ್ನಾ ಏನ್ ಬೇಕಾಗಿತ್ತು? 1 liter ಅಕ್ಕಿ ಬೇಕಾಗಿತ್ತು. ಒಂದ್ ಲೀಟರ್ ಅಂತದ್ದು, ಒಂದ್ ಮೂಟೆನ ತಗೊಂಡು ಹೋಗು. ಓಹೋ, ದಾನಶೂರ ಕರ್ಣ ಇವನು ನೋಡಮ್ಮ. ಹಳೆ ಬಾಟ್ಲಿ 87.36 rupees ಸಾಲ ಚುಕ್ತಾ ಮಾಡೋವರೆಗೂ 1 liter ಏನು ಒಂದು ಹಿಡಿ ಅಕ್ಕಿ ಸಾಲ ಕೊಡುವ ಹಾಗಿಲ್ಲ. ಇವ್ರು ಸಾಲ ಕೆಳಗೆ ಬಂದಿದ್ದಾರೆ ತಿಳ್ಕೊಂಡ್ರೆ ಸರ್. ಮತ್ತೆ ನಿಮಗೆ ಮೋಕ್ಷಕ್ಕೆ ದಾರಿ ತೋರ್ತದಲ್ಲ ಸರ್. ಅದೇನಿಲ್ಲ, ಮಹಾಭಾರತ ಅಂತ ಕೇಳಿದಿರಾ? ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ದಾಗುತ್ತೇನು? ಬಡವರಿಗೆ 1 liter ಅಕ್ಕಿ ದಾನ ಮಾಡಿದ್ರೆ ಸ್ವರ್ಗಕ್ಕೆ 1 meter ಜಾಸ್ತಿ ಹತ್ತಿಸ್ಕೊಂಡು ಹೋಗ್ತಾರಂತೆ. ಓಹ್, ಹಾಗೇನು? ಸರ್ವಜ್ಞನ ಪದಗಳು ಓದಿದ್ದೀರಾ? ಅವನೇನು ಹೇಳಿದಾನೆ? ಸರ್ವಜ್ಞ ಹೇಳಿದಾನೆ, ಸಾಲವನ್ನು ಕೊಂಬಾಗ ಹಾಲೋದರುಂಡಂತೆ. ಆಮೇಲೆ ಗಂಜಿ ಕುಡಿಯವನಿಗೆ ಮೀಸಕಿರೋನುಗ್ನಂತೆ, ಸಾಲಿಗನು ಬಂದು ಸೆಳೆವಾಗ ಕಿಬ್ಬಗೆ ಕೀಳು ಮುಳಿದಂತೆ ಸರ್ವಜ್ಞ. ಅಂದ್ರೆ ಸಾಲ ಕೊಟ್ರೆ ಸ್ವರ್ಗದಲ್ಲಿ ಹಾಲುವನ್ನ ಕೊಡ್ತಾರಂತೆ, ಕೊಟ್ಟು ಸಾಲ ತಿರುಗಿ ಕೇಳಿದ್ರೆ ನರಕದಲ್ಲಿ ಸ್ವಂತ ಮುಡಿತಾರಂತೆ ಸರ್. ಇಷ್ಟು ಗೊತ್ತೇ ಇರಲಿಲ್ಲ ಇದು. ಸರಿ ಸರಿ, ಆ ಹುಡುಗಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೇಳಿ ಕೊಟ್ಟು ಕಳ್ಸಪ್ಪ. ಸರಿ ಸರ್. ಎಷ್ಟು ಕಕ್ಕಿ? 1 liter. ಅಯ್ಯೋ, ಕೇಳದ್ ಕೇಳಿದೆ, 10 liter ಕೇಳಬಾರ್ದು ಸರ್. 2 liter ಅಕ್ಕಿ ಬೇಕಂತೆ. ಹ್ಞೂ, ಕೊಡು ಕೊಡು. ಸರಿ ಸರ್. ಅಯ್ಯೋ, ಇದೇನಿದು ಇಷ್ಟೊಂದು ದಾರ ಕಟ್ಟಿದ್ದೀರಿ ಪಟ್ಟಣಕ್ಕೆ? ಇದ ಈ ದಾರ ಹಿಡ್ಕೊಂಡೆ ನಮ್ ಸಾವುಕಾರ ಸ್ವರ್ಗಕ್ಕೆ ಹೋಗ್ತಾರೆ. ಮೋಹನ್,
ಬಿಡ್ತಾರೆ ಮೋಹನ್. ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸನೆ. ನಿಮ್ ತಂದೆ ಉಪ್ರೇತ ಚೆನ್ನ ಊರಿನಲ್ಲಿ ಊರಿದೆ ಊರಿದೆ. ನಿಮ್ ತಂದೆ ಸಂಪಾದನೆ ಮಾಡೋದೇ ಬೇಕಾದಷ್ಟಿದೆ, ನಮ್ ತಂದೆ ಸಂಪಾದನೆ ಮಾಡೋದು ಹೇರಳವಾಗಿದೆ. ಇನ್ ನೀವ್ ಬೇರೆ ಸಂಪಾದನೆ ಮಾಡಿ ಏನ್ ಮಾಡ್ಬೇಕಾಗಿದೆ? ಹಾಗಾದ್ರೆ ನಿಮ್ ಅಭಿಪ್ರಾಯದಲ್ಲಿ ಕೆಲಸ ಮಾಡೋದೊಂದು ಮಹತ್ವವಾದ ತಪ್ಪುನ್ನಿ. ಬೇಸ್ ಬೇಸ್, ಇದು ಒಂದು ಹೊಸ ತರ ಅಡ್ವೈಸ್. ಅರೆ ಈಗ ನಾನೇನ್ ಮಾಡ್ಬೇಕು ಹೇಳಿ. ಬನ್ನಿ ಸಿನಿಮಾಕ್ ಹೋಗೋಣ. ಯಾವ ಸಿನಿಮಾ? ಪ್ರೇಮಿಗಳ ಜಾಗ್ರತೆ. ಅಯ್ಯೋ, ನಾನು ಅದನ್ನು ಮುಂಚೆನೆ ನೋಡ್ಬಿಟ್ಟಿದ್ದೀನಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಆ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ನನ್ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ, ನಾನ್ ಮಾತ್ರ ನಿಮ್ಮನ್ನ ಎಷ್ಟು ಫಾಸ್ಟ್ ಆಗಿ ಲವ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದೇ ಮೊದಲನೇ ತಪ್ಪು. ತಪ್ಪೆ? ಹೌದು. ನಾನು ಯಾರು ಗೊತ್ತಾ? ಓ, ಮಿಸ್ಟರ್ ರಾಮಸ್ವಾಮಿ ಅವರ ಏಕಮಾತ್ರ ಪುತ್ರ ಮಿಸ್ಟರ್ ಮೋಹನ್. ಅದೇ ನಿಮ್ ಎರಡನೇ ತಪ್ಪು. ನಿಮ್ಮ ಬುದ್ಧಿ ಬಿದ್ದಿ ನೆಟ್ಟಿಗಿಲ್ವಾ? ಇದು ನಿಮ್ಮ ಮೂರನೇ ತಪ್ಪು. ನಾನ್ ನಿಮ್ ಹತ್ರ ನಿಜ ಹೇಳ್ಬಿಡ್ತೀನಿ, ನಾನು ಬನಾಥ ಬಡವ, ನನ್ನ ಹೆಸರು ಶೇಖರ್ ಅಂತ. ನೀವು ನನಗೆ ಅರ್ಜೆಂಟ್ ಆಗಿ ಮೂರು ಉಪಕಾರ ಮಾಡಬೇಕು. ಏನದು? ಮೊದಲನೆಯದಾಗಿ ನೀವು ನನ್ನನ್ನು ಪ್ರೀತಿಸಿಕೊಂಡು, ಎರಡನೇದಾಗಿ ನೀವು ನನ್ನನ್ನು ಸಂಪೂರ್ಣ ಮರೆತು ಬಿಡಬೇಕು. ಅಯ್ಯೋ, ಮೂರನೇದಾಗಿ ನಾನು ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸರ್ವ ಸಹಕಾರ ಸಹಾನುಭೂತಿ ಸಹಾಯ ಮಾಡಬೇಕು. ನನ್ನ ಹೂವೇ ನಿಜವಾಗೋಯ್ತು, ನಿಜವಾಗ್ಲೂ ನಿಮ್ ಗುಚ್ಚಿರ್ತಿದೆ. ಅಪ್ಪ ಅಪ್ಪ ಅತ್ತು ಬಿಡ್ತಾರಲ್ಲ ಅಪ್ಪ ಅಪ್ಪ ಅಪ್ಪ. ಏನಮ್ಮ? ಮೋಹನ್ ಹುಚ್ಚುಚ್ಚಾಡ್ತಿದಾರಪ್ಪ. ಅವನಿಗೆಲ್ಲ ಹುಚ್ಚು ನಿನಗೆ. ನನಗೆಲ್ಲಪ್ಪ ಹುಚ್ಚು ನಿಮ್ಗೆ. ಕರೆಕ್ಟ್. ನಿಜವಾಗ್ಲೂ ಅವ್ರು ಹುಚ್ಚುಚ್ಚಾಡ ಆಡ್ತಿದಾರಪ್ಪ ಅಂದ್ರೆ, ಅವ್ರು ಮೋಹನ್ ಅಲ್ವಂತೆ, ಅನಾಥರಂತೆ, ಬಡವರಂತೆ, ಇನ್ನು ಏನೇನೋ ಹೇಳ್ತಿದಾರಪ್ಪ. ಕಿಲಾಡಿ ರಂಗ ನಮ್ಮ ಹತ್ರನೇ ಬಿಡ್ತಾನ ಬಂಡಿ. ನೀನೇನ್ ಭಯಪಡ್ಬೇಡ. ನೀನು ಅವನ್ ಪ್ರೀತಿಸ್ತೀಯೋ ಇಲ್ಲ ಅವನ ಹತ್ರ ಇರೋ ಹಣ ಪ್ರೀತಿಸ್ತೀಯೋ ಅಂತ ಅವನು ನಿನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಪರೀಕ್ಷೆ ಮಾಡ್ತಿದ್ದಾರೆ. ಕರೆಕ್ಟ್. ಅದಕ್ಕೆ ತಾನು ಬಡವ ಅಂತ ನಿನ್ನ ಹತ್ರ ನಾಟಕ ಆಡ್ತಾ ಇದ್ದಾನೆ. ನೀನೇನ್ ಯೋಚನೆ ಮಾಡ್ಬೇಡ. ನಾಟಕ ಅನ್ನೋದು ಜ್ಞಾಪಕ ಬಂತು. ಹೇಗೆ ನಡೀತಾ ಇದೆ ತಂಗವಾದ ನಾಟಕ ಪ್ರಾಕ್ಟೀಸ್? ಇಬ್ರು ಚೆನ್ನಾಗಿ ರಿಹರ್ಸಲ್ ಮಾಡಿದೀವಪ್ಪ. ಕರೆಕ್ಟ್. ನಾಳೆ ಸಾಯಂಕಾಲ 6 ಗಂಟೆಗೆ ನಾಟಕ, 5 ವರ್ಷಕ್ಕೆ ಎಲ್ಲರೂ ಅಲ್ಲಿರ್ಬೇಕು. ಅಲ್ಲಿ ಟಿಕೆಟ್ ಎಲ್ಲ ಮಾರಾಟ ಆಗುತ್ತಮ್ಮ. ಇಷ್ಟು ಬೇಡ. ನಾನೊಬ್ನೇ 5,000 ರೂಪಾಯಿ ಟಿಕೆಟ್ ಕೊಟ್ಟಿದ್ದೀನಿ ನೋಡು. ಇಷ್ಟೊಂದು ಟಿಕೆಟ್ ಯಾಕಪ್ಪ? ಅಳಿಯಂದ್ರು ನೀನು ಪಾಠ ಮಾಡೋದನ್ನ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಸಂತೋಷ ಪಡ್ಬೇಡನಮ್ಮ. ಏದಿ ಬನ್ನಿ ನೋಡಿ ಈ ಶಾಪ ತಂದು ಗಾಡಿ, ಏದಿ ಬನ್ನಿ ನೋಡಿ ಈ ಶಾಪ ತಂದು ಗಾಡಿ, ಕಾರಿಗಿಂತ ಜೋರು ಕುದುರೆ ನೋಡಿ ಇದರ ರಂಗ, ರೈಲಿಗಿಂತ ಸೋಕು ಬಂಡಿ ನಮ್ಮ ಮೈಸೂರು ತಾಂಗ. ಏದಿ ಬನ್ನಿ ನೋಡಿ ಈ ಶಾಪ ತಂದು ಗಾಡಿ, ಏದಿ ಬನ್ನಿ ನೋಡಿ ಮಾಡಿ ನಿಧಿಯ ಕೂಡಿಸಿ ಸುಖ ಕಾಲ ಕ್ರಾಂತಿ ಕ್ರಾಂತಿ ಕ್ರಾಂತಿ. ಅರಚ್ಚಿ ಕ್ರಾಂತಿ 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 ಎಂದು ತಿರುಚುವುದೇ ಕೈಯ, ಗುಂಪು ಸೇರಿಸಲೇ ಕೈಯ, ಜನರ ನಂಬಿಸಿ ಕಾಸನ್ನು ಸೇರಿಸಿ ಓಡುವುದೇ ಕೈಯ, ಕಂಬಿ ಕೀಳುವುದೇ ಕೈಯ, ಕ್ರಾಂತಿ 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 ಎಂದು ತಿರುಚುವುದೇ ಕೈಯ, ಗುಂಪು ಸೇರಿಸಲೇ ಕೈಯ. ದಯುಳ್ಳ ದಾಸನು ನೀನೇ, ಮರುಗುವ ಮನುಜನು ನೀನೇ, ನನಗಾಗೆ ಮರುಗುವ ಮನುಜನು ನೀನೇ. ಬಡವನ ಕಷ್ಟ ಬಡವನ್ಗೆ ಗೊತ್ತು, ಬಡವನ ಕಷ್ಟ ಬಡವನ್ಗೆ ಗೊತ್ತು, ಆದರ ತೋರುವ ಅನ್ನವನಿತ್ತು. ದಯುಳ್ಳ ದಾತನು ನೀನೇ, ನನಗಾಗಿ ಮರುಗುವ ಮನುಜನು ನೀನೇ. ಬಡವನನ್ನು ಜಾತಿಯೇ ತೊಲಗಿ ಹೋಗಲಿ, ಬಡವನನ್ನು ಜಾತಿಯೇ ತೊಲಗಿ ಹೋಗಲಿ, ತೊಲಗಿ ಹೋಗಲಿ ಬದುಕಿ ಬಾಳು ದಾರಿ ಎಂದೆ ದುಡಿಮೆಯಿಂದಲೇ. ಎಲ್ಲಿ ಹೋಗ್ತಿದ್ಯಾ? ಇವತ್ ವ್ಯಾಪಾರ ಸರಿಯಾಗಾಗ್ಲಿಲ್ಲ, ಮನೆಗೆ ಹೋಗ್ತಿದ್ದೀನಿ. ನಿನ್ಗೆ ವ್ಯಾಪಾರ ಮಾಡಕ್ ಗೊತ್ತಿಲ್ಲ, ಕೊಡು ನಾನ್ ವ್ಯಾಪಾರ ಮಾಡ್ಕೊಡ್ತೀನಿ.
ಸರ್ 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 ಹೋಗ್ಬೇಕಾ ಸರ್? ನಾನು ಹೂ ಮುಡ್ಕೊಳ್ಳೋ ಅಭ್ಯಾಸ ಅಲ್ಲ, ಹೋಗಿ ಸರ್. ನಿಮ್ಗೆಲ್ಲ ಸರ್, ನಿಮ್ ಹೆಂಡತಿಗೆ ತಗೊಂಡೋಗಿ ಸರ್. ನನಗೂ ನನ್ನ ಹೆಂಡತಿಗೂ ಒಂದು ವಾರದಿಂದ ಜಗ, ಹೋಗಿ. ಇನ್ನೂ ಒಳ್ಳೇದಾಯ್ತು ಸರ್, ನಿಮ್ಮ ಜಗಳಕ್ಕೆ ಮಂಗಳ ಹಾಡು ನಗೆ ಮಲ್ಲಿಗೆ ಸರ್. ಇದು ಇದನ್ನ ತಗೊಂಡು ಹೋಗಿ ಬಾಗ ತಟ್ಟಿ ಈ ಹೂನ ತೋರಿಸಿ ಸಾಕು ಸರ್, ನಗ್ನ ತಗೊಂಡು ಬಂದ್ಬಿಡ್ತಾರೆ. ಅಂತೂ ನಾನು ಹೂ ತಗೊಳೋದು ನೀನ್ ಬಿಡೋ ಹಾಗಿಲ್ಲ. ಎಲ್ಲ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೇಕಾದ್ರೂ ನೀನು ತಪ್ಪಿಸ್ಕೊಂಡು ಇಲ್ಲಿ ಹೂ ಮಾರಕ್ ಬಂದ್ಬಿಟ್ಟಿದ್ಯಾ. ಸರ್ ಸರಿ, ಒಂದ್ ಮರ ಕೊಡು, ತಗೊಳ್ಳಿ. ಬನ್ನಿ ಸಭೆ ಬನ್ನಿ, ಸೋದರ ಸೋದರೇ ಎಲ್ಲ ಬನ್ನಿ, ಕುಡಿಯೋ ಮನಸ್ಸನ್ನು ಉಲ್ಲಾಸಗೊಳಿಸುವ ಮಲ್ಲಿಗೆ. ಯುವತಿಯರ ಚೆಲುವನ್ನು ಹೆಚ್ಚು ಮಾಡುವ ರೋಜಾ, ಗಮಗಮ ಅಂತ ಎಲ್ಲರ ಮನಸ್ಸನ್ನು ಆಕರ್ಷಿಸುವ ಕದಂಬ. ಒಂದ್ ಸಲ ಉಪಯೋಗ ಮಾಡಿ ನೋಡಿ ಸ್ವಾಮಿ, ತಲೆನೋವು ಕೆಮ್ಮು ನೆಗಡಿ ಏನೇ ಎಲ್ಲ ಹಾಕೋಬಿಡುತ್ತೆ. ತೋರಿ ಸ್ವಾಮಿ, ಇನ್ನೊಂದ್ಸಲ ಮಾತ್ರ ಸಿಗಲ್ಲ. ಅಮ್ಮ ಅಪ್ಪ ತೋರಿ ತೋರಿ ನೋಡಿ, ಬರೇ ಬರೇ ಹೂವು ಮಾರೋದಕ್ಕೆ ಇದೊಂದು ಹೊಸ ಪ್ರಚಾರ ಅಂತ ಕಾಣುತ್ತಲ್ಲ. ಪ್ರೇಮಿಗಳಿಗೆ ಪ್ರಪಂಚವನ್ನೇ ಮರೆಸಿ ಕಲ್ಪನಾ ಲೋಕಕ್ಕೆ ಕರೆದಿವೆ ಕದಂಬ. ಅಪ್ಪಾರ್ಗೆ ಬೇಕು ಅಂತ ಕಾಣುತ್ತೆ ಸರ್. ಕರೆಕ್ಟ್ ಕರೆಕ್ಟ್, ಎಲ್ಲ ಕೊಟ್ಬಿಡು. ತಗೊಳ್ಳಿ ಅಮ್ಮ. ನೋಡಿದ್ಯಾ, ಗಂಡ ಹೆಂಡತಿ ಹೀಗೆ ಇರಬೇಕು. ಮಾವಯ್ಯ ಮಾವಯ್ಯ, ಏನ್ ಒಬ್ರೆ ಕೊಟ್ಟಿದ್ದೀರಲ್ಲ, ಮೀನಾ ಎಲ್ಲಿ? ಮೀನಾ ಹೂ ಮಾರಕ್ ಹೋಗಿದ್ದಾಳಪ್ಪ. ಆಹಾ, ನಿಮ್ ಮಗಳು ಹೀಗ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ನೀವಿನ್ನ ಗುಡಿಸಲ್ನಲ್ಲಿರ್ಬೇಕಾದಿಲ್ಲ, ಮಹಡಿ ಮನೆನೇ ಕಟ್ಬಹುದು. ತಮಾಷೆ ಮಾಡ್ತಾ ಇದ್ದೀಯಾ ಶಂಕರ್? ಮಲ್ಗೆ ಹೂ ಮಾರಿ ಮಹಡಿ ಮನೆ ಕಟ್ಸೋದಕ್ಕಾಗುತ್ತೇನಪ್ಪ? ಅವಳು ಮನಸ್ಸು ಮಾಡಿದ್ರೆ ಮಹಡಿ ಮನೆ ಏನು, ಇಡೀ ಮೊಹಲ್ಲಾನೇ ಕೊಂಡ್ಕೋಬಹುದು. ಅವಳ ಸೌಂದರ್ಯ, ಅವಳ ಧೈರ್ಯ, ಆ ಯೌವನ. ಶಂಕರ್, ಏನಪ್ಪ ನೀನ್ ಹೇಳ್ತಾ ಇರೋದು? ಅದೇ ಮಾವಯ್ಯ, ನಿಮ್ಮ ಮಗಳು ತನ್ನ ಪ್ರೇಮಿ ಜೊತೆಲಿ ಸರಸ ಸಲ್ಲಾಪ ಆಡ್ತಿದ್ದನ್ನ ನಾನು ಕಣ್ಣಾರೆ ನೋಡ. ನನ್ನ ಹೊಟ್ಟೆ ಉರಿದು ಹೋಯ್ತು. ನಿಮ್ಮಂಥ ಮರ್ಯಾದಸ್ತ್ರ ಮನೆ ಮರ್ಯಾದೇನಾ? ನಿಮ್ಮ ಮಗಳು ಬೀದಿ ಪಾಲ್ ಮಾಡ್ತಿದ್ದಾಳಲ್ಲ ಅಂತ ವಿಷಯನ ನಿಮ್ ಕಿವಿ ಮೇಲೆ ಹಾಕೋಕ್ ಬಂದೆ. ಶಂಕರ್, ನನ್ನ ಮಗಳ ವಿಚಾರದಲ್ಲಿ ಇಂಥ ಮಾತನಾಡಿದ್ರೆ ನಿನ್ ನಾಲ್ಗೆ ನುಂಗು ಬಿದ್ದಾಗುತ್ತೆ. ಅಯ್ಯ, ಇದೆಲ್ಲ ಹಳೆ ಕಾಲ ಶಾಪ ಮಾವಯ್ಯ. ಪಾಪಿ, ಹೋಗು ಹೊರಟೋಗಿಲ್ಲ ಹೊರಟೋಗು. ಇಷ್ಟಕ್ಕೆಲ್ಲ ಹೋಗಿಸ್ಕೊಂಡ್ರೆ ಹಾಗೆ ಮಾವಯ್ಯ, ನಾನ್ ನಿಮ್ ಮನೆ ಸಂಬಂಧಪಟ್ಟವನು ಅಂತ ನಿಮ್ಗೆ ಹೇಳಕ್ ಬಂದೆ. ಇಂದೇನ್ರೆ ನನಗೇನಾಗ್ಬೇಕಾಗಿದೆ? ಆದ್ರೆ ಒಂದು ಮಾವಯ್ಯ, ನಿಮ್ ಮಗಳೇ ನಿಮ್ ಕಣ್ಣು ಮಣ್ಣೆ ಇಷ್ಟ ಇದ್ದಾಳೆ. ಶಂಕರ್, ನಾನು ಕ್ರೂರಾಗಿರಬಹುದು, ಆದ್ರೆ ನನ್ನ ಕೈಯನ್ನು ಕ್ರೂರಾಗಿಲ್ಲ. ನಿಮ್ಮ ಕೈಯೂ ಕ್ರೂರ ಆಗಿದೆ ಮಾವಯ್ಯ. ಇಲ್ದೆ ಹೋಗಿದ್ರೆ ನಿಮ್ ಮಗಳ ಮೇಲೆ ತೋರಿಸಬೇಕಾದ ಕೋಪನ ನನ್ನ ಮೇಲೆ ಯಾಕೆ ತೋರಿಸ್ತಿದ್ರಿ? ಬೇಕಾದ್ರೆ ಬನ್ನಿ, ನಿಮ್ಮ ಮಗಳು ಅವನ ಜೊತೆ ನಡೆಸ್ತಿರೋ ಸರಸು ಸಲ್ಲಾಪನ ನೀವೇ ನಿಮ್ ಕಣ್ಣಾರ ನೋಡಿರಂತೆ. ಬನ್ನಿ. ಐ ಆಮ್ ಸಾರಿ, ನಿಮ್ ಕಣ್ ಕಾಣೋದಿಲ್ಲ ಅಲ್ವೇ ಮಾವಯ್ಯ? ನೀವ್ ಇದನ್ನೆಲ್ಲ ನೋಡಬಾರ್ದು ಅಂತ ಮೊದಲೇ ಕುರುಡ್ರಾಗ್ಬಿಟ್ರು, ಅಥವಾ ನೀವು ಕುರುಡ್ರಾಗಿರೋದ್ರಿಂದಲೇ ಇದೆಲ್ಲ ನಡೀತಿದೆಯೋ? ಮುಚ್ಚು ನಾಯಿ, ನನ್ನ ಮಗಳ ವಿಚಾರ ನನಗ್ ಗೊತ್ತು ಕಣೋ. ಅವಳು ಉತ್ತಮಿ, ಮಹಾ ಉತ್ತಮಿ ಕಣೋ. ಆಹಾ, ನಿಮ್ ಮಗಳು ಈ ರೀತಿ ನಡ್ಕೊಳಕ್ಕೆ ನೀವು ಒತ್ತಾಸೆ ಆಗಿದ್ದೀರಿ ಅಂತ ನನಗೀಗ ಅರ್ಥವಾಯ್ತು. ಅಯ್ಯೋ, ನಾನು ಈಗ ಏನ್ ಮಾಡ್ಲಿ? ಏನ್ ನಾಟಾಡ್ತಿದ್ದೀರಿ? ನಿಮ್ ಮಗಳಿಂದ ಹಣ ಸೇರ್ಸೋವರೆಗೂ ಸೇರಿಸ್ಕೊಂಡು ಆಮೇಲೆ ಅವಳು ನಂತಾನೆ ಕಟ್ಬೇಕು ಅಂತ ತಾನೇ ನಿಮ್ ಪ್ಲಾನು? ಪಾಪಿ, ಮುಚ್ಚು ಬಾಯಿ, ನನ್ನ ಎದುರಿಗಿರ್ಬೇಡ. ಹೊಟ್ಟು ಇಲ್ಲಿಂದ ಇಲ್ಲಿಂದ ಕೊಂಡ್ಬಿಡ್ತೀನಿ, ಕೊಂಡ ಕೊಟ್ಟಿ ಕೊಲ್ಲಬೇಕಾದ ನನ್ನನ್ನಲ್ಲ ಮಾವ, ನಿಮ್ ಮಗಳನ್ನ. ನಿಮಗ್ ಸ್ವಲ್ಪವಾದ್ರೂ ಮಾನ ಮರ್ಯಾದೆ ರೋಷ ಅನ್ನೋದಿದ್ರೆ ಮೊದಲ ಕೆಲಸ ಮಾಡಿ, ನಾ ಬರ್ತೀನಿ. ಏನಾಯ್ತಪ್ಪ ಮೀನಾ? ನೀನು ಹೂ ಮಾರಕ್ ಹೋಗಿದ್ಯೋ ಅಥವಾ ನಮ್ಮ ವಂಶದ ಮಹಾಮರ್ಯಾದೆ ಮಾರಕ್ ಹೋಗಿದ್ಯೋ? ಅಪ್ಪ, ಏನಪ್ಪ ಹೇಳ್ತಿದ್ರಿ? ನಾನು ಏನ್ ತಪ್ಪು ಮಾಡಿದೆ? ಹೆಚ್ಚು ಕಣ್ಣು ಮುಚ್ಕೊಂಡು ಹಾಕೊಂಡ್ಬಿಟ್ಟು ಯಾರು ನೋಡ್ಲಿಲ್ಲ ಅಂತ ತಿಳ್ಕೊಳ್ಳುತ್ತಂತೆ. ಅಪ್ಪ, ನೀನೇನು ತಪ್ಪು ಮಾಡದೆ ಹೋಗಿದ್ದೆ? ಶಂಕರ್ ಬಂದು ಹೀಗೆಲ್ಲ ಮಾತಾಡಿದ್ರೆ ಧೈರ್ಯ ಏನ್ ಬರ್ತಾ ಇತ್ತು? ಇಲ್ಲದೆ ಹೋಗಿ ಆಡುತ್ತೆ. ಅಪ್ಪ ಅಪ್ಪ, ನಿಮ್ಮ ಮಗಳ ವಿಷಯದಲ್ಲಿ ನೀವೇ ಹೀಗೆ ಮಾತಾಡ್ತೀರೇನಪ್ಪ? ಬೇಕಾದ್ರೆ ನನಗೆ ಕೊಂದು ಬಿಡಪ್ಪ, ಆದ್ರೆ ಇಂಥ ಮಾತನ್ನು ಮಾತ್ರ ಆಡಿ ನನ್ನ ಕೊಳಬೇಡಿಪ್ಪ. ಇದೆಲ್ಲ ನಂದೇ ತಪ್ಪು. ಜವನಷ್ಟ ಹುಡುಗಿ ಬೆಂಕಿ ಇದ್ದಾಗೆ ಅದು ಜೋರಾಗಿ ಹತ್ಕೊಳ್ಳೋದಕ್ಕೆ ಮುಂಚೆ ಯಾರ ವಶಕ್ಕಾದರೂ ಒಪ್ಪಿಸ್ಬಿಡ್ಬೇಕು. ಅದಿಂದ ಹೋದ್ರೆ ಅದು ವಂಶ ಮರ್ಯಾದನೆ ಸುಟ್ಟು ಬಿಡುತ್ತೆ. ಅಪ್ಪ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಿ. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಲಿಲ್ಲಪ್ಪ.
ಹೊಟ್ಟೆ ಪಾಡಿಗೆ ನಾನಾದ್ರೆ ಸಂಪಾದನೆ ಮಾಡಕ್ಕಾಗದಿದ್ರೆ ಅಯ್ಯೋ ನಿಮ್ಮ ಮಗಳು ಪ್ರಾಣವಾದ್ರೂ ಕಳ್ಕೊಳ್ತಾನೆ ಹೊರತು ಅಮ್ಮ ನನ್ ಮಾತ್ರ ಕಳ್ಕೊಳ್ಳಲ್ಲಪ್ಪ ನನ್ನ ನಿರಪರಾಧಿ ನನ್ನ ನಂಬು ಪಾಲನ್ನು ನಂಬ ಮುಚ್ಚು ಬಾಯಿ ಹಾಗಾದ್ರೆ ಅಣ್ಣಪ್ಪನ ಜೊತೆ ಸೇರ್ಕೊಂಡು ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ದೆ ಹೇಳು ನಾನು ಹೇಳ್ತೀನಿ ಹೌದು ನಾನು ಹೇಳ್ತೀನಿ ಹೋಗು ಹೋಗಿಲ್ಲ ಸರ್ ನಾವು ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದೀವಿ ಸರ್ ನಿಮ್ಮ ನೀಚ ಪ್ರಾವರ್ತರಿಗೆ ಪವಿತ್ರವಾದ ಪ್ರೇಮ ಹೆಸರಿತ್ತು ಅದೇ ಹೇಳ್ತಾ ಇದ್ದೀನಿ ಕಳಂಕ ತರಬೇಡಿ ಅಪ್ಪ ಮುಚ್ಚು ಬಾಯಿ ಹೋಗಿಲ್ಲ ಇಲ್ಲೇನು ಕೊಂದು ಬಿಡ್ತೀನಿ ನನ್ನ ಪಕ್ಕಕ್ಕೆ ಬಂದಿಲ್ಲ ಕಂಡೋರ್ ಮಾತು ಕೇಳಿ ಇವ್ರ ಮನಸ್ಸಲ್ಲಿ ತುಂಬಿರೋ ವಿಷಯ ನಾನ್ ಸಾಯೋದ್ರ ಸರಿ ಹೋಗೋದಾದ್ರೆ ನಾನ್ ಸಾಯೋದಕ್ಕೂ ತಯಾರಾಗಿದ್ದೀನಿ ಸರ್ ಸರ್ ನನ್ನ ಹೊಡಿರಿ ಸರ್ ಕೊಂದು ಬಿಡಿ ಸರ್ ನನ್ನ ಮಾತು ನಂಬಿ ಸರ್ ನಿಮ್ಮ ಮಗಳು ಗಂಭೀರಂತೆ ಪರಿಶುದ್ಧರು ಸರ್ ನಮ್ಮ ಪ್ರೇಮ ಸತ್ಯವಾದದ್ದು ಸರ್ ನಿಜವಾಗಿ ಪ್ರೀತಿ ಮಾಡೋರು ಕಳ್ತರ್ದಿಂದ ಪ್ರೀತಿ ಮಾಡೋದಿಲ್ಲ ಯಾರು ಸರ್ ಕಳ್ಳರು ಪ್ರಪಂಚದ ಎದುರು ರಾಜಾರೋಷ ಗೆದೆ ತಕ್ಕೊಂಡು ಹೇಳ್ತೀನಿ ಸರ್ ನಾನು ನೀನಲ್ಲಿ ಪ್ರೀತಿಸ್ತೀನಿ ಪ್ರೀತಿಸ್ತಾನೆ ಇರ್ತೀನಿ ಅವಳಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಒಪ್ಪಲ್ಲ ನಮ್ ಪ್ರೀತಿ ಸತ್ಯ ಅನ್ನೋ ಬಂದಿದ್ರೆ ನೀವೇನ್ ಸರ್ ಆ ದೇವರು ಬೇಕಾದ ಒಪ್ಪಿಸ್ತೀನಿ ನಾನು ದೇವರು ನನ್ನಾಗೆ ಕೂರುವಲ್ಲಪ್ಪ ಅಪ್ಪ ಅಮ್ಮ ಮಾಡ್ದೆ ಅಂತ ನನ್ಗೆ ಸಿಕ್ಕೆ ನೀನೇ ಹೇಳಮ್ಮ ಮನುಷ್ಯ ಅಂತಂದ ಮೇಲೆ ಪ್ರೀತಿ ಮಾಡಿದ ಪಾಪನೇನಮ್ಮ ಇವತ್ತು ಇವತ್ತು ಅಪ್ಪನಿಗೆ ತನ್ನ ಸ್ವಂತ ರಕ್ತದ ಮೇಲೆ ವಿಶ್ವಾಸವಿಲ್ಲ ತನ್ನ ಮಗಳ ಮಾತನ್ನ ನಂಬಿಕೆಲ್ಲ ಅಂತ ಹೇಳಿದ ಮೇಲೆ ನಾನು ಪ್ರಪಂಚನಿದ್ದೇನಮ್ಮ ಪ್ರಯೋಜನ ಮೀನಾ ನನ್ನನ್ನು ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಕೋಪದಲ್ಲಿ ನನ್ನ ಹೃದಯ ಕಲ್ಲಾಗೋಗಿತ್ತಮ್ಮ ಅನ್ಯಾಯ ಆಗಿ ನಿನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ ಏನೇ ಆಗ್ಲಿ ಏನೇ ಕಾಣದಿದ್ಲು ನಿಮ್ಮ ಮಗಳು ನಾನು ಕೈ ಬಿಡಲ್ಲ ಸರ್ ಈ ಗುಡ್ಸನ್ನೇ ದೇವಾಲಯ ಅಂತ ನೀವೇ ದೇವರು ಅಂತ ನಂಬಿ ಪ್ರಮಾಣ ಮಾಡಿ ಹೇಳ್ತೀನಿ ಸರ್ ಸರ್ ನಮ್ಗೆ ಆಶೀರ್ವಾದ ಮಾಡಿ ಸರ್ ಆಶೀರ್ವಾದ ಮಾಡಿ ದೇವರು ನಿಮ್ಮ ಪ್ರೀತಿನ ಕೆಟ್ಟ ಕಣ್ಣುಗಳಿಂದ ಕಾಪಾಡಿ ಪ್ರಿಯೆ ಶಕುಂತಲೆ ಕಮಲು ಬಾಡಿ ಹೋಗಿದ್ದರು ಕಣ್ಣನ್ನು ಆಕರ್ಷಿಸುವಂತೆ ವಿರಹದಿಂದ ಬಾಡಿ ಹೋಗಿದ್ದರು ನಿನ್ನ ಮೋಹ ಮುಖಾರದಿಂದ ಏಕೆ ಮನಸ್ಸನ್ನು ಚಂಚಲದು ಮೋಹನ್ ಪ್ರಿಯೆ ಮೋಹನ್ ಕರೆದ್ರೆ ನಿನಗೆ ಎಷ್ಟು ಸಲ ಹೇಳ್ತೇನೆ ಈ ನಾಟಕ ಪುಸ್ತಕ ಇಲ್ಲಿ ಕೂತು ಹೋಗ್ಬೇಡ ಈಗ ಓದಿ ಓದಿ ಇಲ್ಲೇ ನಾಟಕ ಶುರು ಮಾಡಿಬಿಡ್ತೇನೆ ನೀನು ಅಂತ ಹ್ಮ್ ತಗ ಇದ್ಯಾವ ನಾಟಕ ಇದು ಹೂ ನಾಟಕ ಪುಸ್ತಕ ಅಲ್ಲ ಕಣೋ ಪುರಂದರದಾಸ ಕೀರ್ತನೆ ಇದನ್ನು ಓದಿದರೆ ಒಳ್ಳೆ ಬುದ್ಧಿ ಆದರೂ ಬರುತ್ತೆ ಮೋಹನ್ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ ಅಂಗಡಿಯಲ್ಲಿ ಚೆನ್ನಾಗಿ ನೋಡ್ಕೋ ಏನೋ ಹಾ ಧರ್ಮದೇ ಜಯವೆಂ ದಿವ್ಯ ಮಂತ್ರ ಮರ್ಮವನರಿತು ಕೊಳೆ ಮಗನೇ ಬಟ್ಟೆಯ ಕೊಳೆ ಬಗ್ಗೆ ಚಿಂತಿಸಬೇಡ ಮೊದಲು ನಿನ್ನ ಅಂತರಂಗದ ಕೊಳೆಯನ್ನು ತೊಳೆ ಏನಪ್ಪ ಏಕಷ್ಟು ಹಣ ಹಣ ಆಸೆಯನ್ನುಂಟು ಮಾಡಿ ಆತ್ಮವನ್ನು ಅಧೋಗತಿಗಿಳಿಸಿದ ಹಣ ಹಣವೇ ಹಣವೇ ನಿನ್ನಯ ಗುಣ ಎಷ್ಟು ವರ್ಣೆ ಸಾಲಿ ಹಣವೇ ಹಣವೇ ಏನ್ರಿ ನಿನ್ನೆ ನಿಮ್ಮ ಅಂಗಡಿಯಲ್ಲಿ ಅಕ್ಕಿ ತಗೊಂಡಾದ್ರೆ ಅದರಲ್ಲಿ ಬರೀ ಕಲ್ಲು ಮಣ್ಣು ಮಣ್ಣು ಮಣ್ಣನ್ನು ಅಷ್ಟು ಹೀನಾಯವಾಗಿ ಕಾಣಬೇಡ ಮಗನೇ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣ ಬಿಟ್ಟವರಿಗೆ ಆಧಾರವೇ ಇಲ್ಲ ಮಣ್ಣ ಬಿಟ್ಟವರಿಗೆ ಆಧಾರವೇ ಇಲ್ಲ ಅಣ್ಣಗಳಿರ ನೀವು ಕೇಳಿರಯ್ಯ ಅಣ್ಣಗಳಿರ ನೀವು ಕೇಳಿರಯ್ಯ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ ಉದಕ ವಸ್ತ್ರ ಈಗುದೆ ಮಣ್ಣು ಅನ್ನ ಉದಕ ವಸ್ತ್ರ ಈಗುದೆ ಮಣ್ಣು ಪಾವನ ಗಂಗೆಯ ತಡಿಯೇ ಮಣ್ಣು ಉನ್ನತವಾದ ಪರ್ವತವೇ ಮಣ್ಣು ಉನ್ನತವಾದ
ಪರ್ವತವೇ ಮಣ್ಣು ಕಣ್ಣು ಮೂರುಳ್ಳನ ಕೈಲಾಸವೇ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಭತ್ತ ಬಂಗಾರವ ಬೆಳೆವುದೆ ಮಣ್ಣು ಸತ್ತವರನ್ನು ಹೂಳಿ ಸುಡುವುದೆ ಮಣ್ಣು ಉತ್ತಮವಾದ ವೈಕುಂಠವೇ ಮಣ್ಣು ಉತ್ತಮವಾದ ವೈಕುಂಠವೇ ಮಣ್ಣು ಪುರಂದರ ವಿಠಲನ ಪುರವೇ ಮಣ್ಣು ಪುರಂದರ ವಿಠಲನ ಪುರವೇ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಹುಚ್ಚ ಹೌದು ಪ್ರಪಂಚದಲ್ಲಿ ಮಹಾತ್ಮರನ್ನು ಮೇಧಾವಿಗಳನ್ನು ಹೀಗೆ ಹುಚ್ಚರೆಂದೇ ಕರೆಯುತ್ತೇನೆ ನಿಮ್ಮ ಅಜ್ಞಾನವನ್ನು ಕಂಡು ನಾನು ಮರುಗುತ್ತೇನೆ ಸ್ವಾಮಿ ಅಯೋಗ್ಯ ಎಲ್ಲಿಂದ ಇಳಿಯಬೇಕು ಮಹಾಸ್ವಾಮಿ ಅಯೋಗ್ಯ ನನ್ನ ಅಂದ್ರಿಂದ ಕೇಳಿಲ್ಲ ಏನಾಯ್ತು ಸ್ವಾಮಿ ಏನಾಯ್ತು ಏನಾಗ್ಬೇಕು ಒಂದು ಕ್ಷಣ ನೀನು ಇಲ್ಲಿದ್ರೆ ನನಗೆ ಹುಚ್ಚರಿ ಬಿಡುತ್ತೆ ನನ್ನ ಅಂದ್ರಿಂದ ಕೆಲಸ ಬಿಟ್ಟು ಹೊರಗೆ ಹೋಗು ಕೆಲಸ ಬಿಟ್ಬಿಟ್ಟು ಹೋಗು ಅಂತೀರಾ ಸರ್ ಹೌದು ಸರ್ ನನ್ನ ಸರ್ ರಾಜಾ ರಾಜಾ ಏನ್ ಗುರು ಕೆಲ್ಸಕ್ಕೆ ಹೋಗಿಲ್ಲ ಯಾಕಿಷ್ಟು ಬೇಗ ಬಂದ್ರಿ ಹೋಗಿದ್ದೆ ಅವನ್ ಮನೆಗೆ ಗುರು ಗುರು ಒಳ್ಳೆ ಗಿರಾಕಿ ಕರ್ಕೊಂಡ್ ಬಂದಿನಿ ಯಾರು ಇವ್ರ ಇದು ಹೋಗಿ ಹೋಗಿ ಒಳ್ಳೆ ಗಿರಾಕಿ ಇಟ್ಕೊಂಡ್ಬಂದ್ರು ನಮ್ಗೆ ಸರಿ ಇರ್ಬೇಕು ಹೊಟ್ಟೆ ಕೋಪಲ್ ಬಿಡಪ್ಪ ಎಷ್ಟಪ್ಪ ಮೀಟ್ರು ಸ್ವಾಮಿ ಐದು ರೂಪಾಯಿ ಇಪ್ಪತ್ತು ಪೈಸ ನೀನೆ ಇಟ್ಕೋ ಅಲ್ವ ರಾಮಸ್ವಾಮಿ ನೀನ್ ಬರ್ತೀನಿ ಅಂತ ಒಂದು ಕಾಗದನಾದರೂ ಬರೆಯೋದಿಕ್ಕಿದೆ ಮನೆಯಲ್ಲೆಲ್ಲ ಸೌಖ್ಯ ತಾನೆ ಎಲ್ಲ ಆರೋಗ್ಯ ಅವಳು ಬರ್ತೀನಿ ಅಂತ ಅಂದ್ಲು ಆದ್ರೂ ಮನೆಯಲ್ಲಿ ಕೆಲಸ ಕಾರ್ಯಗಳು ಬಹಳ ಇರೋದ್ರಿಂದ ಬೇಡ ನಾನೊಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿಬಂದೆ ಸುಧಾ ಕಾಫಿ ತಗೊಂಡ್ಬಾರ ಅಯ್ಯೋ ಕಾಫಿ ಇರ್ಲಿ ಈಗ ಅಂದಾಗ ನನ್ನ ಮಗ ಹೇಗಿದ್ದಾನೆ ಆನಂದವಾಗಿದ್ದಾನೆ ಕೆಲಸದಲ್ಲೂ ಹುಷಾರಿ ನಾಟಕದಲ್ಲೂ ಹುಷಾರಿ ಹೌದಯ್ಯ ಈಗ 15 ದಿನಗಳ ಕೆಳಗೆ ಒಂದು ನಾಟಕ ಹಾಕಿದ್ದು ನೋಡು ಎಲ್ಲಿ ಹಾಕಿದ್ದು ನಿನ್ನ ಈ ಕ್ವಶನ್ ಮಾರ್ಕ ಬಿಡಲಿಲ್ಲ ಮುಂದೆ ಹೇಳು ಕರೆಕ್ಟ್ ಆ ನಾಟಕದಲ್ಲಿ ನಿನ್ನ ಮಗನು ನನ್ನ ಮಗಳು ಇಬ್ರು ಪಾರ್ಟ್ ಮಾಡಿದ್ರು ನೋಡು ನಿನ್ನ ಮಗಳು ನಾಟಕದಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಯಾಕೆ ಯಾಕೆ ನಿಮ್ಮೂರ್ ನನ್ನ ನಾಟಕ ಹಾಕ್ಸ್ಬೇಕೇನು ಅಲ್ಲಯ್ಯ ಅವನಲ್ಲಿದ್ದ ನಾಡದ ಹುಚ್ಚತ್ತೆ ಹಾಳಾಗಿ ಹೋಗ್ತಾನೆ ಅವನ್ ಬುದ್ಧಿವಂತನಾಗ್ಲಿ ನಾನು ಅವನು ನಿನ್ನ ಹತ್ರ ಕಳಿಸಿದ್ರೆ ನೀನು ಅವನು ಶುದ್ಧ ನಾಡದನ್ನು ಮಾಡಿಬಿಟ್ಟಲ್ಲಯ್ಯ ಕರೆಕ್ಟ್ ಏನ್ ಕರೆಕ್ಟ್ ನೀನ್ ಠಾಕೋ ಠೀಕ್ 9 ಗಂಟೆ ಸರಿಯಾಗಿ ಆಫೀಸಿಗೆ ಬಂದು ನೋಡು ನಿನ್ ಮಗ ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತ ನಿನಗೆ ಗೊತ್ತಾಗುತ್ತೆ ಮೋಹನ್ 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 ಏನಿದು ಏನಿಲ್ಲ ನಾನು ಸ್ವಲ್ಪ ಆಫೀಸ್ ಕೊಟ್ಟು ನೋಡ್ತೀನಿ ಯಾಕೆ ಹೀಗೆ ನಡೀತಾ ಇದ್ದೀರಿ ನಡೆದೇನಿಲ್ಲ ಕೆಳಗಡೆ ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾನೆ ನನ್ ನೋಡಿದ್ರೆ ಡೇಂಜರ್ ಅದಕ್ಕೆ ನಾನು ಹಿಂದ್ಗಡೆಯಿಂದ ಹೋಗ್ಬಿಡ್ತೀನಿ ನಿಮ್ಮ ಅಪ್ಪ ಬಂದ ಕಣೋ ಡೇಂಜರು ಆ ಡೇಂಜರ್ ಟ್ಯಾಕ್ಸಿಯಲ್ಲಿ ಕರ್ಕೊಂಡ್ಬಂದಿದ್ದೆ ನಾನು ಕಣೋ ಓ ನೀನ್ ಇನ್ನೂ ಡೇಂಜರ್ ನೀನೇನು ಯೋಚನೆ ಮಾಡ್ಬಿಡೋ ನಾನು ಐಡಿಯಾ ಕಂಡಿಡ್ದಿದ್ದೀನಿ ಹೋಗಲ್ಲ ನಿನ್ನ ಐಡಿಯಾ ಕೇಳ ನಾಳಾಗಿತ್ತು ನಾನು ಹೊಸ ಐಡಿಯಾ ಕಂಡಿಡ್ದಿದ್ದೀನೋ ಎಲ್ಲ ನಿನ್ನ ಆಫೀಸು ಪಕ್ಕದಲ್ಲಿ ನನಗೊಂದು ಸೂಟ್ ಕೊಡ ಬಾ ನಡೀ
ಶೇಖರ್ ಹೇಗಿದೆ ನನ್ನ ಐಡಿಯಾ? ನಿನ್ನ ಐಡಿಯಾ ಕಟ್ಟು ಬೆಂಕಿ ಹಾಕ್ತು, ಯಾವಾಗ ನೋಡಿದ್ರು ಯಾವ್ದಾದ್ರು ಒಂದು ಬೆಂಕಿ ಸಿಕ್ಕಾಕ್ತಾನೆ ಇರ್ತೀಯಲ್ಲ. ನಾನೇನಪ್ಪ ನಿನ್ಗೆ ನ್ಯಾಯ ಮಾಡಿದ್ದು? ತೂಕತ್ತೆ ನಾನು ಹೇಳೋ ಕೇಳೋಗೆಲ್ಲ ಸರ ಹೋಗುತ್ತೆ. ನೀನ್ ಹೇಳ್ದ ಕೇಳಿ ಕೇಳಿ ನಾನು ಈ ಸ್ಥಿತಿ ಬಂದಿದ್ದು. ಮೋಹನ, ಮೊದಲು ನನ್ನ ಕಣ್ಣು ಮುಂದೆ ಬರೋರು ಯಾರು ಗೊತ್ತೋ? ಯಾರು? ನಿಮ್ಮಪ್ಪ. ಅಯ್ಯಪ್ಪ. ಆಮೇಲೆ ಕರೆಕ್ಟ್ ರಂಗರಾಯ, ಆಮೇಲೆ ಕೈಕೋಳ, ಆಮೇಲೆ ಜೈಲು, ಆಮೇಲೆ ಆಮೇಲೆ ಏನಿಲ್ಲ. ಯಾಕೋ ಹೆದರ್ಕೊಂಡು ಸಾಯ್ತೀಯಾ ಹೇಳೋ, ನಾನು ಹೇಳ್ದಂಗೆಲ್ಲ ಆಕ್ಟ್ ಮಾಡ್ತಾರೋ? ಆಮೇಲೆ ನೋಡ್ತಾರೆ ಈ ಸೀನ್ ಹೇಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ನನ್ನ ಹಿಡ್ಕೊಂಡು ಮೈ ಚರ್ಮ ಸುಲಿತಿದ್ರೆ ನೋಡೋರ್ ಕಣ್ಣಿಗೆಲ್ಲ ಬಹಳ ಚೆನ್ನಾಗಿರುತ್ತೆ. ಅಯ್ಯಪ್ಪ ಅಯ್ಯೋ, ಸಾವಿರ ಗಂಟೆ ಬಂದ್ಬಿಟ್ಟ ನಿಮ್ಮಪ್ಪ. ಏನಪ್ಪ ಮಾಡೋದು? ರಾಮು ನೋಡು, ಇದೇ ನಿನ್ ಮಗನ ಆಫೀಸ್ ರೂಮ್. ನೀನ್ ಹೋಗಿ ಮಾತಾಡ್ತಾ ಇರೋ, ನಾನು ಈಗಲೇ ಬಂದ್ಬಿಡ್ತೀನಿ. ಸರ್, ವಾಟ್ 580 ರೂಪಾಯಿ? ಮೈ ಗಾಡ್, ಹೋಯ್ತಲ್ಲಯ್ಯಾ ಹೋಯ್ತಲ್ಲಯ್ಯಾ. ಏನಯ್ಯಾ ಹಣ ಅಂತ ಕಡ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ರೆಸ್ಪಾನ್ಸಿಬಿಲಿಟಿ ಇದೆಯಾ, ಜವಾಬ್ದಾರಿ ಇದೆಯಾ ನಿನಗೆ? ಏನಯ್ಯಾ ರಂಗಾಯಿ ಒಂದೊಂದು ರೂಪಾಯಿ, ಒಂದೊಂದು ರೂಪಾಯಿ ಒಂದೊಂದು ತೊಂದ ಲಕ್ಷ ಕಣಯ್ಯ. ಅಯ್ಯೋ, ನಿಮ್ಮನ್ನ ಡಿಸ್ಮಿಸ್ ಮಾಡ್ಬೇಕಯ್ಯಾ, ಡಿಸ್ಮಿಸ್ ಮಾಡ್ಬೇಕು ನಿಮ್ಮನ್ನ. ದಯವಿಟ್ಟು ಆಚೆ ಹೋಗಿ ಸರ್, ನಾನು ಬಹಳ ಬಿಸಿ ಆಗಿದ್ದೀನಿ. ಏನಯ್ಯಾ ಏನಯ್ಯಾ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ದುಡ್ಡು ಅನ್ನೋ ಕಿರ್ನ ಕೇಳಿದ್ದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯ ನೀನು? ಅಪ್ಪ ಯಾವಾಗ ಬಂದಿಲ್ಲ? ಅಪ್ಪ ನೀ ಚೆನ್ನಾಗಿದ್ದೀರಪ್ಪ. ಅಪ್ಪ ಅಪ್ಪ ಅಮ್ಮ ಚೆನ್ನಾಗಿದ್ದೀರಪ್ಪ. ಅಪ್ಪ ನಾನು ಹಿಂದಿನ ಸೋಮಾರಿ ಮೋಹನ್ ಅಲ್ಲಪ್ಪ, ಕರ್ಮಯೋಗಿ ಮೋಹನ್ ಕಣಪ್ಪ ನಾನು. ಅಪ್ಪ ನಾನು ಕೆಲಸ ಮಾಡಿದ್ರನ್ನ ನೀನ್ ನೋಡಿ ಅಂತಾನೆ ಗಟ್ಟಿಯಾಗಿ ಅಲ್ಲಲ್ಲ ಗುಟ್ಟಾಗಿ ಆಫೀಸಿಂದ ಮನೆಯಿಂದ ಆಫೀಸ್ಗೆ ನೇರವಾಗಿ ಓಡ್ ಬಂದ್ಬಿಟ್ಟೆ. ಅಪ್ಪ ಹೇಗಿದೆಯಪ್ಪ ನನ್ನ ಕೆಲಸ? ಭಯಂಕರವಾಗಿದೆ. ಇಷ್ಟು ದಿವಸಕ್ಕೆ ಇವತ್ತಿನ ನನ್ನ ಕನಸೆಲ್ಲ ನೆನಸಾಯ್ತು. ಮೋಹನ್, ಇನ್ನ ಮೇಲೆ ನೀನ್ ಇಲ್ಲ ಹಾಕಿರ್ಬೇಕು, ನಮ್ಮೂರಿಗೆ ಹೋಗಿಬಿಟ್ಟು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬಹುದಲ್ಲ. ಅಯ್ಯೋ ಹಾಗಪ್ಪ ಸಾಧ್ಯ? ಇರೋ ಕೆಲಸಗಳನ್ನೆಲ್ಲ ಹಾಗೆ ಬಿಟ್ಬಿಡ್ಬೇಕಾಗುತ್ತೇನು? ಮೋಹನ್, ಮದುವೆ ವಿಚಾರ. ಮದುವೆ ಯಾರಿಗಪ್ಪ? ನಿನಗೂ ಆ ರಂಗನ ಮಗಳು ಮಾಲತಿಗೂ. ಅಯ್ಯೋಪ್ಪ ಯಾಕಪ್ಪ? ಅಲ್ಲಪ್ಪ ಅದು ಇಲ್ಲಪ್ಪ, ಇದು ನನಗೆ ಬೇಡಪ್ಪ. ನನಗೆ ಯಾಕಪ್ಪ? ನಿನಗೂ ಆ ಹುಡುಗಿಗೂ ಲಗ್ನ ಮಾಡಬೇಕು ಅಂತ ನಾನು ರಂಗ ತುಂಬಾ ದಿವಸದಿಂದ ಮಾತಾಡ್ಕೋತಿದ್ದೀವಿ. ಅಪ್ಪ ಆ ಹುಡುಗಿ ಬಂದು ಇಲ್ಲಪ್ಪ, ಆ ಹುಡುಗಿಗೆ ಸ್ವಲ್ಪ ಹುಚ್ಚಪ್ಪ ಹುಚ್ಚೆ. ಈ ವಿಚಾರ ರಂಗನ ಮುಂದೆ ಹೇಳಿಲ್ವಲ್ಲ. ಸರಿ, ನಾನು ವಿಚಾರ ಮಾಡ್ತೀನಿ, ನೀನ್ ಆಫೀಸ್ ಕೆಲಸ. ನೀನ್ ಹೋಗಪ್ಪ, ನೀನ್ ಹೋಗಪ್ಪ. ನನ್ ಮಾಲ್ತಿ ಹುಚ್ಚಣ ಸಾ ತಿಳ್ಸ, ನಿನ್ ಮಾಲ್ತಿ ಅಂತ ನಿನ್ ಮಾಲ್ತಿ, ನಾನ್ ಬಿಟ್ಕೊಟ್ ಚಾನ್ಸ್ ಅಲ್ವೇ ನಿನ್ಗೆ ಮೋಹನ್? ಅವ್ರು ಹೋಗಾದ್ರೆ ಇವ್ರು ಬಂದಲ್ಲೋ ಕರೆಕ್ಟ್. ಏನಪ್ಪ ನೋಡು, ನೀನ್ ಸ್ವಲ್ಪ ಹೊತ್ತು ಶೇಖರ ಕೂತ್ಕೊ, ನಾ ಸ್ವಲ್ಪ ಹೊತ್ತು ಮೋಹನ್ ಆಗ್ತೀನಿ. ತಗೊಂಡು ದುಡ್ಡು ಸರಿಯಾಗಿ ಕೆಲಸ ಮಾಡ್ಬೇಕಯ್ಯ. ನಾವೇನ್ ಕಂಡು ಸಾಲ ಇಟ್ಟಿದೀವಿ ಬಿಟ್ಟಿ ಸಂಬಳ ಕೊಡಕ್ಕೆ? ನಮ್ಮ ಮಾವ ಒಂದೊಂದು ತೊಟ್ಟು ರಕ್ತನೂ ಸೇರಿಸಿ ರೂಪಾಯಿ ಮಾಡಿಟ್ಟಿದ್ದಾರೆ. ಮ್ಯಾಲ ಅಂದ್ರೆ ಶಾಲ ಅಂತೀಯ, ಗಲ್ ಅಂದ್ರೆ ಗಲ್ ಅಂತೀಯ, ಸಬ್ಜೆಕ್ಟ್ ಇಲ್ಲ ಹತ್ರ ಬರಲಿಲ್ಲ. ನಿಮ್ಮ ಹಾಕಿದಷ್ಟುಗಳು ಹೆಚ್ಚಾಗಿ ನಮ್ಮ ದೇಶ ಈ ಸ್ಥಿತಿ ಬಂದಿರೋದು. ಐ ವಿಲ್ ಡಿಸ್ಮಿಸ್ ಯು. ಯು ಕ್ಯಾನ್ ಫೋನ್ ಮೋಹನ್. ಯಾವ ಮೋಹನ್? ಟೈಪ್ ಮಾಡು ಮೋಹನ್. ಮಾವ ಯಾವಾಗ ಬಂದ್ರಿ? ಅದಿರ್ಲಿ, ನಿಮ್ ತಂದೆ ಮಾತಾಡ್ತೀನಿಯ. ಮಾತಾಡುತ್ತೆ ಮಾವ. ಮಾವಯ್ಯ ಪ್ಲೀಸ್, ಒಂದು ಉಪಕಾರ ಮಾಡಬೇಕು. ಏನಪ್ಪ? ಆದಷ್ಟು ಬೇಗ ನಮ್ಮಪ್ಪನ ಊರಿಗೆ ಸಾಗಿಸ್ಬೇಕು. ಹಾ ನೋಡಿದ್ಯಾ, ಅವನ್ ಇಲ್ಲಿಗೂ ಬಂದು ನಿನ್ ಹೆಣಸ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಇರ್ಲಿ, ಅವನ್ ನಿನ್ ಎದುರಿಗೆ ಕರ್ಕೊಂಡ್ ಬಂದು ನಿನ್ ಎದುರಿಗೆ ಅವನ್ ದವ. ಮಾವ ಮಾವ ಪ್ಲೀಸ್ ಪ್ಲೀಸ್, ಅವ್ರ ಒಳಗೆ ಕರ್ಕೊಂಡ್ ಬರೋದು ಬೇಡ. ಆದಷ್ಟು ಬೇಗ ಹೊರಗಿಂದ ಹೊರಗೆ ಹಾಗೆ ಸಾಗಿಸ್ಬಿಡಿ. ನೀನೇನ್ ಭಯಪಡ್ಬೇಡ, ಕೆಲಸ ನೋಡಿ. ನೀವು ಹಾಗೆ ಮಾವ, ನಮ್ಮಪ್ಪ ಸಾಕಿ. ನೋಡಿದ್ರೆ ಹೇಗಿದೆ? ಮೋಹನ್, ಇವತ್ತು ಸಂಜೆ ಗಾಡಿಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನೀನು ಇದೇ ರೀತಿ ಕೆಲಸ ಮಾಡ್ಕೊಂಡು ಬುದ್ಧಿವಂತನಾಗಿರ್ಬೇಕು. ಮೋಹನ್, ನೀನ್ ಕೆಲಸ ಮಾಡೋದು ನೋಡ್ಬಿಟ್ಟು ನಿನ್ ತಂದೆಗೆ ತುಂಬಾ ಸಂತೋಷ ಆಗಿದೆಯಪ್ಪ. ನಾನು ಇವ್ರನ್ನ ಸ್ಟೇಷನ್ವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಹಾ ಕಮ. ಏನ್ರಿ, ಹಿಂದಿನ ಮ್ಯಾನೇಜರ್ ಶಾಂತಪ್ಪನವರು ಕಾಯಿಲೆ ಬಿದ್ಮೇಲೆ ಈಗಿನ ಮ್ಯಾನೇಜರ್ ನೀವೇ ತಾನೆ? ಎಸ್. ನಿಮ್ ಹೆಸರು? ಶಂಕರ್. ಭಯಂಕರ್. ನಮಸ್ಕಾರ. ನಮಸ್ಕಾರ. ಕುಳಿತುಕೊಳ್ಳಿ. ಯಾರು ನೀವು? ನಾನು ಬಾಬುರಾವ್ ಕಂಪನಿ ಮ್ಯಾನೇಜರ್. ನಿಮ್ಮ ಕಂಪನಿಗೆ 10,000 ರೂಪಾಯಿ ಚೆಕ್ ಕಳಿಸಿದ್ದೆ, ಇನ್ನೂ ರಸೀದನೇ ಬಂದಿದ್ದಿರಲ್ಲ ಸರ್. ಕಳಿಸಿ ಎಷ್ಟು ದಿನ ಆಯ್ತು? ಒಂದು ತಿಂಗಳ ಮೇಲೆ ಆಯ್ತು ಸರ್. ಸರಿ,
ನಿಮ್ಮ ಅಕೌಂಟ್ ನೋಡಿ ರಸೀದಿ ಕಳಿಸ್ಕೊಡ್ತೀನಿ. ಈಗ ನೀವು ಹೋಗಿ. ಥ್ಯಾಂಕ್ಸ್ ಸರ್, ನಾನು ಬರ್ತೀನಿ. ರೀ ಮಿಸ್ಟರ್, ಈ 10,000 ರೂಪಾಯಿಗೆ ನಿಮ್ಮ ಹತ್ರ ಲೆಕ್ಕ ಇದೆಯಾ? ನಿನಗೆ ಯಾಕೆ ಈ ಲೆಕ್ಕಾಚಾರ? ಆ ಹುಚ್ಚು ಕಂಡ ಕಂಡ ಕಂಗಾಳಿಗಳನ್ನೆಲ್ಲ ಕರ್ಕೊಂಡು ನನ್ನ ಮಗ ಅಂತ ಹೇಳಿ ಇಲ್ಲಿ ಕೂರ್ತು ಬಿಡುತ್ತೆ, ಎರಡು ದಿವಸ ಆದ್ಮೇಲೆ ಇಲ್ಲಿಂದ ಒದ್ದು ಓಡಿಸಿ ಬಿಡುತ್ತೆ. ಅದನ್ನ ನಂಬಿಕೊಂಡಿರೋದ್ ಬದಲು ಬದುಕೋ ದಾರಿನ ಹೇಳಿದ ಪುತ್ರ ಹೇಳು. ನನ್ನನ್ನು ಹೆದರಿಸ್ತೀಯಾ? ನಿನ್ನೆವರೆಗೂ ನೀನು ಹೂ ಮಾಡ್ತಿದ್ದೆ, ಅವನು ಎಂಜಿನಲ್ಲಿ ಆರಿಸ್ತಿದ್ದ. ಮಗನೇ, ನಿನ್ನೆವರೆಗೆ ನೀನು ಇಲ್ಲಿ ಮ್ಯಾನೇಜರ್ ಆಗಿದ್ದೆ, ಇವತ್ತಿನಿಂದ ನಾನು ಬಿಟ್ಟು ಬಂದ್ರೆ ಎಂಜಿನಲ್ಲಿ ಆರಿಸೋದಕ್ಕೆ ನೀನು ಹೋಗು. ಇನ್ಮೇಲೆ ನನ್ನ ಬಾಯಿ ಮಾತಾಡಲ್ಲ, ನನ್ನ ಕೈ ಮಾತಾಡುತ್ತೆ. ಶಂಕರ್, ಸೀರಿಯಸ್ ಆಗಿ ಹೇಳ್ತೀನಿ, ಇನ್ನೆರಡು ದಿನದ ಲೆಕ್ಕಪತ್ರಗಳೆಲ್ಲ ನನ್ನ ಟೇಬಲ್ ಬರಬೇಕು. ಇಲ್ದಿದ್ರೆ ನೀನಿರೋ ಸ್ಥಳ ಪೊಲೀಸ್ ಸ್ಟೇಷನ್. ಬಿ ಕೇರ್ಫುಲ್. ಈ ಹೊಸ ವಿಚಾರ ನಿನಗೆ ಹೇಳಕ್ ಬೇಡ. ಖಂಡಿತ ಹೇಳಬೇಕು. ಇಮಿಡಿಯೇಟ್ಲಿ ಕಮ್ ಆನ್, ಲೆಟ್ಸ್ ಗೋ. ಅಂತೂ ಹುಟ್ಟಿದೆ ಇರೋ ಮನೆಗೆ ನೀವು ಮಗ್ನಾಗ್ ಹೋಗಿರೋ ಕಥೆ ಬಹಳ ಸ್ವಾರಸ್ಯವಾಗಿದೆ. ಇನ್ಮೇಲೆ ಗುಡಿಸಲ ಕಡೆ ಬರೋದಕ್ಕೆ ಮನ್ಸು ಬರುತ್ತೋ ಇಲ್ವೋ? ಮೀನಾ, ಆ ಬಂಗ್ಲೆಯಲ್ಲಿ ಎಲ್ಲಾ ಅನುಕೂಲಗಳಿವೆ, ಆದ್ರೆ ಒಂದೇ ಒಂದಿಲ್ಲ. ಏನದು ಗುರು? ಇನ್ನೇನು ಸಂತೋಷ? ಹಾಗೇನು ಇಲ್ವಲ್ಲ, ನಾನೇನೋ ಮೂರು ಹೊತ್ತು ಮೂಗಲ್ಲಿ ಎರಡು ಅಗಲು ಬರೋವರೆಗೂ ಪಟ್ಟಾಗಿ ಹೊಡೆದು ಆರಾಮವಾಗಿದ್ದೀನಿ. ಯಾವನು ನಿನ್ನ ಕೇಳ್ದ? ಓಹೋ, ನಿಮ್ ವಿಷಯ ಹೇಳ್ತೀರಾ? ಗುರು, ಒಂದು ಕೆಲಸ ಮಾಡಿಬಿಟ್ರೆ. ಏನು? ಆ ಬಂಗ್ಲೆನ ಜೈ ಅಂತ ಈ ಗುರುಸು ಹತ್ರ ತಂದ್ಬಿಟ್ರೆ. ಹೋಗ ವೀರಾಂಜನ, ಸಾಕು ಸುಂದರ. ರಾಜಾ, ಇಲ್ಲಿಂದ ಮೂರನೇ ಮನೆಯಲ್ಲಿ ಮೀನಾ ತಂದೆ ಇದ್ದಾರೆ, ಅವ್ರು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಅಂತಿದ್ರಂತೆ. ಹೋಗಿ ಕೇಳು ಏನು ಅಂತ. ನನ್ಗೆ ಅವ್ರ ಹತ್ರ ಮಾತಾಡೋ ಕೆಲಸ ಏನು ಇಲ್ವಲ್ಲ, ನಾನು ಹೋಗಲ್ಲ. ರಾಜಾ ರಾಜಾ ರಾಜಾ, ಬರೀ ನೀ ನಂಗೆ ಎಲ್ಲ ತಗೋಬೇಕಂದಲ್ಲ. ಹೋಗಪ್ಪ ಹೋಗ. ಅದಕ್ಕೆ ಹಿಂಗೇನು ಅವಸರ? ಹೋಗ್ತಾಯ್ತು ಗುರು. ರಾಜಾ, ನೀನು ನೀನು ಇಲ್ಲಿಂದ ತೊಳಗಿ ಹೋಗ್ಬೇಕು ಅಂತೀರಾ ಅಷ್ಟೇ ತಾನೆ? ಅಲ್ಲ ಗುರು, ಎಲ್ಲಾ ವಿಷಯದಲ್ಲೂ ಪಕ್ಕದಲ್ಲೇ ಇರುವಂತೀರಾ, ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಯಾಕೆ ದೂರ ತಳ್ತಾನೆ ಇದ್ದೀರಲ್ಲ. ನಿನಗಿನ್ನೂ ಚಿಕ್ಕ ವಯಸ್ಸು ಅಂತ ಸತ್ಯ ತೊಲಗಿದ. ಸತ್ಯ, ನೀನು ಹೋಗಬಾರ ನೀನು. ಇಲ್ಲಿ ನೋಡಿ, ಏನಾದ್ರೂ ಕಾರಣ ಹೇಳ್ಕೊಂಡು ಮಾಮೂಲು ಹಾಗೆ ಆ ಕೆಲಸನ ಬಿಟ್ಬಿಟ್ಟು ಬಂದ್ಬಿಡ್ಬೇಡಿ. ಹಾಗೇನಾದ್ರೂ ಬಂದ್ರಿ, ನಾನು ನಿಮ್ಮ ಹತ್ರ ಮಾತೆ ಆಡೋದಿಲ್ಲ ಹೇಳಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗೆಲ್ಲ ಡೇಂಜರ್ ಮಾಡ್ಬೇಡ, ನಾನು ಅಲ್ಲೇ ಸರಿಯಾಗಿರ್ತೀನಿ. ಅಷ್ಟೇ ಸಾಲ್ದು, ನಿಮ್ ಜಾಣತನ ತೋರಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆ ಕಂಪ್ನಿಯಲ್ಲಿರೋರೆಲ್ಲ ನಿಮ್ ಬಗ್ಗೆ, ನಿಮ್ ಕೆಲಸದ ಬಗ್ಗೆ ಬಹಳ ಹೊಗಳಿ ಮಾತಾಡಬೇಕು. ಅದನ್ನ ನನ್ ಕಿವಿಯಾರ ಕೇಳಬೇಕು. ಅದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸ್ತಿರ್ತಾನೆ? ನಿಶ್ಚಯವಾಗಿ. ಸತ್ಯವಾಗ್ಲೂ? ಸತ್ಯವಾಗಿ. ನಿಮ್ ತಂದೆ ಮೇಲಾಣೆ, ನಿನ್ ಮೇಲಾಣೆ, ಸಾಕಾ? ದೊಡ್ಡ ಮನುಷ್ಯರ ಮನೆಯ ಹುಡುಗ ಎಂದು ಹೇಳಿ ಮೋಸ ಮಾಡಿದ್ದಕ್ಕೆ ಒಂದು ವರ್ಷ ಕಠಿಣ ಸಜಾ. ಮಹಾನ್ ಸ್ವರ್ಗ ನರಕ ಒಂದೇ ಸಮಯದಲ್ಲಿ ಅನುಭವ ಸಹ ಮಾಡಿಬಿಟ್ಟಿಲ್ಲೋ. ಪಾಪಿ ಮೋಹನ್, ಮೋಹನ್ ಯಾಕೆ ನಡೀತಾ ಇದ್ದೀರಾ? ಪ್ರೇಮ ಹೆಚ್ಚಾಗಿ ಹುಚ್ಚನಾದ ಹುಡುಗ. ನಿಮ್ ಯಾವಾಗ್ಲೂ ಹುಡುಗಾಟಾನೆ. ಅಕ್ರಮ, ಅನ್ಯಾಯ. ನೋಡಿದೇನು ಮಾಯ್ತಾನ, ಒಂದು ಮನೆಗೆ ಒಬ್ಬ ಹುಡುಗ ಆ ಹುಡುಗಿ ನೋಡಕ್ ಬರ್ಬೇಕಾಗಿತ್ತಂತೆ. ಈ ವಿಷಯ ಮುಂಚೆನೆ ಗೊತ್ತಿದ್ದ ಯಾವನು ಆ ಮನೆಗೆ ಹೋಗಿ ತಾನೇ ಆ ಹುಡುಗ ಅಂತ ಹೇಳ್ಕೊಂಡು ನಾಳೆ ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡೋಣ, ಒಡೆ ವ್ಯವಸ್ಥೆ ಎಲ್ಲ ತಗೊಂಡು ಬನ್ನಿ ಅಂತ ತೆಗೆಸೋತಿವಿ. ಸರಿಯಾಗಿ ಓಡಿದ ನನ್ನ ನಡೆಯ ಬಂದ್ಬಿಟ್ನಂತೆ. ಅವನ್ ಏಳು ತಿಂಗಳು ಕಸಿ ಸಜೆ ಹಾಕಿದ್ದಾರೆ. ಯಾರಿಗೆ? ಹೊಡೆದಿಲ್ಲಲ್ಲ ನಿನ್ಗೆ. ಕರೆಕ್ಟ್. ಹಾ ಅಲ್ಲಮ್ಮ, ಮೋಸ ಮಾಡ್ದಾನೆ. ಮೋಸ ಮಾಡ್ದಾನೆ. ನಾನೇ ಜಡ್ಜ್ ಆಗಿದ್ರೆ 70 ವರ್ಷ ಆಗ್ತಾ ಇದೆ. 70 ಇಯರ್ಸ್. ಸರ್ ಸರ್. ಓಹೋ, ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ ಬನ್ನಿ. ಏನ್ ವಿಶೇಷ? ಬಹಳ ಅಪರೂಪ ಬಂದ್ಬಿಟ್ಟಿದಾರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ಸಮಾಚಾರ ಇನ್ಸ್ಪೆಕ್ಟರ್? ಮಿಸ್ಟರ್ ಮೋಹನ್ ಇದ್ದಾರ? ಓಹೋ, ಮೋಹನ್? ನಮ್ಮ ಮೋಹನ್. ಮೋಹನ್ ಅಂದಾಗೆ ಏನ್ ವಿಷಯ ಇನ್ಸ್ಪೆಕ್ಟರ್? ನಮ್ಮ ಕ್ಲಬ್ನಲ್ಲಿ ಒಂದು ನಾಟಕ ಏರ್ಪಾಡು ಮಾಡಿದ್ದೇವೆ. ಆ ನಾಟಕದಲ್ಲಿ
ಮಿಸ್ಟರ್ ಮೋಹನ್ ಪಾಠ ಮಾಡಬೇಕು ನಮ್ಮ ಆಸೆ. ಓಹೇ ಸರಿಕೇನಿದೆ ಮಾಡಿಸಿದ್ರಾಯ್ತು. ಮೋಹನ್ ಮೋಹನ್ ಏನಪ್ಪ ಸುಮ್ಮನೆ ಕೂತ್ ಬಿಟ್ಟಿದ್ದೀರಲ್ಲ? ಇನ್ನೇನಮ್ಮ ಮಾಡ್ಲಿ? ಮೋಹನ್ ಕಾಣದೆ ಹೋಗಿ 7:36:24 ಆಯ್ತಲ್ಲಪ್ಪ. ಕರೆಕ್ಟ್. ಏನ್ ಕರೆಕ್ಟ್? ಇನ್ 24 ಗಂಟೆ ಒಳಗೆ ವಿತ್ ಇನ್ 24 ಅವರ್ಸ್ ಆ ಬಡವ ಮನೆಗೆ ಬರೆದು ಹೋದ್ರೆ ತಕ್ಷಣ ಪೊಲೀಸ್ ರಿಪೋರ್ಟ್ ಮಾಡ್ಬಿಡ್ತೀನಿ. ಹ್ಮ್ ಮಾಡ್ತೀರಿ ಮಾಡ್ತೀರಿ ಹುಣ್ಸೆಕಾಯಿ. ಇನ್ 12 ಗಂಟೆ ಒಳಗೆ ಮೋಹನ್ ನ ಹಿಡ್ಕೊಂಡ್ ನನ್ನ ಕಣ್ ಮುಂದೆ ನಿಲ್ಲಿಸ್ತೇ ಹೋದ್ರೆ ನಾನು ವಿಷ ಕೊಡದೆ ಪ್ರಾಣ ಬಿಟ್ಟು ಬಿಡ್ತೀನಿ. ಕರೆಕ್ಟ್ ಕರೆಕ್ಟ್. ಸರಿ ಏನಮ್ಮ ನೀನ್ ಹೇಳ್ತಾ ಇರೋದು? ಒಳ್ಳೆ ಗ್ರಹಿತ ಇರತ್ ಬಂತಲ್ಲ. ಲೋ ಸುಬ್ಬಾ ಸೆಕ್ರೆಟರಿ ಗುಳ್ಳ ಗುಳ್ಳ ಎಲ್ರು ಗಮನ ಕೇಳಿ, ತಪ್ಪಿಸ್ಕೊಂಡು ಹೋಗಿರೋ ಮೋಹನ್ ಎಲ್ಲಿದ್ರು ಸರಿ, ಕಂಡು ಹಿಡಿದು ಅವನ ಜೀವ ಸಹಿತವಾಗಾದ್ರೂ ಸರಿ, ಕೊಂದಾದ್ರೂ ಸರಿ. ಹೌದು ಕರೆಕ್ಟ್ ಕರೆಕ್ಟ್. ಅವನ ಜೀವ ಸಹಿತವಾಗಿ ಹಿಡ್ಕೊಂಡು ಬಂದವರಿಗೆ 50 ರೂಪಾಯಿ ಬಹುಮಾನ, 50 ರೂಪೀಸ್ ಪ್ರೈಸ್. ಹೋಗಿ 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 ಸರಿ. ಇದನ್ನ ತಗೊಂಡೋಗಿ ಪ್ರೇಮ್ ಹಾಕ್ಸೋಮರ್ಲ ಸರ್? ಕರೆಕ್ಟ್. ಪ್ರೇಮ್ ಹಾಕ್ಸಿ ನಿನ್ ರೂಮ್ನಲ್ಲಿ ಇಟ್ಟು ಹೂನಾರ ಹಾಕಿ ಪೂಜೆ ಮಾಡು. ಆಗ್ಲಿ. ಮುಠಾಳ ಮುಠಾಳ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ತೋರಿಸಿ ಇವನ್ ಎಲ್ಲಿದ್ರು ಹಿಡ್ಕೊಂಡು ಬರ್ಬೇಕು ಅಂತ ಹೇಳಯ. ಆಗ್ಲಿ ಸರ್. ಇನ್ನೇನಮ್ಮ ಸರಿ ಹೋಯ್ತೆ, ಈಗಲಾದ್ರೂ ಊಟ ಮಾಡಿ ಸುಖವಾಗಿ ನಿದ್ದೆ ಮಾಡಿ. ಊಟ ನಿದ್ದೆ ಏನು ಬೇಡಪ್ಪ, ಮೋಹನ್ನ ನೋಡೋವರೆಗೂ ನಾನ್ ನೀರು ಕುಡಿಯಲ್ಲ. ಓಹೋ ಅಲ್ಲಿ ತನಕ ಬಂದ್ಬಿಟ್ಟಿದ್ಯ ವಿಷಯ? ಈ ಬಡವ ರಾಸ್ಕಲ್ ಹೇಳ್ಬೇಕಂತ ತಪ್ಪಿಸ್ಕೊಂಡು ಹೋಗಿದಾನಲ್ಲ ಊಟ ತಿಂಡಿ. ಬನ್ನಿ ಹೇಳಿ ಅಂದ್ರೆ ಅಳಿಯ ಇವನೇ ಅವನಪ್ಪ ಗೆಳೆಯ ಒಳ್ಳೆ ಸಿತ್ರ ಕೊತ್ತಲ್ಲ ಮತ್ತಾಯ್ತಾವಡಿ ಮರ ಮತ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸದ್ಯ ನಿನ್ನೆ ರಾತ್ರಿ 1:55 ಹೋದ ಪ್ರಾಣ ಈಗ ಬಂತು. ಯಾವ ಬಂತು ತಗಳಪ್ಪ? ಇವ್ರು ನನ್ನೇ ಕೇಳ್ತಾರೆ. ಅದೇ ಈಗ ನೀವು ಹಾಕಿರೋದು ಯಾವ ವೇಷ? ಯಾವ ಅಂದ್ರೆ ಏಸ್ ಹಾಕ್ದನು ಏಸ್ ಹಾಕ್ ಮೋಸ ಮಾಡೋ ಆಸಾಮಿ ಅಂತಂಡ್ರಮ್ಮನ್ನ ಸಾಕು. ಇದಪ್ಪ ಪದ್ಧತಿ, ಇವ ಹೇಳ್ತಾನೆ ಏಸ ಅಂತ, ಇವಮ್ಮ ಹೇಳ್ತಾಳೆ ನಾಟಕ ಅಂತ. ಅಮ್ಮ ನಾನ್ ನಾಟಕ ಆಡಲ್ಲ ಜಟ್ಕ ಹೊಡೆಯಲು. ನಂಗೆಲ್ಲ ಗೊತ್ತು. ಏನ್ ಗೊತ್ತಿರೋದು? ಲಷ್ಕರ್ ಮಾಲಾ ಗೊತ್ತಾ, ಮಂಡಿ ಮಾಲಾ ಗೊತ್ತಾ, ಕಿಸಾನ್ ಮಾಲಾ ಗೊತ್ತಾ, ನರಸಿಂಹರಾಜ ಮಾಲಾ ಗೊತ್ತಾ, ಅಳ್ಳಕ್ಕೇರಿ ಮೋಹನ್. ಅಯ್ಯಯ್ಯೋ ನಾನು ಮೋಹನ್ ಅಲ್ಲ ಮುನಿಯ ಮುನಿಯ. ಅಪ್ಪ ಏನಪ್ಪ ಇದೆಲ್ಲ? ಇದು ಬನ್ನಿ ಡಾಕ್ಟ್ರೇ ಬನ್ನಿ. ಸೆಕ್ರೆಟರಿ ಎಲ್ಲ ಫೋನ್ ನಲ್ಲಿ ಹೇಳಿದ್ರು. ಇದೇನಿದೆಯಲ್ಲ ಇದಕ್ಕಿದ್ದಾಗೆ? ಅಮ್ಮ ಅವ್ರು ಹುಷಾರಿಲ್ವಾ? ನೋಡಿದ್ರೆ ಡಾಕ್ಟ್ರೇ ತಲೆಗೆ ಏನಾದ್ರೂ ಏಟ್ ಬಿತ್ತೋ ಇದ್ದಿರ್ಬೋದಾ? ಅದಕ್ಕೆ ಎಲ್ರು ಹುಚ್ಚುಚ್ಚಾಗಿ ಆಡ್ತಾ ಅವ್ರೆ. ನೀವು ಕೂತ್ಕೊಳ್ಳಿ. ನಾನು ಯಾಕೆ ಕೂತ್ಕೊಳ್ಳಿ? ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿ. ಎಲ್ಲಿ ಉಸಿರು ಬಿಡಿ. ಹಾ ಹಾ ಸಾಕ್ತಾರೆ. ನಾಲ್ಕೇ ಚಾಚಿ ಹಾ ಸಾಕ್ತಾಕು. ಎಲ್ಲಿ ತಲೆಯಲ್ಲಿ? ನಿಮ್ ತಲೆನ? ಅದು ನಿಮ್ ತಲೆಯ. ಒಳ್ಳೆ ಡಾಕ್ಟರ್ ಸಿಕ್ತ ಈ ಬಂಗ್ಲೂರಲ್ಲಿ ಕೆಲಸ ಕೊಡ್ತೀನಿ ಅಂತ ಕರ್ತಾ ಬಂದು ತಲೆ ಹಿಡಿದು ಹೋಗ್ತಾರಲ್ಲ, ಯಾವನಿಗೆ ತಲೆಯಲ್ಲಿ ಸುಡ್ಗಾಡ್ ಚಾಕ್ರಿ ಹೇಳೋರು ಇಲ್ಲ ಕೇಳಲ್ಲ. ಸೆಕ್ರೆಟರಿ ಅವ್ರು ಫೋನ್ ಮಾಡಿದಾಗ ಹುಚ್ಚು ಇಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾಗ್ಲಿಲ್ಲ. ಈ ಹುಚ್ಚು ಹೆಚ್ಚಾಗೋ ಮುಂಚೆ ಹೇಗಾದ್ರೂ ಗುಣಪಡಿಸಿ ಡಾಕ್ಟ್ರೆ. ಭಯಪಡಬೇಡಮ್ಮ, ಯಾವ್ದಾದ್ರೂ ಒಂದು ವಿಷಯ ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಹುಚ್ಚು ಹಿಡಿದು ಬಿಡುತ್ತೆ ಒಂದೊಂದ್ಸಲ. ಕರೆಕ್ಟ್. ಇವರು ಟಾಂಗಾವಲಾ ವೇಷದಲ್ಲಿ ಪಾಸ್ ಮಾಡಿದ್ರಿಂದ ಅದೇ ಗೀಳು ಹಿಡಿದು ಹುಚ್ಚಿಚ್ಚಾಗಿ ಆಡ್ತಿದ್ದಾರೆ. ಹೇ ಯಾವ
ಇಲ್ಲಿಗೆ ಬಂದಿಯಾನು? ಏ ಈ ಭಯಂಕರ ಪೂಜಾರಿ ಭೈರಪ್ಪನನ್ನು ಯಾರನ್ನು ತೆಗೆದುಕೊಂಡಿವೆ? ನೀನು ದೊಡ್ಡ ದೊಡ್ಡ ಭೂತಗಳನ್ನು ಓಡಿಸಿಬಿಟ್ಟಿದನು ಈ ಭೈರಪ್ಪ. ಏ ಭೂತವೇ, ನಿನಗೆ ಕೋಳಿ ಮಾಂಸ ಮಾಡಿಸಿರುತ್ತೀನಿ, ಅದನ್ನು ಹೊಟ್ಟೆ ಮಾಡ್ತಿದ್ದು ಇಲ್ಲಿಂದ ಓಡೋದಕ್ಕ್ಯಾ? ಇವನು ಅವರು ಮುಟ್ಟಾಳ ಪೂಜಾರಿ ಮುಖಕ್ಕೆ ಹೋಗಿತಾನೆ. ಅಲ್ಲ, ಕೋಳಿ ಮಾಂಸ ಇಡ್ತೀನಿ ಅಂತಾನೆ, ಹೊಟ್ಟ ತುಂಬಾ ತಿಂದು ಓಡೋಗ್ತೀಯಾ ಅಂತಾನೆ. ಲೋ ಪೂಜಾರಿ, ಓಡೋಕ್ ಆಡ್ದಂಗೆ ಕಟ್ಟಿ ನೇತ ಹಾಕಿದೀಯಲ್ಲೋ, ಬಿಚ್ಚಿದ್ರಲ್ವೇನ ತಿನ್ನೋದು ಓಡೋಗೋದು ಗೊತ್ತಾಗೋದು? ಇವನು ಕಟ್ಟಿಗಳನ್ನು ಬಿಚ್ಚ ನೋಡಿದ್ರೆ ಆ ಪಾಪಿನ ಈ ಭಯಂಕರ ಪೂಜಾರಿ ಭೈರಪ್ಪನ ಕರಾಮತ್ತು. ಮಾವಿನ ತೋಪು ಮೂಲೆ ಮುನೇಶ್ವರ, ಕಲ್ಲೂರುಪೇಟೆ ಕೊಲ್ಲಿನವ್ವ, ಚಿಂತಲಪಲ್ಲಿ ಚೌಡಪ್ಪ, ಇವರೆಲ್ಲ ನಮ್ಮ ಹತ್ತ ತಾಧಿಂಗಿನ ತಮ್ಮ ಹೊರತಿರುವಾಗ. ಪಾಪ ಪಾಪ, ಈ ಮರಿ ಪಿಶಾಚಿ ನಮ್ಮನ್ನು ಏನು ಮಾಡಲು ಸಾಧ್ಯ? ಏ ಬಿಚ್ಚಿದ ಏನ ಕಟ್ಟ? ಲೋ ಮೋಹನ, ನಿನ್ನಿಂದ ಅವನಿಗೆ ಎಂಥ ಚಿತ್ರವದೇನೋ. ಮತ್ತೆ ಈಗ ತಿರುಗಿಯ? ನಾನಾಕಪ್ಪ ತಿರುಗಿ ನೋಡ್ಲಿ. ಈ ಕಲ್ಪನ ಹಚ್ಚಿದ್ರಿ ಅದ್ರ ಬಾಯಿ ಇಟ್ಕೊಂಡು ನೋಡು. ಅಚ್ಚ ಸೋಮಾರಿ, ಯಾಕೆ ಹಂಗ್ ನೋಡ್ತಾ ನಿಂತ್ಕೊಂಡು? ಒಟ್ಟಿಟ್ಟ ಬಂದಾತು ಸುರಿಯಲ್ಲ ಉಳ್ಳಿ ಕಟ್ಟ ಸುರಿಯೋ ಹಾಗೆ. ಮಟಬೂತಾಗೈತೆ, ಏನ ಮಗನ್ ಬಂದು ಬಿಟ್ಟಿದ್ದೆ, ಚಟಕ ಗಾಡನ್ ಕೇಳಿಲ್ದಂಗ ಆಗ್ಬಿಡ್ತಲ್ಲ ಅಂದಂಗೆ. ನಿನ್ನ ಹೆಸರೇನು? ಮಾದ. ಮಾದ, ಈ ಅಟೋರಿಕ್ಷಾದ ಒಂದು ಪರಮಾಸಿ ವಿಷಯ ಐತಿ. ಏನ್ರ? ಏನು ಅಂದ್ರೆ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅಂತ ಲುಟ್ಟಿಸ್ಬಿಡಬಹುದು. ಬಲು ಸೋತಾ ಸವಾರಿ, ಬಲು ಸೋತಾ ಸವಾರಿ. ಸರಿ, ನೀವು ಸವಾರಿ ಮಾಡ್ತಾ ಇರಿ, ನಾವು ಊಟ ಮಾಡಿ ಬರ್ತೀವಿ. ಹಂಗೆ ಮಾಡಿ, ಹಂಗೆ ಮಾಡಿ. ಶೇಖರ್, 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 ಏನ ನಿನ್ ವೇಷ? ಯಾವರ ನೀನು ತೆಗ ಕೈನ ಏನಾ ತಾನು ಅಂತೇಳಲ್ಲ. ಕೋಪ ಮಾಡ್ಕೋಬೇಡಮ್ಮ, ನಾನು ಬಹಳ ಬಿಸಿ, ಅದಕ್ಕೆ ನೀವು ನೋಡಕ್ಕಾಗ್ಲಿಲ್ಲ. ತಿರೋಣ ಮತ್ತೆ ಅವನ್ನ ನೋಡಿದ್ರೆ ಏನೋ ಲುಕ್ಸ್ ಆಗಿರೋದಲ್ಲ. ಕಂಡಿದ್ದೀನ್ ಬರಳೆ ಕತ್ತೆ. ಯಾವರ ಕತ್ತೆ? ದರವಾಸಿ ನನ್ನ ಮಗನೇ, ಅಣ್ಣನು ಹಾಕಿ ಮಲಗ ಜಾಗನ ಕೊಟ್ಟು ಅಡಿಗೆ ಅಂದ್ರೆ ಅಡಿಗೆ ಅಂದ್ರೆ ಅಂತ ಒತ್ತಾಡ್ತಾವನು ಈ ಮನೆ ಯಜಮಾನ. ಅವನೇ ನನ್ನ ಏನೋ ತಾನು ಅನ್ನಕ್ಕಿಲ್ಲ, ನೀನ್ ನನ್ನಂಗಾದಿನಲ್ಲ. ಹುಚ್ಚ ಸರ್ ಇವರಿಗೆ? ಹುಚ್ಚ? ಹುಚ್ಚ ಇವರಿಗೆ? ಏನೋ ತಾನು ಅಂದ್ಬಿಟ್ಟ, ಕೋಪ ಬಂದ್ಬಿಡ್ತು, ಮುಖದ ಹೊಡೆದ್ಬಿಟ್ಟೆ. ಮಾಡ್ತಾನೋ ಬ್ರದರ್? ಮಾಡ್ತಾನೋ? ಏನ್ ಸ್ವಾಮಿ ಹಿಂಗ್ ಮಾಡ್ಬಿಟ್ರಿ? ಅಯ್ಯೋ, ನನಗ್ ಗೊತ್ತಾಗ್ಲಿಲ್ಲ ಮಾತಣ್ಣ, ನಾವು ಹುಚ್ಚು ಅಂತ ಮಕ್ಕಳ ನೋಡ್ಬಿಟ್ಟೆ. ಮಾಡ್ತಾನೋ ಬ್ರದರ್? ಮಾಡ್ತಾನೋ? ಮಕ್ಕಳ ನೋಡ್ಬಿಟ್ಟಪ್ಪ, ಮಾಡ್ತಾನಪ್ಪ, ಮಾಡ್ತಾನ. ಏನ್ ಮಾಡಕ್ಕ ಮಾಡ್ತಾನೆ ರಾಜ? ಮಕ್ಕಳ ಮುಂಡೆ ಶೇಖರ ಏನೋ ನೋಡಿ ಹೆದರ್ಬಿಟ್ಟಿದ್ದಾನೆ ಕಣ. ಹುಚ್ಚುಚ್ಚಾಗಾಕಿದ್ದಾರೆ. ನಾನು ಹೋಗಿ ನೋಡಿದಾಗ ಆಟೋ ರಿಕ್ಷಾ ಹಿಡಿದು ನಿಂತಿದ್ದ. ಯಾಕೋ ಹೀಗೆ ಅಂತ ಕೇಳಿದೆ, ತಗದು ಬಾರಿಸ್ಬಿಡದ. ಏನ್ ಗುರು, ನಿಮ್ಮನ್ನ ಬಾರಿಸ್ಬಿಟ್ಟ? ನೀನು ಹೋಗ್ಬಿಟ್ಟಿದ್ದೆ ನನ್ನ ಆ ಕರೆಕ್ಟ್ ಸಂಗ್ರಹ ತೆಲ್ಬಿಟ್ಟ. ನಾನಲ್ಲಿಂದ ತಪ್ಪಿಸ್ಕೊಂಡ್ಬಂದ. ಯಾವ ನೀನು? ಯಾರಾದ್ರಾಗ್ಲಿ ಕ್ಷಮಿಸಿ ಸರ್, ಅಲ್ಲಿಂದ ತಪ್ಪಿಸ್ಕೊಂಡು ಬಂದ. ಆಮೇಲೆ ಭೂತ ಅಪ್ರೇತ ಪೀಡೆ ಪಿಚಾಚಿ ಬಾಯಿ ಬೆಂಕಿ ಹಾಕೊಂಡು ಈ ತಾಳೆ ಎಣ್ಣೆ ಬಾಳಿನಿಂದ ಎದ್ದು ಹೊಡ್ ಬರ್ತಾ ಇದ್ವಿ ನಾವು. ಸ್ವಲ್ಪ ರಿಷ್ಟಗಳು ಏನೋ ತಗೊಳ್ಳೋದು. ಕನ್ನಡಪ್ಪ ಮೋಹನ್, ನೀನು ಮಾತ್ರ ನನ್ನ ಆ ಕರೆಕ್ಟ್ ಸಂಗ್ರಹ ಹತ್ರ ಮಾತ್ರ ಕಳಿಸ್ಬೇಡ ಕಣೋ. ನಾನು ಅಮ್ಮ ಹಾಕೋ ಖಾಲಿ ಒಂದು ನಿಮಿಷದಲ್ಲಿ ಭೂತ ಪ್ರೇತ ಪಿಶಾಚಿ ಬಾಯಲ್ಲಿ ಬೆಂಕಿ ಎಣ್ಣೆ ಬಾಣಲಿ ಏನೇನೋ ಒದರ್ಬಿಟ್ನಲ್ಲ ಪುಣ್ಯಾತ್ಮ. ರಜಾ, ನಾನು ಮೊದ್ಲೇ ಹೇಳಿಲ್ಲ ಹೆದರ್ಬಿಟ್ಟಿದ್ದಾನಂತ, ಅದಕ್ಕೆ ಹುಚ್ಚಿಡ್ಬಿಟ್ಟೆ. ನೀನ್ ಹೋಗಿ ಡಾಕ್ಟರ್ ಕರ್ಕೊಂಬ. ಹುಚ್ಚು ಡಾಕ್ಟರ್ನ ಹುಚ್ಚ ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ತೀನಿ. ನನಗೆ ಹುಚ್ಚು ಗಿಚ್ಚು ಒಂದು ಇಲ್ಲ ಕಡೋ, ನನ್ನ ನ್ಯಾಕ ಒಳಗಡೆ ಕೂಡ. ಸುಮ್ಮನಿರೋ,
ನಿನ್ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ನನ್ನನ್ನು ಹೊಡಿಲಿಲ್ಲ. ನಾನು ಯಾಕೋ ನಿನ್ ಹೊಡಿಲಿ, ಎಲ್ರು ನನ್ನ ಮೈ ಮೇಲೆ ತಬಲಾ ಬಾರಿಸ್ತಾ ಇರೋದು. ಓಹೋ, ಸುಳ್ಳು ಹೇಳೋದ್ ಬರ್ಕಲ್ತಿದ್ದೀನ. ನಾನು ಯಾಕಪ್ಪ ಸುಳ್ಳು ಹೇಳಿ? ಅಯ್ಯೋ ಅಯ್ಯೋ, ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿತ್ತೆ. ಅರೆ, ಇದೇನೇ ಆ ಹೊಸ ತಂಡವು? ನಾನು ಫ್ಯಾಕ್ಟ್ರಿಗೆ ಹೋಗಿ ಈಗ ನೋಡ್ತೀನಿ, ನೀನು ಹೋಗಿ ಶೇಖರ್ ನೋಡು. ಶೇಖರ್ ಅಯ್ಯೋ, ಕಾರ್ಯಾದ ಮ್ಯಾನೇಜರ್ಗೆ, ಕೂಲಿಗಾರ ನಾಯಕ ಶಂಕರ್ನಿಗೆ. ಸ್ನೇಹಿತರೆ, ಹಗಲು ರಾತ್ರಿ ದುಡಿದ್ರಿ, ಬೆವರು ರಕ್ತ ದುಡಿದ್ರಿ, ಕಡೆಗೆ ನಿಮಗೆಲ್ಲ ಸಿಕ್ಕಿದ್ದೇನು? ಹಸಿದ ಹೊಟ್ಟೆ, ಸೋತ ರೆಟ್ಟಗಳು. ಸ್ನೇಹಿತರೆ, ನಾವೆಲ್ಲ ಮಾಡಬೇಕು, ಅದು ನಮ್ಮ ಹಕ್ಕು. ಆರು ತಿಂಗಳು ಬೋನಸ್ ಕೊಡಬೇಕು ಅಂತ ಹಕ್ಕಿನಿಂದ ಜೋರ ಕೇಳೋಣ. ಅದಕ್ಕೆ ಗಡ್ಡಿ ಬರೋ ಯಾವ ಶಕ್ತಿ ಏನಾದ್ರೂ ಎದುರಿಸಿರಲಿಲ್ಲೋಣ. ಸರ್ವಾಧಿಕಾರಿ ಆದ ಹೊಸ ಮ್ಯಾನೇಜರ್ಗೆ, ನಾಯಕ ಶಂಕರ್ಗೆ. ಸರ್ವಾಧಿಕಾರಿ ಆದ ಹೊಸ ಮ್ಯಾನೇಜರ್ಗೆ, ನಾಯಕ ಶಂಕರ್ಗೆ. ಸುಂದರಪ್ಪ, ಯಾರುಕೊಳ್ಳು ಧಿಕ್ಕಾರ ಧಿಕ್ಕಾರ ನಾಶವಾಗ್ಲಿ ಅಂತ ಹೇಳ್ತಾ ಇರ್ತೀರಾ? ಇದೆಲ್ಲ ನಮ್ಗೆ ಅಭ್ಯಾಸವಾಗಿದೆ ಕಣ್ರಪ್ಪ. ನಾನೊಬ್ಬ ನಾಶವಾಗ್ಬಿಟ್ರೆ ನಿಮ್ ಕಷ್ಟಗಳನ್ನ ತೀರ ಹೋಗ್ತೇನು? ನಿಮ್ಮ ನಾನೊಬ್ಬ ಕಣ್ರಪ್ಪ, ನಾನೊಬ್ಬ. ನೀವೆಲ್ಲ ಬೆವರು ಸುರ್ಸೆ ಕಂಪನಿ ಮುಂದಕ್ಕೆ ಬಂತು. ಒಪ್ಕೋತೀನಿ, ಈ ಗುಂಪಿನಲ್ಲಿ ಯಾರಿಗೊಬ್ಬರಿಗಾದ್ರೂ ಯಾಕೆ ಶೇಕ್ ಮಾಡ್ತಾ ಇದೀವಿ, ಯಾಕೆ ಶೇಕ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತೇನು? ಯಾರೋ ಹೇಳ್ಬಿಟ್ರು ನೀವೆಲ್ಲ ಶೇಕ್ ಮಾಡ್ಬಿಟ್ರಿ, ಇದ್ರಿಂದ ನಿಮ್ಗೇನ್ ಪ್ರಯೋಜನ? ಕಂಪ್ನಿಗೆ ನಷ್ಟ ಅಂತ ಕೇಳ್ತೀನಿ. ಅವ್ರು ಪಾರ್ಗ ಕಂಪ್ನಿ ಮುಚ್ಕೊಂಡು ಹೋಗ್ಬಿಡ್ತಾರೆ, ನಾವು ತಾನೇ ಹೊಟ್ಟೆ ಮೇಲೆ ಒಬ್ಬ ಬಟ್ಟೆ ಹಾಕೊಂಡು ಹೋಗೋದು. ಆಮೇಲೆ ಮನೇಲಿ ಹಾಕೊಂಡ್ರು ನಿಮ್ ನಿಮ್ ಹೆಂಡತಿ ಮಕ್ಳಿಗೆ ಏನ್ ಉತ್ತರ ಹೇಳ್ತೀರಾ? ನಡೆದಿದ್ದನ್ನ ಹೇಳಿದ್ರೆ ಹೆಂಡತಿ ಮಕ್ಳ ಹಸಿ ತೀರ ಹೋಗುತ್ತೇನು? ನಮ್ ನಮ್ ಕರ್ತವ್ಯ ನಾವು ಮಾಡ್ಬೇಕಪ್ಪ, ಮಾಡಿ ಆಮೇಲೆ ಹಕ್ಕಿನ ಬಗ್ಗೆ ಮಾತಾಡ್ಬೇಕು. ಅದು ಬಿಟ್ಟು ಕೆಲಸ ಮಾಡದೆ ಹೊರಗಡೆ ಬಂದು ಕೂಗಾಡ್ತಿದ್ರೆ ಕರ್ತವ್ಯ ಮಾಡ್ದಂಗ ಆಯ್ತೇನು? ನಿಮ್ ನಿಮ್ ಕೊರತೆಗಳು ಏನೇನಿದ್ಯೋ ನನ್ನ ಹತ್ರ ಹೇಳಿ, ನಾನು ಯಜಮಾನ್ರಿಗೆ ತಿಳಿಸಿ ನಿವಾರಿಸೋಕ್ ಪ್ರಯತ್ನ ನಾನ್ ಪಡ್ತೀನಿ. ಸ್ನೇಹಿತರೆ, ಇವನು ಸಿಹಿ ಅವ್ರ ಮಾತನ್ನು ಕೇಳಿ ಮೋಸ ಹೋಗ್ಬೇಡಿ, ಇವನು ಯಜಮಾನ್ರ ಕೈ ಆಳು, ಇವನು ಮಾತು ನಂಬೇಡಿ. ಇವ್ರು ಬಂದ್ಮೇಲೆ ನನ್ಗೆ ಎಲ್ಲ ಒಳ್ಳೇದಾಯ್ತು. ನಮ್ಮಂತ ಎಲ್ಲ ತಿಳಿದ್ರೆ 10 ವರ್ಷದಿಂದ ಈ ಕಂಪ್ನಿಗೆ ಹಾಕಿದ 20 ಲಕ್ಷ ರೂಪಾಯಿ ಲೆಕ್ಕ ತಿಳಿದ ಯಜಮಾನ ಕಂಡ್ಬಿಡ್ತಿದ್ರು. ಲೆಕ್ಕ ಕೇಳಕೊಂಡ್ ಬಂದ್ಬಿಟ್ಟ, ಏನಾದ್ರೂ ಕಿತಾಪತಿ ಹಚ್ಚಬೇಕಲ್ಲ, ಎಲ್ಲ ಈ ತಂದೆ ಕೆಲಸ ಅಂತ ನಾನು ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ನಾನು ಇಷ್ಟೊಂದು ಮಾತಾಡಿದ್ದೀನಿ. ದಯಮಾಡಿ ಶಾಂತಿಯಿಂದ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿ. ಹೋಗಿ, ಎಲ್ಲರೂ ಹೋಗಿ. ಏನ್ಯಾ ಶಂಕರ್, ನಿನ್ನ ಜಾಗಕ್ಕೆ ನೀರ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಯಜಮಾನ್ ಹುಚ್ಚಿಡಿದೆ, ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ಯಾ? ಇಲ್ಲ ನಿನ್ ಸ್ಥಳ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಮಿಸ್ಟರ್ ಶಂಕರ್, ನಾಳೆ ಒಳಗೆ ನೀನ್ ಲಪ್ತಾ ಇದ್ರೆ 1,75,000 ರೂಪಾಯಿ ತಂದು ಇಡಲಿಲ್ಲ, ಇಮಿಡಿಯೇಟ್ ಆಗಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಬಿ ಕೇರ್ಫುಲ್, ಯು ಕ್ಯಾನ್ ಗೋ. ಗುರು ಗುರು, ಹೋಯ್ತು, ಎಲ್ಲ ಹೊರಟೋಯ್ತು. ಏನ್ ರಾಜಾ, ಏನಾಯ್ತು? ನಮ್ಮ ಹುಚ್ಚಪ್ಪ ಇಲ್ಲ, ಅವರು ನಮ್ಮ ಹುಚ್ಚ ಆದ ಶೇಖರ್ನ ಬಾಗಿಲು ತೆಗೆದು ಹೋಗ್ಬಿಟ್ಬಿಟ್ರು. ಅಯ್ಯೋಯ್ಯೋ, ಹುಚ್ಚ ಆಚೆ ಹೋದೆ ತಾಪತ್ರ ಆಯ್ತಲ್ಲ. ರಾಜಾ, ನಾನ್ ಶೇಖರ್ನ ಹೋಗಿ ನೋಡ್ತೀನಿ, ನೀನ್ ಶಂಕರ್ ಮೇಲೆ ಒಂದು ಕಣ್ಣಿಟ್ಟಿರು. ಯಾರ ಕಣ್ಣು ಇಡ್ತೀನಿ? ಏನ್ ನಾಗಪ್ಪ ಮಾಡೋ ಪ್ಲಾನ್ಗೆಲ್ಲ ಅಡ್ಡವಾಗಿ ಬರ್ತಾ ಇದಾರಲ್ಲ ಆ ಹೊಸ ಮ್ಯಾನೇಜರು? ನೆಕ್ಸ್ಟ್ ದಿನ ಬರ್ತಾನೆ ನಾಗಪ್ಪ. ಅವನ್ ಇಲ್ಲಿಂದ ಸಾಗ್ ಹಾಕೋಕೆ ಆಗ್ಲೇ ಪ್ಲಾನ್ ಮಾಡ್ಬಿಟ್ಟೆ. ಹೌದಾ ಸಾ? ಆ ಮೋಹನ್ನು ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತರ ಮಗ, ಮನೆ ಬಿಟ್ಟು ಓಡ್ ಬಂದು ಇಲ್ಲಿ ಆ ಕುರುಡನ ಮಗನ್ ಲವ್ ಮಾಡ್ತಿದ್ದಾನೆ. ನಿಮ್ಮ ಮಗ ಇಂಥ ಮಾರ್ಗೆಟ್ ಕೆಲಸ ಮಾಡ್ತಿದ್ದಾನೆ ಅಂತ ಅವರ ತಂದೆಗೆ ಒಂದು ಅನಾಮಧೇಯ ಕಾರ್ದಾನ್ ಬರೆದು ಹಾಕ್ಬಿಟ್ಟೆ. ನೋಡ್ತಾ ಇರೋ ನಾಗಪ್ಪ, ಈ ರಾಮ ಬಾಣ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ಅಯ್ಯೋಯ್ಯೋ, ಶಂಕರ್ ನಮ್ಮಪ್ಪನ ಕಾಟ ಬರ್ಬಿಟ್ಟ. ನಮ್ಮಪ್ಪ ಬಂದ್ರೆ ನನ್ ಒಂದೊಂದು ಮೂಳೆನ ಪುಡಿಪುಡಿ ಮಾಡಾಕ್ಬಿಡ್ತಾರೆ. ಯಾವನೇನು, ಯಾವಾಗ್ಲೂ ಅಪಾಯನೇ ಹೇಳ್ತಾರೆ. ಉಪಾಯ ಹೇಳೋ ಅಂತಂದ್ರೆ, ನಿಮ್ಮಪ್ಪ ಕೋಪದಲ್ಲಿ ಬರ್ತಾರೆ, ಅವರ ಕೋಪನೂ ಶಾಂತಪಡಿಸಬೇಕು. ಹಾಗೆ ಮೀನಾ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೂ ಮಾಡಬೇಕು. ಏನ್ ಮಾಡೋಣ? ಹಾ, ಒಂದು ಐಡಿಯಾ ರಾಜಾ. ಏನದು? ನೀನು ಕೊಲೆ ಮಾಡ್ಬಿಟ್ಟು. ಸಾಕ್ ಸುಮ್ನಿರೋ, ನಾನು ಹೇಳೋರ್ಗು ಪೂರ್ತಿ ಕೇಳೋ. ನನ್ಗೂ ನಿನ್ಗೂ ಜಗಳ ನಡೆಯುತ್ತೆ, ನಾನ್ ನಿನ್ನ ಕೊಲೆ ಮಾಡ್ದಾಗ ನಟಿಸ್ತೀನಿ. ನಟಿಸ್ತೀನೋ? ನಟಿಸ್ತೀರಾ? ಆಮೇಲೆ ನೀನ್ ಸತ್ತಾಗ ಬೀಳ್ತೀಯ. ಆಮೇಲೆ ಪೊಲೀಸ್ನವ್ರು ಬಂದು ನನ್ನ ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ. ಆಮೇಲೆ ನೀನು ಕಿಟಕಿ ಮೂಲಕ ತಪ್ಪಿಸ್ಕೊಂಡು ತಲೆ ಮರ್ಸ್ಕೊಳ್ತೀಯ. ತಲೆ ಮರ್ಸ್ಕೊಂಡಿರ್ತೀನಿ,
ಆಮೇಲೆ ನಾನ್ ಜೈಲಿನಲ್ಲಿರೋ ವಿಷಯ ತಿಳಿದು ನಮ್ಮ ಅಪ್ಪ ಅಮ್ಮ ಓಡ್ ಬರ್ತಾರೆ. ನನ್ನ ಗಲ್ಲುಗೆರ್ಸು ಸಮಿಕ್ ಸರಿಯಾಗಿ ಮೀನ ನಿನ್ನ ಕಣ್ಣು ಹಿಡಿದು ನೀನ್ ಸತ್ತಿಲ್ಲ ಅಂತ ಪೊಲೀಸರು ತಿಳಿಸಿ ನನ್ನ ಕಾಪಾಡ್ತಾರೆ. ತುಂಬಾ ಚೆನ್ನಾಗಿದೆ. ಆಗ ಆಗ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ನನ್ನ ಮೀನ ಮೇಲೆ ತುಂಬಾ ಅಭಿಮಾನ ಬರುತ್ತೆ. ನಮ್ಮಿಬ್ರು ಮದುವೆಗೂ ಹೋಗ್ತಾರೆ. ಹೇಗಿದೆ ನನ್ನ ಐಡಿಯಾ? ವೆರಿ ಗುಡ್. ಇಂಥ ಸತ್ವ ಐಡಿಯಾ ಇಟ್ಕೊಂಡ್ಬಿಟ್ಟು ಈ ಕಂಪನಿಲಿ ಕೊಳಿತಾ ಇದ್ದೀರಲ್ಲ, ಸತ್ವ ಜೇಮ್ಸ್ ಬಾಂಡ್ ಕಥೆಗಳನ್ನ ಬರೆದ್ಬಿಟ್ಟು ಸಿನಿಮಾ ಕಂಪನಿಗಳಿಗೆ ಮಾರಿಬಿಟ್ರೆ ಸಾವಿರಗಟ್ಟಲೆ ದುಡಿಬಹುದು ಗುರು. ಸಾಕು ಸುಂದರ, ಈ ನಿಮ್ ಹೊಸ ನಾಟಕನ ಇವತ್ ರಾತ್ರಿನೇ ಮುಗಿಸ್ಬೇಕು. ಸತ್ವ ನೀಗ ಹೊಡಿತೀನಿ. ನಾನ್ ಮಾತ್ರ ಸುಂದರ ತಿಂದ ತಿಳ್ಕೊಂಡ್ಯಾ? ನಾನ್ ಮಾತ್ರ ಸುಂದರ ತಿನ್ನ. ನಮ್ ನಾಟಕ ನೋಡಕ್ಕೆ ಯಾರು ಬರ್ಲೇ ಇಲ್ವಲ್ಲೋ? ಬರ್ತಾರೆ ಬರ್ತಾರೆ. ಇನ್ನು ಸ್ವಲ್ಪ ಜೋರ ಕೂಗ. ಸರಿ ಜೋರ ಕೂಗ. ನಿನ್ ವಿಷಯ ಊರ್ಗೆ ರಕ್ತ ಮಾಡ್ಬಿಡ್ತೀನಿ. ಹಾ ಬಂದ್ಬಿಟ್ಟು ಬಿಡ್ತೀನಿ, ರಕ್ತ ಮಾಡ್ಬಿಡ್ತೀನಿ. ನಾನ್ ನಿನ್ ಮಾತು ಕೇಳ್ತಾರೆ ಪರಿಸ್ಥಿತಿ ಹೋಗಿ ತಿಳ್ಕೊಂಡ್ಬಿಡ್ತೀನಿ. ಬೇಡ ರಜ, ಬೇಡ ರಜ. ನನ್ ಕೆಟ್ಟ ಕೋಪ ಬರುತ್ತೆ. ಕೆಟ್ಟ ಕೋಪ ಬಂದ್ರೆ ನೀವು ಕುಕ್ಕೆ ಹಲೋ, ನಾನ್ ಕಾನ್ಸ್ಟೇಬಲ್ 308 ಮಾತಾಡ್ತಿರೋದು. ಹಾ ಕೊಲೆನೆ? ಹಾ ಹಾ ಸರಿ, ಇನ್ಸ್ಪೆಕ್ಟರ್ ಹೊರಗೋಗಿದ್ದಾರೆ. ನಾನು ಈಗಲೇ ಬಂದ್ಬಿಡ್ತೀನಿ. ನಾನು ಅಲ್ಲಿ ಬರೋ ತನಕ ಏನು ಮುಟ್ಟಬಾರ್ದು. ಅಲ್ಲಿ 304 ಬಾ ನನ್ನ ಜೊತೆಗೆ. ಕೊಲೆ ಮಾಡಿದ್ದಾನೆ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ. ಅವರಿಬ್ರು ಎಷ್ಟು ಸ್ನೇಹಿತರಾಗಿದ್ರು. ಪಾಪ, ಇಬ್ರು ಒಳ್ಳೆ ಹುಡುಗರು. ಈಗಿನ ಕಾಲದಲ್ಲಿ ಎಲ್ಲ ಒಳ್ಳೆಯವ್ರ ಸರವಾಗಿ ಇರ್ತಾರಮ್ಮ. ಓರ್ಪಟ್ಟಿವನ್ ಈ ರೂಮ್ ಬಾಯಿ ಮುಚ್ಚು. ಇನ್ಸ್ಪೆಕ್ಟರ್ ಬರೋ ತನಕ ಬಾಗಿಲು ತೆಗಿಬಾರ್ದು. ಸರಿ ನಡೀರಮ್ಮ. ಕಂಗ್ರಾಚ್ಯುಲೇಷನ್ಸ್ ಮಿಸ್ಟರ್ ಸೆಕ್ರೆಟರಿ. ಇನ್ನು ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀನು ಇಲ್ಲಿ ಯಾಕೆ ಬಂದಿ? ಈ ಶಂಕರ್ಗೆ ತಿಳಿದೇ ಇರೋದು ಯಾವುದು ಇಲ್ಲ. ನಿಮ್ಮಿಬ್ರು ಪ್ಲಾನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ಸ್ವಲ್ಪ ಕರೆಕ್ಷನ್. ಏನದು? ಕೊನೆಗೆ ಮೋಹನ್ ಜೈಲಿನಲ್ಲಿರುವಾಗ ನೀನು ಹೋಗಿ ನೀನು ಬದುಕಿರೋ ವಿಚಾರ ತಿಳಿಸೋ ಘಟ್ಟ ಮಾತ್ರ ಇಲ್ಲ. ಇವತ್ತಿನಿಂದ ನೀನ್ ನನ್ನ ಕೈದಿ. ಬನ್ನಿ ಸರ್, ನೋಡಿ ಸರ್. ಏನ್ರಿ ಏನ್ರಿ ಹೇಳ? ಇಲ್ಲೇ ಇತ್ತು ಸರ್. ಮತ್ತೆ ನೀವು ಬಂದು ಓಡಿ ಹೋಯ್ತೇನೋ? ನೀ ಹೇಳಿ ಸರ್. ಹೋಗಿ ಹೊರಟಿ ಬಂದ್ ಸರ್. ಫೋಟೋಗ್ರಾಫರ್ನ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ನ ಕರೆಸಿ ಬೇರೆ ಕೆಲಸ ಮುಗಿಸ್ಕೊಂಡು ಬನ್ನಿ. ಹಲೋ, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ನಮಸ್ಕಾರ ಸರ್. ನೀವು ಕೊಲೆ ಕೇಸ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿರೋ ರಾಜನ್ ಶವ ಪತ್ತೆ ಇಲ್ಲ ಅಲ್ವಾ? ಹೌದು. ಆ ರಾಜನ್ನ ಕೊಲೆ ಮಾಡಿದ ಮೋಹನ್ನೇ ಶವದ ಮೂಲಕ ಅಲ್ಲ ಕಿಟಕಿ ಮೂಲಕ ಶವನ ತಗೊಂಡು ಹೋಗಿದ್ದನ್ನ ನಾನೇ ಕಣ್ಣಾರೆ ಕಂಡೆ ಸರ್. ಈ ಮೋಹನ್ ಅನ್ನೋನು ಯಾರು? ಬೆಂಗಳೂರಲ್ಲಿ ರಾವ್ ಬಹದ್ದೂರ್ ರಾಮಸ್ವಾಮಿ ಅಂತಿದ್ದಾರೆ, ಬಸನಗುಡಿನಲ್ಲಿ ಅವ್ರ ಮಗ. ಸರಿ, ಇಷ್ಟೆಲ್ಲ ಹೇಳ್ತಿರೋರು ನೀವ್ ಯಾರು? ನಾನು ನಿಮ್ ಫ್ರೆಂಡು. ಹಲೋ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಬೆಂಗಳೂರು. ಯಾರು? ಇನ್ಸ್ಪೆಕ್ಟರ್ ರಂಗನಾಥನ್. ಮಿಸ್ಟರ್ ರಂಗನಾಥನ್, ಈ ಊರಿನಲ್ಲಿ ಮೋಹನ್ ಅನ್ನೋನೊಬ್ಬ ತನ್ನ ಸ್ನೇಹಿತನ ಕೊಲೆ ಮಾಡಿದ್ದಾನೆ. ಹಾ, ಕೊಲೆಯ? ಮೋಹನ? ಹೌದು, ಅವನಪ್ಪ ಬೆಂಗಳೂರಿನಲ್ಲಿ ಇದ್ದಾರಂತೆ. ಅಡ್ರೆಸ್ ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಹಾ, ಅಡ್ರೆಸ್ ಹೇಳಿ. ರಾವ್ ಬಹದ್ದೂರ್ ರಾಮಸ್ವಾಮಿ, ಬಸವನಗುಡಿ, ಬೆಂಗಳೂರು. ಈ ಸ್ಥಳಕ್ಕೆ ಈಗಲೇ ಕಳಿಸಿ, ತನಿಖೆ ಮಾಡಿ. ಸರಿ ಸರ್. ಸರಿ, ನಾನು ಈಗಲೇ ಕಳಿಸ್ತೇನೆ.
ಬೇರೆ ಯಾರಾದ್ರೂ ಕೊಲೆ ಮಾಡಿದ್ರು ಅಂತ ಪೇಪರ್ ನಲ್ಲಿ ಬರೆದ್ರು ಕೂಡ ನನ್ನ ಮಗ ಭಯ ಪಡ್ತಾನೆ ಅಂತದ್ರಲ್ಲಿ ಅವನ್ ಕೊಲೆ ಮಾಡ್ದ ಅಂತ ಹೇಳ್ತಿರಲ್ಲಯ್ಯ ಅಯ್ಯ ನಿಮಗ್ ಪುಣ್ಯ ಬರುತ್ತೆ ನನ್ ಮಗನ್ ಬಿಟ್ಬಿಡ್ರಯ್ಯ ಆತನ್ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಅಷ್ಟಲ್ಲೇ ಬಿಟ್ಬಿಡ ಅಂತ ಕೇಳ್ತಿದ್ರಲ್ಲ ಅಮ್ಮ ಸರ್ ನಿಮ್ ಮಗನ್ ಫೋಟೋ ಕೊಡಿ ಇದೇನ್ ಹುಚ್ಚುತನ ನೀವಾಗಿ ಹೋಗಿ ಕುಣಿಕೆಯಲ್ಲಿ ಕುತ್ತಿಗೆ ಹಾಕ್ತಿದ್ದೀರಲ್ಲ ನಾಳೆ ಹುಡುಗಾಟ ಹೋಗಿ ದೊಡ್ಡಾಟ ಆದ್ರೆ ಏನ್ ಮಾಡ್ತೀರಿ ಹಾಗೆಲ್ಲ ಏನು ಆಗಲ್ಲ ನಮ್ದೆಲ್ಲ ವಾಟರ್ ಟೈಟ್ ಪ್ಲಾನ್ ಅದೇನ್ ಟೈಟ್ ಪ್ಲಾನ್ ಇಲ್ಲ ನೋಡೋ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಾಜ ನಿಮ್ ಗುಡಿಸಲ್ಗೆ ಬರ್ತಾನೆ ನೀವಿಬ್ರು ಸೇರಿ ಪೊಲೀಸ್ ಸ್ಟೇಷನ್ಗೆ ಬಂದು ವಿಷಯ ತಿಳಿಸ್ಬೇಕು ಅಷ್ಟೇ ನನ್ಗೆ ಯಾಕೋ ಭಯವಾಗಿದೆ ಮೀನಾ ಮೀನಾ ನೀನೇ ಭಯಪಟ್ರೆ ಹೇಗೆ ನೋಡು ನಿನ್ನ ನಂಬಿನೇ ದೋಣಿಯಲ್ಲಿ ಕಾಲಿಟ್ಟಿದ್ದೀನಿ ಮುಳುಗಿಸ್ಬಿಡ್ಬೇಡ ನನ್ನ ಇರಿ ಮಿಸ್ಟರ್ ಮೋಹನ್ ನಿಮ್ಮ ಸೆಕ್ರೆಟರಿ ರಾಜನ ಕೊಲೆ ಮಾಡಿ ಆಪಾದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇನೆ ಅಯ್ಯೋ ನಾನೇನು ಮಾಡ್ಲ ಬಿಡಿ ನನ್ನ ಬಿಡಿ ಬಿಡಿ ಅದೆಲ್ಲ ಅಲ್ಲಿ ಹೇಳಿ ಹೇಳಿ ಅವರೇನಾದ್ರೂ ಕೊಲೆ ಮಾಡಿದ್ರೆ ಅದಕ್ಕೆ ನೀವೇಪ್ಪ ಕಾರಣ ನಾನೇ ಏನಮ್ಮ ನೀನ್ ಹೇಳ್ತಾ ಇರೋದು ನಾನು ಆವಾಗ್ಲೇ ಹೇಳಿದೆ ಹುಚ್ಚ ಹಿಡಿದವರು ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಮನೆ ಸುತ್ತ 50 ಗುರ್ಖಾಗಳನ್ನು ಹಾಕಿ ಅಂತ ನೀವು ಕೇಳಿದ್ರ ಹಲೋ ಯಾರು ಪೊಲೀಸ್ ಸ್ಟೇಷನ್ ಏನು ಹೌದ ಸಿಕ್ಕಿದ್ರೆ ಇದೋ 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 ಈಗಲೇ ಬಂದ್ಬಿಡ್ತೀನಿ ಮರತಿ ಮೋಹನ್ ಹಿಡಿದಿದ್ದಂತೆ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಸರ್ ಹಲೋ ಮಿಸ್ಟರ್ ರಂಗರಾವ್ ಕರೆಕ್ಟ್ ಕರೆಕ್ಟ್ ಎಲ್ಲಿ ನಮ್ಮ ಮೋಹನ್ ಬನ್ನಿ ತೋರಿಸ್ತೇನೆ ನೋಡಿ ನಿಮ್ ಮೋಹನ್ ಚೇ ಇವ ನಮ್ಮ ಮೋಹನ್ ಅಲ್ಲ ಬೇರೆ ಯಾರು ಮೋಹನ್ ಇಸ್ ಇಟ್ ಯೆಸ್ ಬನ್ನಿ ಹೋಗೋಣ ಹಾಗಾದ್ರೆ ಅವ್ರು ನಮ್ ಮೋಹನ್ ಅಲ್ಲ ಕರೆಕ್ಟ್ ಮೋಹನ್ ಅಂತ ಬೇರೆ ಯಾರೋ ಬಂದು ಹಿಡಿತಂದಾಗಿದ್ದಾರೆ ಸತ್ಯ ರಂಗ ಓಹೋ ರಾಮು ಬಾಯ ಬಾ ಯಾವಾಗ ಬಂದೆ ಚೆನ್ನಾಗಿದ್ದೇನೆ ಚೆನ್ನಾಗಿರೋದ ಮನೆ ಹಾಳಾಯ್ತಯ್ಯ ಅಲ್ಲಯ್ಯ ನನ್ ಮಗ ಕೆಲಸ ಕಲ್ತ್ಕೊಂಡು ಬುದ್ಧಿವಂತನಾಗ್ಲಿ ಅಂತ ನಾನ್ ನಿನ್ನ ಹತ್ರ ಕಳ್ಸಿದ್ರೆ ನೀ ಅವನು ಕೊಲೆಗೆ ತಿಳಿಸಿ ಹಾಕ್ಸೋದೇನಯ್ಯ ಹೆದರ್ಕೋಬೇಡ ಅವನ್ ಕೊಲೆನೂ ಮಾಡಿಲ್ಲ ಸಿಕ್ಕಾಕೊಂಡು ಇಲ್ಲ ನಿಜವಾದ ಕೊಲೆಗಾರ ಸಿಕ್ಕಾಕೊಂಡ್ಬಿಟ್ಟ ಗೊತ್ತಿಲ್ವೇನು ಈ ಪತ್ರಿಕೆ ಇದ್ದಾರ ನೋಡು ತಪ್ಪಾಗಿ ನಿನ್ ಮಗ ಅಂತ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಅದರಿಂದ ಒಂದು ತಾಪತ್ರಯ ಇದು ಅಪ್ಪ ಸದ್ಯ ಹೊಟ್ಟೆಲ್ ಹಾಲು ಕೊಂಡಾಗ ಕೂತ್ಕೊ ಕೂತ್ಕೊ ಹಾಗಾದ್ರೆ ನನ್ ಮಗ ಅಲ್ಲಿ ನಿಮ್ ಮಗ ಹೇಳಿಪ್ಪ ಹೇಳ್ತೀನಮ್ಮ ನಿನ್ ಮಗನಿಗೆ ನನ್ ಮಗನಿಗೆ ಅದೇ ನಿನ್ ಮಗನಿಗೆ ಏನಾಯ್ತಾ ನನ್ ಮಗನಿಗೆ ಹೆದರ್ಕೋಬೇಡ ಸ್ವಲ್ಪ ಹುಚ್ಚಿಡಿದೆ ಅಷ್ಟೇ ಹುಚ್ಚೆ ಇದಕ್ಕಾಗೆ ಹೆದರ್ಕೋತೀಯ ಮನುಷ್ಯನಿಗೆ ಹುಚ್ಚಿಡಿಯೋದು ಸಹಜ ತಾನೆ ನಾಲ್ಕು ಜನ ಹೋದ್ರೆ ಸರಿ ಹೋಗುತ್ತೆ ಇದಕ್ಕೇನು ಚಿಂತೆ ಮಾಡಬೇಡ ಅದಕ್ಕೆ ಯಾವುದಕ್ಕಂತೆ ಅಯ್ಯೋ ಪಾಪಿ ನನ್ ಮಗನ ಹುತ್ತಾಸ್ಪತ್ರೆ ಸೇರಿಸ್ಬಿಟ್ಟೇನು ಅದಕ್ಕೆಲ್ಲಯ್ಯ ಅವನ ಅವಕಾಶ ಕೊಟ್ಟ ಅಷ್ಟರಲ್ಲೇ ಮನೆಯಿಂದಾನೆ ಓಡ್ಬಿಟ್ನಲ್ಲ ಓಡೋಗ್ಬಿಟ್ಟೆ ನೋಡು ನೀನ್ ಎಲ್ಲದಕ್ಕೂ ಹೆದರ್ಕೋತೀಯಪ್ಪ ಹುಚ್ಚಿನ ಮನೆಯಿಂದ ಓಡ್ ಹೋಗೋದು ಪುನಃ ಹಿಂತಿರುಗಿ ಬರೋದು ಸಹಜ ತಾನೆ ಏನು ಅಂದ್ರೆ ಈ ಮನುಷ್ಯನಿಗೆ ಎಲ್ಲ ಸಹಜವಾಗಿ ಇದೆಯಲ್ಲ ಸಹಜಕ್ಕೆ ಬೆಂಕಿ ಬೇಡ ಬನ್ನಿ ಅಂದ್ರೆ ನಮ್ ಮಗನ್ ಹುಡ್ಕೊಂಡು ನಾವೇ ಹೋಗೋಣ ನಡಿ ನಡಿ ಏ ರಾಮು ರಾಮು ಸರ್ ಪಲಿಗಾರ ಮೋಹನ್ ಕಣ್ಣಿಡ್ದ್ಬಿಟ್ಟು ಸರ್ ನಮಸ್ಕಾರ ಆಗುತ್ತಿ ನಾನೇ ರಾಂಗ್ ಸೈಡ್ ಹೋಗ್ಲಿಲ್ಲ ದೀಪ ಇಲ್ದೆ ಬರ್ಲಿಲ್ಲ ಯಾರ ಮೇಲೂ ಗಾಡಿ ಎತ್ತಿಸ್ಲಿಲ್ಲ ಅವ್ರ ಯಾರು ಸಾಯಲಿಲ್ಲ ಇವರು ನನ್ನ ಸುಮ್ ಸುಮ್ ಕೇಳ್ಕೊಂಡ್ ಬಂದವ್ರೆ ಓಸಿ ಹೇಳಿ ಮೋಹನ್ ಅಯ್ಯೋ ನಾನು ಮೋಹನ್ ಅಲ್ಲ ಕೆಟ್ಟ ಕಡಿ ಮುನಿಯ ನಾನೇನು ಮಾಡಿದೆ ಅಂತ ಬುದ್ಧಿ ನಾನೇನು ಮಾಡಿ ಒಳ್ಳೆ ಸಹಕಾರ ಅಲ್ಲ ಬಿಡ ನಾನೇ ಹೋಗ್ತೀನಿ ನನಗೆಲ್ಲ ಗೊತ್ತಾಯ್ತು ಈಗ ಹಾಕಿ ನಿಂತ್ಬಿಟ್ಟು ಏನೇ ಒಂದೇ ಕಂಡು ಸೇರಿದು ರಾವ್ ಸಾಹೇಬ್ ರಾಮ್ ಸಾಂದರ್ ಮಗ ಮೋಹನ್ ಅಂತ ಉಪ್ಪನ್ನು ಹೊಳೆ ಹಾಕಿದ್ದೇವೆ ಈಗಾಗಲೇ ಎರಡನೇವನ್ನ ಮೋಹನ್ ಅಂತ ಹೊಳೆ ತಳಿದ್ದೇವೆ ನೀವು ಏನಪ್ಪ ಅಂದ್ರೆ ಮೂರನೇವನ್ನ ಮೋಹನ ಅಂತ ಕರ್ಕೊಂಡ್ ಬಂದಿರಿ ಸರಿ ಸರಿ ಇವನ್ನ ಲಾಕತ್ನಲ್ಲಿ ಹಾಕಿ ಅದೇ ಇವನೇ ಅವನು ಇವರು ನನ್ನಂಗೆ ಅವಳೇ ಅದಕ್ಕೆ ಮತ್ತೆ ನನ್ನ ತಂದು ಹಾಕಿದ್ದು ರತಿ ಸೂರೇಶ್ ನೀನ್ ಕೊಲೆ ಮಾಡಕ್ ನನ್ ತಂದಿಲ್ಲ ಹಾಕೋರಲ್ಲ ನೀನ್ ಹಾಕೊಡ್ದೆ ನನ್ನಂಗೆ ನನ್ನ ಕರ್ಮನಪ್ಪ ನಾನು ಮೊದಲೇ ನೊಂದು ಹೋಗಿದ್ದೀನಿ ಇದ್ರ ಮೇಲೆ ನೀನೇನಾದ್ರು ಅಂದ್ರೆ ನಾನೇನು ಮಾಡ್ತೀನಿ ಗೊತ್ತಾ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಅಷ್ಟೇ ಅಲೆ ಸಾಯೋ ಯಾರೋ ಬೇಡ ಅಂತಾರೆ
ಕೊಲೆ ಮಾಡಿದ್ಯಾ ಸಾಹಿತ್ಯ, ಅದ್ಯಾಕೋ ನಾನ್ ನಿನ್ ಜೊತೆ ಸಾಯ್ಬೇಕು? ದರ್ವೇಸಿ ನನ್ನ ಮಗನ್ ತಂದ ಐತಿ. ಹಾ, ಇಬ್ರು ಒಂದೇ ತರ ಇದ್ದಾವೆ. ಹಾ, ಇದ ಇದ ಈಗಲೇ ಬರ್ತೀನಿ. ಹಲೋ ಓಂ ಶಂಕರ್ ಸರ್, ಬನ್ನಿ ಬನ್ನಿ. ಮೋಹನ್ ಅಂತ ಇಬ್ರು ಒಂದೇ ತರ ಇದ್ದಾರೆ. ಅದರಲ್ಲಿ ನಮ್ಮ ಮೋಹನ್ ಯಾರು ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡಿ ನೋಡಿ. ಕರೆಕ್ಟ್, ಇಬ್ಬರು ಮಾವನ ಒಂದೇ ತರ ಇದ್ದಾರೆ. ಹೇಳಯ್ಯ ಕರೆಕ್ಟ್. ಅಳಿಯಂದ್ರೆ ಅಳಿಯಂದ್ರೆ ಅಂತ ಹೇಳ್ಬಿಟ್ಟಿದ್ದೆ. ಮಾವನ ಮನೆ ತಂದು ಕೂರಿಸ್ಬಿಟ್ಟಲ್ಲ, ನೀನ್ ಸಂದ ಹಾಕಿರ್ತೀಯ. ನಿನಗೆ ಯಾಕೆ ಒಂದು ಈ ವಯಸ್ಸಲ್ಲಿ ಈ ದುರ್ಬುದ್ಧಿ? ಕರೆಕ್ಟ್ ಕರೆಕ್ಟ್. ನಾನು ಕರೆಕ್ಟ್ ಆಗಿ ನನ್ನ ಕಥೆನೆಲ್ಲ ಹೇಳ್ಬಿಡ್ತೀನಿ. ನಾನೊಬ್ಬ ಅನಾಥ, ಯಾವನೊಬ್ಬ ಮುಟ್ಟಾಳನ ಮಾತು ಕೇಳಿ ಈ ಸ್ಥಿತಿ ಬಂದ್ಬಿಟ್ಟೆ. ಈಗ ನೀವೇ ನನ್ನ ಭಾಗದ ದೇವರು, ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಬಿಡಿಸ್ಬಿಡಿ ಮಾವಯ್ಯ ಸರ್. ಇನ್ಸ್ಪೆಕ್ಟರ್ ಸರ್, ಇವರಿಬ್ಬರಲ್ಲಿ ಯಾರು ಕರೆಕ್ಟ್ ಮೋಹನ್ ಸರಿ ಹೋಯ್ತು ಅದನ್ನ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಕರೆಕ್ಟ್ ಕರೆಕ್ಟ್. ಏನ್ರಯ್ಯ, ನಿಮ್ಮಿಬ್ಬರಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ನನ್ನ ಮನೆಗೆ ಬಂದ ನಿಜವಾದ ಮೋಹನ್ ಯಾರು? ಮಾಡ ಮಾವಯ್ಯ ಸರ್. ಹಾಗಾದ್ರೆ ಇವನು? ನಾನ್ ಹಿಂಗ್ ಹೇಳ್ದಪ್ಪ ಅಲ್ಲಿಲ್ಲ. ನಾನು ಮೋಹನ್ ಅಲ್ಲ, ಮುನಿಯ ಮುನಿಯ ಅಂತ ನನ್ನ ಮಾತು ಕೇಳ್ದ. ಹುಚ್ಚು ಹುಚ್ಚು ಅಂತ ನನ್ನ ಜೀವನ ತೆಗೆದ್ಬಿಟ್ಟೆ, ಜೊತೆಗ್ ಜೈಲಿಗೆ ಬೇರೆ ಹಾಕ್ಬಿಟ್ಟೆ. ಯಾವಾಗ ಯಾನೇನು? ಅಯ್ಯೋ, ನನ್ನ ಕಡುವಿನ ರಂಗಿ ಏನ್ ಮಾಡ್ಕೊಂಡವಳು ಏನು? ಅವ್ರನ್ನ ಬಿಟ್ಬಿಡ ಪತಿ, ಇಲ್ಲೇ ಹಚ್ಚಿನ ಬಿಡಕ್ಕಿಲ್ಲ, ಗಲಾಟೆ ಮಾಡ್ದಂತ ನಾನು ಹೇಳ್ಕೊಂಡು. ಯಾ ಎಂಟಿ ಮಕ್ಕಳು ಬಿಟ್ಟಿದ್ದು ಆರಾಮಾಗಿ ಬಂದಿನ ಕೂತ್ಬಿಟ್ಟಿದ್ಯಲ್ಲ, ನಾವ್ ಒಟ್ಟಿಗೆ ಯಾರೇ ತಂದಾಕೋದು? ಲೇ ಸಿದ್ದಿ, ನಿನ್ ಬುದ್ಧಿ ಸಹಿತೆಯಲ್ಲೇ ಅವರೆಲ್ಲ ಕಡೆ ನಿನ್ ಗಂಡ, ನಿನ್ ಗಂಡ ಹಾಕೊಂಡ್ರೆ ಬಡ್ಡಿ ಮತ್ತೆ ಇಲ್ಲಿದ್ದು ನೋಡು. ನೋಡ್ದೇನೆ ನೋಡ್ದೇನೆ, ನೀನ್ ಶಾಪ ಹಾಕ್ಬಿಟ್ಟೆ, ನಾನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ. ಅದಿರ್ಲಿ, ಮಕ್ಕಳ ಅಮ್ಮ ಏನಾದ್ರೂ ಆಗ್ಬಿಟ್ಟು ಏನ್ ಬಿಡ್ತು? ಅವ್ರ ಏನ್ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡ. ನಾನು ಹೋಗಕ್ಕಿಲ್ಲ ಬುದ್ಧಿ, ಅದ್ ಮನೆಯೆಲ್ಲ ನರಕ, ನನಗೆ ಇಲ್ಲಿ ಹಾಕತ್ತೆ ಸ್ವರ್ಗ, ನಾನು ಇಲ್ಲೇ ಇರ್ತೀನಿ. ಏನ ಸಂಸಾರನೋ ಜಗದಿ ಸಂಸಾರ ಇದು ನೋಡಿ, ಎಗಲ ನೇರಿ ಬಂದ ಪಾಪದ ಫಲ ಇದು ಜಗದಿ ಸಂಸಾರ ಇದು. ಅಯ್ಯೋ, ಮಕ್ಕಳೆಲ್ಲ ಅಪ್ಪ ಅಪ್ಪ ಅಂತ ಪ್ರಾಣ ಬಿಟ್ಟಾವೆ. ಇಲ್ಲೆ ಕಣೆ, ಕಡಿಮಿನ ರಂಗಿ ಹೆಂಗವಳೆ? ಇಲ್ಲಿ ನಿನ್ ಬುದ್ಧಿ ಬರಲಿಲ್ವಾ? ಕೂಬಿಡ ಕಣೆ, ಕೇಳಿಸ್ಕೊಂಡ್ಬಿಡ್ತಾರೋ ಇಬ್ಬರು, ಹೊರಗೆ ಹಾಕ್ಬಿಡ್ತಾರೆ ನೋಡ್ರು. ಹೊರಗಡೆ ಹೋಗಿ ನಿಂತ್ಕೊಂಡು ಕುಂತ್ಕೊಂಡು ಮಾತಾಡಂಬ, ನಡಿ ನಡಿ ನಡಿ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಏನ್ ಏನ್ ಮಾಡ್ಯಾರ? ನನ್ ಮಗ ಮೋಹನಿಗೆ ಹುಚ್ಚಿಡ್ದೆಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ದಯಮಾಡಿ ನೀವು ಪುಣ್ಯ ಬರ್ತಾ ಹುಡುಕೊಡ್ರಿ ಸರ್. ಹಲೋ ರಾಮು, ಯಾಕೋ ಪೆಂಗ್ ಪೆಂಗ್ ಮಾತಾಡ್ತೀಯ? ನಿಮ್ ಮಗ ಎಲ್ಲ ತಪ್ಪಿಸ್ಕೊಳ್ಳಿಲ್ಲ ಕಣೋ, ಇಲ್ಲೇ ಒಳ್ಳೆ ಗುಂಡ್ ಕಂಡಿದ್ದಾಗಿದ್ದಾನೆ. ಬನ್ನಿ ನೋಡೋಣಂತೆ. ನೋಡಿ ನಿಮ್ ಮಗನ ಏನಯ್ಯ ಮುಟ್ಟ, ಇವ್ ನನ್ನ ಮಗನಯ್ಯ. ನಿನ್ ಮಗ? ಅಯ್ಯೋ, ನಾನು ಮೋಹನ್ ಅಲ್ಲ, ಮೋಹನ್ ಅಲ್ಲ, ಶೇಖರ ಅಂತ ಬಡ್ಕೊಂಡೆ. ಕೇಳಲಿಲ್ಲ ನಮ್ಮ ಮಾವಯ್ಯ. ಅಲ್ಲೋ ಅಯೋಗ್ಯ, ಇವನು ಇಷ್ಟು ದಿವಸ ನಿನ್ ಮಗನೇ ಅಂತ ತಿಳ್ಕೊಂಡು ನನ್ ಮಗನ ಕೊಟ್ಟು ಮರುವೆ ಮಾಡ್ಬೇಕು ಅಂತಿದ್ದಲ್ಲಯ್ಯ. ಯೂ ಯೂ ಅಯೋಗ್ಯ. ಅಮ್ಮ ಅಪ್ಪ, ಮೋಹನ ಮೋಹನ್ ಅಮ್ಮ, ನನ್ ಮಗನ ನಿಮ್ ಮನೆಗೆ ಕಳ್ಸಿದ್ರೆ ಜೈಲಿಗೆ ಕಳ್ಸ್ಬಿಟ್ರಲ್ಲ. ಏನೋ ಮೋಹನ್, ನೀನು ರಾಜನ ಮನೆಗೆ ಹೋಗಿಲ್ವನ? ಇಲ್ಲಪ್ಪ, ಶೇಖರ್ನ ಕಳ್ಸ್ಕೊಟ್ಟೆ. ರಾಮು, ಇವನೇನ ನಿನ್ ಮಗ? ಅಯೋಗ್ಯ. ಕರೆಕ್ಟ್ ಕರೆಕ್ಟ್. ಅಲ್ಲ ಮೋಹನ, ನಮ್ ಪರಂಪರೆಯಲ್ಲೇ ಎಲ್ರು ರಕ್ತ ಕಂಡ್ರೆ ಹೆದರ್ಕೊಳ್ತಾರೆ, ಅಂತದ್ರಲ್ಲಿ ನೀನ್ ಹೇಗೋ ಧೈರ್ಯ ಕೊಲೆ ಮಾಡಿದೆ. ಅಮ್ಮ, ನೀನ್ ಅಳ್ಬೇಡಮ್ಮ, ನಿನ್ ಹತ್ರ ನನಗೂ ಅಳು ಬರುತ್ತೆ. ಮೋಹನ ಅಮ್ಮ, ಮೋಹನ ಅಮ್ಮ. ನಮಸ್ಕಾರ ಮಾವಯ್ಯ. ಯಾರು? ಶಂಕರ್. ಹೌದು ಮಾವಯ್ಯ. ನೀನ್ಯಾಕೆ ಇಲ್ಲಿಗೆ ಬಂದೆ? ನನ್ನ ನಿನ್ನ ಮದುವೆ ವಿಚಾರ, ನಿಮ್ ತಂದೆ ಏನ್ ನಿರ್ಧರಿಸಿದಾರೋ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ತಂದೆ ಒಪ್ಪಿದ್ರು, ನಾನು ನಿನ್ನ ಮದುವೆ ಆಗಕ್ಕೆ ಒಪ್ಪಲ್ಲ. ಯಾಕೆ? ಓ, ಆ ಮೋಹನ್ ಬಂದು ನಿನ್ನ ಮದುವೆ ಮಾಡ್ಕೋತಾನೆ ಅಂತ ತಿಳ್ಕೊಂಡಿದೀಯಾ? ಮೀನಾ, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ಮೋಹನ್ ಕುತ್ಕೆಗೆ ಬೀಳೋದು ನೀನ್ ಹಾಕೋ ಮದುವೆ ಹಾರ ಅಲ್ಲ, ಸರ್ಕಾರ ಹಾಕೋ ಹಗ್ಗದ ನೇಣು. ಏನಿಲ್ಲ, ನನ್ನ ಮೋಹನ್ ನಿರಪರಾಧಿ. ಯಾರು ಹೇಳೋರು ಹಾಗಂತ? ರಾಜನೇ ಬಂದು ಹೇಳ್ತಾನೆ. ಮೋಹನ್ ಗಲ್ಗೇರೋವರೆಗೂ ರಾಜನ್ ಕಂಡು ಹಿಡಿಯೋಕಾಗಲ್ಲ. ನಿನ್ ಹೇಗ್ ಗೊತ್ತು? ನನಗ್ ತಿಳಿದೇ ಇರೋದೇನಿದೆ? ಸರಿ ಸರಿ, ನಿನ್ ನಂಬಿಕೆ ನಾನ್ಯಾಕೆ ಕೆಡಿಸ್ಲಿ? ಆದ್ರೆ ಆ ಮೋಹನ್ ಗಲ್ಗೇರದ ಮೇಲಾದ್ರೂ ನೀನ್ ನನ್ನವಳಾಗಲೇಬೇಕು. ಬರ್ತೀನಿ. ಅಪ್ಪ, ನಮ್ ರಾಜನ್ನ ಈ ಶಂಕರಿ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ನನ್ಗೆ ಅನುಮಾನ. ಇರಿಪ್ಪ,
ಇವನನ್ನು ಹಿಂಬಾಲಿಸ್ಕೊಂಡು ಹೋಗಿ ರಾಜ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರಾಗಿರಮ್ಮ, ಅವನು ಮಹಾದುಷ್ಟ. ಸರಿಪ್ಪ. ತಿರುಗಿದ್ರೆ ಅದೊಂದು ಹಾಳು ಬಂಗ್ಲೆಗೆ ಹೋಗುತ್ತೆ. ಆ ಬಂಗ್ಲೆ ಒಳಗೇನೆ ರಾಜನ ಅವನ್ ಕೂಡ ಹಾಕಿದ್ದಾನೆ. ವಂಡರ್ಫುಲ್ ಗರ್ಲ್. ಹೇಳು, ನೀನು ಕೆಲಸ ಮಾಡು. ಏನು? ಶೇಖರ್ನ ಕರ್ಕೊಂಡು ಹೋಗಿ ರಾಜನ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರು. ನಾನು ಇಲ್ಲಿಂದ ಹೇಗನ ತಪ್ಪಿಸ್ಕೊಂಡು ಬರ್ತೀನಿ. ಬೇಗ ಬಂದ್ಬಿಡಿ. ಬಂದ್ರೆ ಸಲೀಸ ಬರ್ಲಿ ಅಂತ ಬಾಗಿಲು ಚಿರ್ಕ ಆಗ್ದೆ ಮಡಗಿದ್ದಾನೆ. ಸರಿ, ರಾಜ ಎಲ್ಲಿದ್ದಾನೋ ಗೊತ್ತಾಗಲಿಲ್ವಲ್ಲ. ಬಾಬಾ ಕುಡ್ಕೋಣ. ಬೀಗ ಹಾಕ್ಬಿಟ್ಟಿದ್ಯಾಲ, ಏನ್ ಮಾಡೋದು? ಯಾವನೋ ಮುಟ್ಟಾಳ, ಬೀಗಾನು ಹಾಕಿ ಬೀಗಕ್ಕೆ ಎಲ್ಲೇ ಹೇಳ್ತೀರ? ನಾವು ಬಂದಾಗ ಬಾಗು ಸಲೀಸ ತಿರುಗಿತ್ತು, ಈಗ ಅವನ ಮುಟ್ಟಾಳ ಮುಚ್ಚಿಬಿಟ್ಟಿದಾರಲ್ಲ. ಅದು ಯಾಕೆ ತಪ್ಪಿಸ್ಕೊಂಡು ಹೋಗ್ಬೋದು? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು. ನೀವು ಬರ್ತೀರಾ ಅಂತ ತಿಳ್ಕೊಂಡೆ ಈ ಮುಟ್ಟ ಆದ್ರೂ ಇಷ್ಟು ಏರ್ಪಾಡು ಮಾಡಿಟ್ಟಿದ್ದೀವಿ. ವಾ, ನಾವು ಚಾಪ ಹೇಳಿ ನಿಲ್ಲಿಸಿದ್ರೆ ನೀನ್ ರಂಗೋಲಿ ಹೇಳಿ ನಿಲ್ಲಿಸಿದ್ದೀಯ? ಸರಿ, ನೀನು ಒಬ್ಬನೇ ತಾನೆ ಇಲ್ಲಿರೋದು? ಮೀನಾ, ನಾನೇ ನಿನ್ನನ್ನು ಕರ್ಕೊಂಡು ಬರ್ಬೇಕು ಅಂತಿದ್ದೆ, ಆದ್ರೆ ನೀನಾಗೆ ಬಂದು ನನ್ನ ಕಷ್ಟ ಅಂತ ಬಂದೆ. ನಿನ್ನ ಮೇಲಾಗಿದ್ರು ಹಾಯಾಗಿ ಜಾರಿಯಾಗಿ ಇರೋಣ ಬಾ. ಎಷ್ಟೋ ದಿವಸದಿಂದ ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೆ, ಈಗ ನೀನಾಗೆ ನನ್ನ ಕೈ ಸಿಕ್ಬಿಟ್ಟಿದ್ದೀಯ. ಏನ್ ಬಿಡ್ತೀನಿ ನಾನಿನ್ನ? ಇನ್ ಯಾರೇ ಬಂದ್ರು ನನ್ನಿಂದ ನೀನ್ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯವೇ ಇಲ್ಲ. ಯಾರು ಸಾಧ್ಯವಿಲ್ಲ, ನಾನಿದ್ದೀನಿ. ಇವನ್ನು ಹಿಡ್ಕ ಕಟ್ಟ.
ನಿರುಪರಾಧಿಂದ ನಿರೂಪಿಸಕ್ಕೆ ನಾನು ಕೊಲೆ ಮಾಡಿದ ರಾಜ ಬದುಕಿದ್ದಾನೆ ಅಂತ ತೋರ್ಸಕ್ಕೆ. ವಾಟ್? ರಾಜ ಬದುಕಿದ್ದಾನೇನು? ಎಂತ ಇವ್ರೇ ರಾಜ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಹಾಗಾದ್ರೆ ಈ ರಾಜನ ಕೊಲೆ ಮಾಡಿದ ವಿಷಯ? ಅದೊಂದು ದೊಡ್ಡ ಕತೆ, ಅದನ್ನ ನಿಧಾನವಾಗಿ ಹೇಳ್ತೀನಿ. ಮೊದಲು ರಾಜನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಮೋಹನ್ ಕೊಲೆಗಾರನಲ್ಲವೆಂದು ತೀರ್ಮಾನಿಸಿ ಅವನನ್ನು ಬಿಡುಗಡೆ ಮಾಡಲಾಗಿದೆ. ಸಾರ್ ಗೆಟ್ ಔಟ್. ಸಾರ್ ಗೆಟ್ ಔಟ್. ಮವಯ್ಯ ಸಾರ್, ಐ ಸೇ ಗೆಟ್ ಔಟ್. ಯು ಇಂಪೋಸ್ಟರ್. ನಾನೇ ಮೋಹನ್ ಅಂತ ಹೇಳಿ ದನತ ನಾಟಕಲ್ಲೇ ಅಯೋಗ್ಯ ಹೋರಾಟ. ನಾನು ಬರ್ತೀನಿ ಮವಯ್ಯ ಸಾರ್. ಮಾಲ್ಕಿ ನಾನು ಬರ್ತೀನಿ. ಶೇಖರ್ ನಿಲ್ಲಿ, ನಾನು ನಿಮ್ ಜೊತೆ ಬರ್ತೀನಿ. ಅಪ್ಪ ನಾನು ಇವ್ರ ಜೊತೆ ಹೋಗ್ತೀನಪ್ಪ. ಏನಮ್ಮ ಇದು, ನೀನೆಲ್ಲಿಗೆ ಹೋಗ್ತೀಯಾ? ನಾನು ನನ್ನ ಗಂಡನ ಜೊತೆ ಹೋಗ್ಬೇಕಾದ್ದು ನ್ಯಾಯ ತಾನೇಪ್ಪ. ಗಂಡನೆ ಇವನೇ ಈ ಭಿಕಾರಿ. ಇವರು ಬಡವರಾದ್ರೆ ತಾನೇ ಏನಪ್ಪ, ಅದಕ್ಕೋಸ್ಕರ ನನ್ನ ಪ್ರೀತಿನ ಬಿಟ್ಟುಕೊಡಕ್ಕಾಗತ್ತೆ? ಅಂಗಡಿಲಿ ಕೊಂಡುಕೊಂಡು ವಸ್ತುವಾಗಿದ್ರೆ ಹಿಂತಿರುಗಿ ಕೊಟ್ಟು ಬಿಡಬಹುದು, ಆದ್ರೆ ಮನಸ್ಸಿನಲ್ಲಿ ಮೊಳೆತು ಮರವಾಗಿ ಬೆಳೆದಿರು ಈ ಪ್ರೇಮನ್ನ ಹೇಗಪ್ಪ ಬಿಟ್ಟುಕೊಡಕ್ ಸಾಧ್ಯ? ನೋಡು, ನೀನು ಭಾಷಣ ಬಿಗಿಯೋ ಪ್ರಾರಂಭಿಸಬೇಡ. ನಿನ್ನಿಷ್ಟದ್ದೆ ಕಷ್ಟವೋ ನಷ್ಟವೋ ಅವನೇ ಕಟ್ಟು. ಅಲ್ಲೋ ಮೋಹನ್, ನೀನ ರಾಜ ಇರೋ ಜಾ ಕನ್ನಡದ ಹೋಗಿದ್ರೆ ನಿನ್ನ ಹುಡುಗಾಟ ದೊಡ್ಡಾಟ ಆಗೋಗಿರೋದು. ಶಂಕರ್ ಇಂತ ಕೆಲಸ ಮಾಡ್ತಾನೆ ಅಂತ ನಾನು ತಿಳಿದಿರ್ಲಿಲ್ಲಪ್ಪ. ನೀನ್ ಹೀಗೆ ಮಾಡ್ತೀಯ ಅಂತ ನನಗೆ ತಿಳಿದಿರ್ಲಲ್ವೋ. ಹೋಗ್ಲಿ ಬಿಡಿ ಅಂದ್ರೆ ಹಳೆ ಕಥೆ ಎಲ್ಲ ಇವಾಗ ಯಾತಕ್ಕೆ? ನನ್ ಮಗ ಕ್ಷೇಮವಾಗಿ ಮನೆ ಬಂದು ಸೇರಿದ್ನಲ್ಲ ಅಷ್ಟೇ ಸಾಕು. ಅಮ್ಮ ಮೀನಾ, ನೀನ್ ನನ್ ಮಗನ ಹೊಂದಿದ್ ದೇವ್ತೀನಮ್ಮ. ಹೌದಮ್ಮ, ಇನ್ನ ನೀನೇ ಇವನ ತಿದ್ದಿ ಒಬ್ಬ ಮನುಷ್ಯನಾಗಿ ಮಾಡ್ಬೇಕಮ್ಮ. ಮೀನಾ, ನಮ್ಮ ಗುರುನ ಒಬ್ಬ ಜವಾಬ್ದಾರಿಯಿಂದ ಮನುಷ್ಯನಾಗಿ ಮಾಡಿದ್ದು ದೊಡ್ಡದಲ್ಲ. ಶ್ರೀಮಂತರಾದ ಅತ್ತೆ ಮಾವ ನಿನ್ನ ಸೊಸೆಯನ್ನಾಗಿ ಮಾಡ್ಕೊಳಕ್ ಒಪ್ಪಿದ್ರಲ್ಲ, ಅದೇ ದೊಡ್ಡದು. ಗುರು, ಈ ಸುದ್ದಿ ಕೇಳಿದ ತಕ್ಷಣ ನನ್ನ ಗಾಯ ಎಲ್ಲ ವಾಸಿಯಾಗೋಯ್ತು. ಕಟ್ಟುಗಳನ್ನು ಬಿಟ್ಟುಬಿಡಿ. ಅರಿದೆ ಮಾವಿನಕಾಯಿ ಮಚ್ಚೆ. ಮಾವಿನಕಾಯಿ ಮಚ್ಚೆನ? ಅಯ್ಯೋ ಇಲ್ಲ, ಮಾವಿನಕಾಯಿ ಮಚ್ಚೆ. ಮಾವಿನಕಾಯಿ ಮಚ್ಚೆನ?
ರಾಜಾ ನೀನೇ ಕಡೆ ಇವ್ರು ನಿಜವಾದ ಮಗ. ಬಿಟ್ಬಿಟ್ಟಿದ್ದೆ ಎಲ್ಲೋ ಬೇವೋಚಿಂಗ್ ಹೊಂಟೋಗಿದ್ರಲ್ಲ ನೀವು ಅಂತ ನನ್ನ ಹಿಡ್ಕೊಂಡ್ಬಂದು ಬಲ್ಪ ಜಿತಿ ಮಾಡ್ಬಿಟ್ಟಿದ್ರು. ಶಿವ ಅಂತ ನೀವ್ ಬಂದ್ರಿ, ನಾನ್ ಬಚಾವ. ಸ್ವಾಮಿ ನಿಮ್ಮ ಹತ್ರ ಒಂದ್ ಕೇಳ್ಕತೀನಿ, ನನಗೆ ನಾಲ್ಕೈದು ಜನ ಮಕ್ಕಳು, ಅಮ್ಮ ಅವ್ರಿಗೆ ತೊಂದ್ರೆ ಕೊಡಬೇಡಿ. ಒಂದು ಎರಡು ಬೇಕು, ಮೂರ್ ಸಾಕು. ಬನ್ನಿ ಬನ್ನಿ ಕೂತ್ಕೊನಿ, ಶಿವ ಅಂತ ಊರೆಲ್ಲ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.